タイプ。ಸರಿ, ಜನನೀಂ ಶಾರದಾಂ ದೇವಿ ರಾಮಕೃಷ್ಣ ಜಗದ್ಗುರು ಪಾದಪದ್ಮೇ ತಯೋ ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಪರಮಪೂಜ್ಯ ಸ್ವಾಮೀಜಿಯವರಿಗೆಲ್ಲ ಭಕ್ತಿಪೂರ್ವಕ ಶ್ರದ್ಧಾಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸಿ ಆಗಮಿಸಿರುವ ಕೊಡೆಕಲ್ ಗ್ರಾಮದ ಸಮಸ್ತ ದೇಶಭಕ್ತ ಬಂಧುಗಳಿಗೂ ಮಾತಾ ಭಗಿನಿಯರಿಗೂ ನನ್ನೆಲ್ಲ ನೆಚ್ಚಿನ ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರುವಂಥ ತರುಣ ಮಿತ್ರರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೀನಿ. ಎಕೋ ಕಡಿಮೆ ಮಾಡಪ್ಪ, ಎಕೋ ಕಡಿಮೆ ಮಾಡು, ಈ ವಾಲ್ಯೂಮ್ ಜಾಸ್ತಿ ಕೊಡು. ನನಗೆ ನೀನು ಮುಟ್ಟಬೇಡ, ಒಂದು ಸಲ ಸೆಟ್ ಮಾಡಿಕೊಟ್ರೆ ಅಷ್ಟೇ ಫೈನಲ್, ಇನ್ನು ಮುಟ್ಟಬಾರ್ದು. ಹಾಂ, ಏಕೋ ಜಾಸ್ತಿ ಆಯ್ತು ಇದಕ್ಕೆ. ಹಲೋ, ಹರಿ ಓಂ. ಚೆನ್ನಾಗಿತ್ತು, ಏನೋ ಮುಟ್ಟಿದೆ ನಿನ್ನಲ್ಲಿ, ಆ ಸೈಡ್ ಏನೋ ಮುಟ್ಟಿದೆ. ಮುಟ್ಟಬೇಡ, ಇನ್ನು ಒಂದು ಸಲ ಸೆಟ್ ಆದಮೇಲೆ ಮುಟ್ತಾ ಇರಬೇಡ. ಸ್ವಲ್ಪ ಮಾಡು, ಸ್ವಲ್ಪ ವಾಲ್ಯೂಮ್ ಕೊಡು. ಹರಿ ಓಂ, ಹರಿ ಓಂ, ಹರಿ ಓಂ. ಹ್ಞೂ ಮಿತ್ರರೇ, ನಾನು ನಿಮ್ಮೆಲ್ಲರ ಹತ್ರ ಒಂದು ಕಳಕಳಿಯ ವಿನಂತಿ ಮಾಡ್ಕೊಳ್ತೀನಿ. ಇವತ್ತು ಸಂಭ್ರಮದ ದಿನ ಖಂಡಿತ ಅಲ್ಲ. ಬಹುಶಃ ಈ ಒಂದು ಘಟನೆ ನಡೆದೇ ಹೋಗಿದ್ದಿದ್ರೆ ಭಾಳ ಖುಷಿಯಿಂದ ನಾನು ಇರ್ತಿದ್ದೆ. ಹೃದಯ ತುಂಬ ಭಾರ ಆಗಿಬಿಟ್ಟಿದೆ. ಯಾಕೆ ಅಂತಂದರೆ, ಇವತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಈ ದೇಶದ ಸೈನಿಕರದೊಂದು ಕ್ಯಾರವಾನ್ ಹೋಗ್ತಾ ಇರಬೇಕಾದ್ರೆ, ಕಾಫಿಲ್ ಹೋಗ್ತಾ ಇರಬೇಕಾದ್ರೆ, ಆ ಕಾಫಿಲ್ ಆದ ಮೇಲೆ ಭಯೋತ್ಪಾದಕರ ದಾಳಿ ಮಾಡಿದ್ದಾರೆ. ದಾಳಿ ಹೇಗಿದೆ ಅಂತಂದರೆ, ಅವ್ರು ಹೋಗುವಾಗ ಪಕ್ಕದ ಒಂದು ಗಾಡಿಯಲ್ಲಿ IED ಎಕ್ಸ್ಪ್ಲೋಸಿವ್ ಡಿವೈಸಸ್ಸನ್ನು ಇಟ್ಟು, ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸಸ್ನ ಇಟ್ಟು ಆ ಗಾಡಿ ಬರೋ ಸಂದರ್ಭಕ್ಕೆ ಸರಿಯಾಗಿ ಅದನ್ನು ಬ್ಲಾಸ್ಟ್ ಮಾಡಿ ಆನಂತರ ಸೈನಿಕರ ಮೇಲೆ ದಾಳಿ ಮಾಡುವಂಥ ಪ್ರಯತ್ನ ಆಗಿದೆ. ಈಗಿನ ಲೆಕ್ಕಾಚಾರದ ಪ್ರಕಾರ 12 ಜನ ಕನಿಷ್ಠ 18 ಜನಕ್ಕೂ ಹೆಚ್ಚು ಸೈನಿಕರು ಹುತಾತ್ಮರಾಗಿದ್ದಾರೆ ಅಂತ ಸುದ್ದಿ ಬಂದಿದೆ. ನಿಜಕ್ಕೂ ಹೃದಯ ಭಾರವಾಗುವಂಥ ಸಂಗತಿ. ನಾನೆಲ್ಲರೂ ಕೇಳ್ಕೊಳ್ತೀನಿ, ಒಂದು ನಿಮಿಷ ಎದ್ದು ನಿಂತು ನಾವೆಲ್ಲರೂ ಅವರಿಗೊಂದು ಗೌರವವನ್ನು, ಪ್ರೀತಿಯನ್ನು ಸಮರ್ಪಿಸೋಣ, ಅವರಿಗೆ ಸದ್ಗತಿ ಸಿಗಲಿ ಅಂತ ಪ್ರಾರ್ಥಿಸೋಣ. ನಾನು ಓಂಕಾರ ಹೇಳೋದ್ರೊಂದಿಗೆ ಶಾಂತಿಯನ್ನು ಆಚರಿಸಿ ಅಲ್ಲಿಂದ ಆಚೆಗೆ ಇನ್ನೊಂದು ಓಂಕಾರದವರೆಗೂ ನಾವೆಲ್ಲರೂ ಆ ಎಲ್ಲ ಆತ್ಮಗಳಿಗೂ, ನಮ್ಮ ರಕ್ಷಣೆ ಮಾಡುವಂಥ ಆತ್ಮಗಳಿಗೆ ಸದ್ಗತಿ ದೊರಲಿ ಅಂತ ಪ್ರಾರ್ಥಿಸಿಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು, ದಯಮಾಡಿ ಕೂತ್ಕೊಳ್ಳಿ. ಮಿತ್ರರೇ, ಈ ದೇಶದ ಸೈನಿಕರ ಕುರಿತಂಥ ಒಂದು ಸುಂದರವಾದ ಕಾರ್ಯಕ್ರಮವನ್ನು ನೀವು ನೋಡಿದ್ದೀರಿ. ಹನುಮಂತಪ್ಪ ಕೊಪ್ಪದ್ ಎನ್ನುವಂಥ ನಮ್ಮ ನಾಡಿನ ಸೈನಿಕ ಒಬ್ಬ ಹೆಮ್ಮೆಯ ಸೈನಿಕ. ಯಾಕೆ ಹೆಮ್ಮೆ ಅನಿಸುತ್ತೆ ಅಂತಂದರೆ, ಈ ದೇಶದ ಸೈನಿಕ ಮಾತ್ರ ತೋರ್ಪಡಿಸಬಹುದಾದಂಥ ಅದ್ಭುತವಾದ ಸಾಮರ್ಥ್ಯವನ್ನು ತೋರಿಸಿದವನು ಹನುಮಂತಪ್ಪ ಕೊಪ್ಪದ್. ಹನುಮಂತಪ್ಪ ಕೊಪ್ಪದ್ 18,000 ಅಡಿ ಎತ್ತರದ ಮೇಲೆ -60 ಡಿಗ್ರಿ ಟೆಂಪ್ರೇಚರ್ನಲ್ಲಿ ಆತ ಒಂದು ದೊಡ್ಡ ಐಸ್ ಕ್ಯೂಬ್ ಅಡಿಯಲ್ಲಿ ಸಿಕ್ಕಾಕ್ಕೊಂಡಿದ್ದ. ಒಬ್ಬನೇ ಅಲ್ಲ, 10-12 ಜನ ಸಿಕ್ಕಾಕ್ಕೊಂಡಿದ್ದರು. ಅವನ ಇಡೀ ಟೀಮ್, ಯಾರು ಸಿಯಾಚಿನ್ ಮೇಲೆ ಗಡಿ ಕಾಯಲಿಕ್ಕೆ ಅಂತ ಹೋಗಿದ್ರು, ಅಷ್ಟು ಜನ ಸಿಕ್ಕಾಕ್ಕೊಂಡಿದ್ರು. ಐಸ್ ಕ್ಯೂಬ್ ಏನು ಅವ್ರ ತಲೆ ಮೇಲೆ ಬಂದು ಬಿದ್ದಿತ್ತು, ಅವ್ರನ್ನ ಕೊಚ್ಚಿಕೊಂಡು ಹೋಗಿತ್ತು. ಐಸ್ ಕ್ಯೂಬ್ ಅಂದ ತಕ್ಷಣ ನಮಗೆಲ್ಲರಿಗೂ ಐಸ್ ಕ್ರೀಮ್ ಥರ ಇರ್ಬೋದು ಅಂತ ಅನಿಸುತ್ತೆ, ಆದರೆ ಗೊತ್ತಿರಲಿ ಮಿತ್ರರೇ, ಅವ್ರ ಮೇಲೆ ಬಿದ್ದ ಐಸ್ ಕ್ಯೂಬನ್ನು ಬರೀ ಐಸ್ ಕ್ಯೂಬ್ ಅಂತ ಕರೆಯಲ್ಲ,
ಕಾಂಕ್ರೀಟ್ ಐಸ್ ಅಂತ ಕರೀತಾರೆ. ನಮ್ಮ ಕಾಂಕ್ರೀಟ್ ಗಟ್ಟಿಯಾದಾಗ ಎಷ್ಟು ಗಟ್ಟಿ ಇರುತ್ತೋ ಅದರಷ್ಟೇ ಗಟ್ಟಿಯಾಗಿರಬಹುದಾಗಿರುವಂಥ ಐಸ್ ಕ್ಯೂಬ್ ಬಂದು ಅವ್ರ ತಲೆ ಮೇಲೆ ಬಿದ್ದಿತ್ತು. ಐಸ್ ಕ್ಯೂಬ್ ಎಷ್ಟು ದೊಡ್ಡದಾಗಿತ್ತಂತೆ ಗೊತ್ತಾ? ಅದು 1 ಕಿಲೋಮೀಟರ್ ಅಗಲ, 1 ಕಿಲೋಮೀಟರ್ ಉದ್ದ, ಸುಮಾರು 30 ಅಡಿ ಎತ್ತರದ ಒಂದು ದೊಡ್ಡ ಐಸ್ ಕ್ಯೂಬ್ ಬಂದು ಅವ್ರ ತಲೆ ಮೇಲೆ ಬಿದ್ದಿತ್ತು. ಉಳಿಯಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ನಿಯಮಗಳ ಪ್ರಕಾರ, ಇದುವರೆಗಿನ ಎಲ್ಲ ದಾಖಲೆಗಳ ಪ್ರಕಾರ, ಯಾರು ಐಸ್ ಕ್ಯೂಬ್ ಕೆಳಗಡೆ 6 ಗಂಟೆ ಇರ್ತಾರೋ ಅವರು ಬದುಕುವ, ಐಸ್ ಕ್ಯೂಬ್ ಕೆಳಗಡೆ 3 ಗಂಟೆ ಇರ್ತಾರೋ ಅವರು ಬದುಕುವ ಚಾನ್ಸಸ್ 20% ಮಾತ್ರ. ಐಸ್ ಕ್ಯೂಬ್ ಕೆಳಗಡೆ ಯಾರಾದರೂ 6 ಗಂಟೆ ಸಿಕ್ಕಾಕ್ಕೊಂಡ್ರೆ ಅವರು ಬದುಕುವ ಚಾನ್ಸಸ್ 1% ಮಾತ್ರ, ಸತ್ತೇ ಹೋಗಿರ್ತಾರೆ ಅಂತ ಅರ್ಥ. ಯಾಕೆ ಗೊತ್ತಾ? ಆ ಐಸ್ ಕ್ಯೂಬ್ ಕೆಳಗಡೆ ಅವರಿಗೆ ಆಕ್ಸಿಜನ್ ಸಿಗಲ್ಲ, ಅವರಿಗೆ ಉಸಿರಾಡೋದು ಕಷ್ಟ ಆಗಿಬಿಡತ್ತೆ, ಅವರ ಎಲ್ಲ ಅಂಗಾಂಗಗಳು ಆಕ್ಸಿಜನ್ ಸಿಗದೆ ಒಂದೊಂದಾಗಿ ಕೆಲಸ ಮಾಡೋದು ನಿಲ್ಲಿಸ್ತವೆ. ಅವ್ರ ಲಿವರ್ ಫೇಲ್ಯೂರ್ ಆಗುತ್ತೆ, ಹಾರ್ಟ್ ಕೆಲಸ ಮಾಡೋದು ನಿಧಾನ ಆಗುತ್ತೆ, ಶ್ವಾಸಕೋಶಗಳ ಕೆಲಸ ನಿಂತು ಹೋಗ್ಬಿಡತ್ತೆ, ಅವರ ತಲೆಗೆ ಬ್ರೈನ್ಗೆ ಹೋಗಬೇಕಾಗಿರುವಂಥ ಆಕ್ಸಿಜನ್ ನಿಂತಿರೋದ್ರಿಂದ ಬ್ರೈನ್ ಹ್ಯಾಮರೇಜ್ ಆಗುತ್ತೆ. ಒಟ್ಟಲ್ಲಿ ಹಂತ ಹಂತವಾಗಿ ಮನುಷ್ಯ ಸಾಯ್ತಾ ಹೋಗ್ತಾನೆ. 6 ಗಂಟೆ ಮೇಲೂ ಒಂದು ಬದುಕಿದ್ರೆ ಬದುಕಿರೋದು 1% ಮಾತ್ರ ಚಾನ್ಸ್ ಇರುತ್ತೆ. ಆದರೆ ನಮ್ಮದೇ ಕರ್ನಾಟಕದ ಆ ಅದ್ಭುತವಾದ ತರುಣ ಹನುಮಂತಪ್ಪ ಕೊಪ್ಪದ್, 6 ದಿನಗಳ ನಂತರ ಈ ದೇಶದ ಸೈನಿಕರಿಗೆ ಒಂದು ಸನ್ನೆ ಮೂಲಕ ತೋರಿಸ್ತಾನೆ, ನಾನಿನ್ನೂ ಬದುಕಿದ್ದೀನಿ, ಇದ್ರ ಕೆಳಗಡೆ ಇದ್ದೀನಿ, ದಯಮಾಡಿ ನನ್ನನ್ನು ಆಚೆ ತೆಗೀರಿ ಅಂತ ಕೇಳ್ಕೊಳ್ತಾನಲ್ಲ. ಕನ್ನಡದ ವೀರ್ಯ ಶಕ್ತಿಯನ್ನು, ಕನ್ನಡದ ಆ ಧೈರ್ಯ ಶಕ್ತಿಯನ್ನು ಈ ಪುಣ್ಯಾತ್ಮ ಅತ್ಯದ್ಭುತವಾದ ರೀತಿಯಲ್ಲಿ ಸಮಾಜಕ್ಕೆ ಪ್ರಸ್ತುತಪಡಿಸಿದ. ಮಿತ್ರರೇ, ಹನುಮಂತಪ್ಪ ಕೊಪ್ಪದ್ರ ಕುರಿತಂತೆ ಯೋಚನೆ ಮಾಡುವಾಗಲೆಲ್ಲ ನನಗೆ ಈ ವಿಚಾರದ ಕುರಿತಂತೆ ಮತ್ತೆ ಮತ್ತೆ ಮಾತಾಡಬೇಕು ಅಂತ ಅನಿಸುತ್ತೆ. ಬರೀ ಹನುಮಂತಪ್ಪ ಕೊಪ್ಪದಲ್ಲ, ಈ ದೇಶದ ಲಕ್ಷಾಂತರ ಸೈನಿಕರು ಈ ದೇಶದ ಗಡಿ ತುದಿಯಲ್ಲಿ ನಿಂತುಕೊಂಡು ಈ ದೇಶವನ್ನು ಕಾಪಾಡ್ತಾ ಇರೋದರಿಂದ, ಗಡಿಯನ್ನು ರಕ್ಷಿಸ್ತಾ ಇರೋದರಿಂದ ದೂರದ ಕೊಡೆಕಲ್ನಲ್ಲಿ ಇವತ್ತು ನಾವು ಆರಾಮಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಇವತ್ತು ನಾವೇನಾದರೂ ಕುಳಿತುಕೊಂಡು ಇಲ್ಲಿ ಮೋದಿಯ ಸಾಧನೆಗಳನ್ನು, ಇವತ್ತು ನಾವೇನಾದರೂ ಕುಳಿತುಕೊಂಡು ಇವತ್ತು ಭಾರತ ಬೆಳೆದಿರುವಂಥ ರೀತಿಯನ್ನು, ಇವತ್ತು ನಾವೇನಾದರೂ ಕುಳಿತುಕೊಂಡು ಕೊಡೆಕಲ್ ಒಂದು ಅದ್ಭುತವಾದ ಕ್ಷೇತ್ರ ಸರ್ ಅಂತ ಮಾತಾಡ್ತೀವಿ ಅನ್ನೋದೆಲ್ಲ ಸಾಧ್ಯ. ಆದರೆ ಅದಕ್ಕೆ ಕಾರಣ ಈ ದೇಶದ ಗಡಿಯನ್ನು ಯಾರೋ ರಕ್ಷಿಸಿದರು ಅಂತ. ದುರದೃಷ್ಟಕರ ಸಂಗತಿ ಏನು ಗೊತ್ತೇನು? ಈ ದೇಶದ ಮೇಲೆ ನಿರಂತರವಾದ ಆಕ್ರಮಣಗಳಾಗಿವೆ. ಈ ದೇಶದ ಮೇಲೆ ಆದ ಆಕ್ರಮಣಗಳಷ್ಟು ಜಗತ್ತಿನ ಯಾವ ರಾಷ್ಟ್ರದ ಮೇಲೂ ಆಗಲಿಲ್ಲ. ಅನೇಕ ರಾಷ್ಟ್ರಗಳು ಒಬ್ಬೊಬ್ಬರ ಆಕ್ರಮಣ ಆದ ತಕ್ಷಣ ಆಕ್ರಮಣಕ್ಕೆ ತಲೆಬಾಗಿಸಿ ಶಿರಬಾಗಿಸಿ ಶರಣಾಗತರಾಗಿ ತಮ್ಮನ್ನು ತಾವು ಪೂರ್ತಿ ಕಳ್ಕೊಂಡ್ಬಿಟ್ರು. ಗ್ರೀಕರ ಅಲೆಕ್ಸಾಂಡರ್ ಪರ್ಷಿಯಾದ ಮೇಲೆ ದಾಳಿ ಮಾಡ್ದ, ಪರ್ಷಿಯಾ ಪೂರ್ತಿ ಶರಣಾಯಿತು. ಮುಂದೆ ಅರಬ್ಬರು ಗ್ರೀಕರ ಮೇಲೆ ದಾಳಿ ಮಾಡಿದ್ರು, ಗ್ರೀಕ್ ಶರಣಾಯಿತು. ಯುರೋಪಿಯನ್ರು ಅಮೆರಿಕಕ್ಕೆ ಹೋದರು, ಅಮೆರಿಕ ಶರಣಾಯಿತು. ಯುರೋಪಿಯನ್ರು ಆಸ್ಟ್ರೇಲಿಯಾಕ್ಕೆ ಬಂದರು, ಆಸ್ಟ್ರೇಲಿಯಾ ಶರಣಾಯಿತು. ಆದರೆ ಇವರೆಲ್ಲರೂ ಭಾರತಕ್ಕೆ ಬಂದರು, ಇವರೆಲ್ಲರೂ ನಮಗೆ ಶರಣಾದರೆ ಹೊರತು ಭಾರತ ಇವ್ರು ಯಾರಿಗೂ ಶರಣಾಗಲಿಲ್ಲ. ಇದು ಭಾರತದ ವೈಶಿಷ್ಟ್ಯ, ಇದು ನಮ್ಮ ಕೆಪಾಸಿಟಿ. ಯಾಕೆ ಗೊತ್ತೇನು? ಈ ದೇಶ ಯಾವಾಗಲೂ ಹೇಳ್ತಿತ್ತು, ಕೈಯಲ್ಲಿ ಶಸ್ತ್ರಗಳನ್ನು ಹಿಡ್ಕೊಳ್ಳೋದು ತಪ್ಪಲ್ಲ, ಆದರೆ ಅನವಶ್ಯಕವಾಗಿ ಅದನ್ನು ಚಲಾಯಿಸೋದು ತಪ್ಪು. ಮನುಷ್ಯರ ಜೊತೆ ಯುದ್ಧ ಮಾಡೋದಿರಲಿ, ಯಾವುದಾದ್ರೂ ರಸ್ತೆಯಲ್ಲಿ ಹೋಗ್ತಾ ಒಂದು ಗಿಡವನ್ನು ಯಾರಾದರೂ ಕಟ್ ಮಾಡಿದರೆ ಈ ದೇಶದ ಸಂತರು ಹೇಳ್ತಾ ಇದ್ರು, ಅದಕ್ಕೂ ಜೀವ ಇದೆ ಕಣಪ್ಪ, ಗಿಡವನ್ನು ಕೊಲ್ಲಬೇಡ ಅಂತ. ಆದರೆ ಈ ದೇಶ ಸ್ಪಷ್ಟವಾಗಿ ಹೇಳಿತ್ತು, ನೀನಾಗೆ ಕೊಲ್ಲಬೇಡ, ಯಾರಾದರೂ ಆಕ್ರಮಣಕ್ಕೆ ಅಂತ ಬಂದರೆ ಈ ತಾಯಿಯ ರಕ್ಷಣೆಗೋಸ್ಕರ ಅವನ ಜೀವವನ್ನು ತೆಗೆಯೋದು ತಪ್ಪಲ್ಲ ಅಂತ ಹೇಳಿದ್ರಿಂದನೇ ಈ ದೇಶದಲ್ಲಿ ಹಿಂಗೆ ಉಳ್ಕೊಂಡಿದ್ದು ನಾವು. ನಮ್ಮ ಆದರ್ಶ ಯಾರು ಗೊತ್ತೇನು? ಸ್ವತಃ ಶ್ರೀಕೃಷ್ಣ ನಮ್ಮ ಆದರ್ಶ. ಶ್ರೀಕೃಷ್ಣ ಹೇಳಿದ ಅರ್ಜುನನಿಗೆ, ಹೇ ಅರ್ಜುನ, ಯುದ್ಧದ ಹೊತ್ತಿನಲ್ಲಿ ಗಾಂಡೀವ ಕೆಳಗೆ ಬಿಸಾಕ್ತೀನಿ ಅಂತ ಹೇಳ್ತೀಯಲ್ಲ, ಇದು ತ್ಯಾಗ ವೈರಾಗ್ಯ ಅಲ್ಲ, ಇದು ಹೇಡಿತನದ ಲಕ್ಷಣ, ಇದು ಷಂಡತನದ ಲಕ್ಷಣ ಅಂದ. ಯುದ್ಧ ಮಾಡಬೇಕು ಅಂತ. ಆದರೆ ದುರದೃಷ್ಟಕರ ಸಂಗತಿ ಏನು ಅಂತಂದರೆ, ಕಾಲಕ್ರಮದಲ್ಲಿ ಅಹಿಂಸಾ ಪರಮೋ ಧರ್ಮ ಅನ್ನೋದನ್ನು ನಾವು ಹೆಂಗೆ ವ್ಯಾಖ್ಯಾನ ಮಾಡಿಬಿಟ್ವಿ ಅಂತಂದರೆ, ಅಹಿಂಸೆಯೇ ಅತ್ಯಂತ ಶ್ರೇಷ್ಠ ಅನ್ನೋ ಭಾವನೆಯಿಂದ ಅಹಿಂಸೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ ನೋಡಿ. ಆಗ ಈ ದೇಶದ ಸೈನ್ಯ ವೀಕ್ ಆಗ್ತಾ ಬಂತು. ಯಾವಾಗ ಸೈನ್ಯ ವೀಕ್ ಆಯಿತೋ ಆವಾಗ ನಮ್ಮೊಳಗಿನ ಆತ್ಮಸ್ಥೈರ್ಯ ಕುಸಿತು. ಯಾವಾಗ ನಮ್ಮೊಳಗಿನ ಆತ್ಮಸ್ಥೈರ್ಯ ಕುಸಿತೋ ನಾವು ಬೇರೆಯವರ ಬೂಟು ನೆಕ್ಕುವ ದಾಸ್ಯ ಮನೋಭಾವಕ್ಕೆ ಬಂದ್ವಿ. ಹೀಗಾಗಿ ಇದೇ ದೇಶದ ಜನ ಯಾರು ಈ ದೇಶದ ತಾಯಿಯನ್ನು ರಕ್ಷಣೆ ಮಾಡಲಿಕ್ಕೆ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಲಿಕ್ಕೆ ಸಿದ್ಧರಿದ್ರೋ, ಇದೇ ದೇಶದ ಜನ ಪಕ್ಕದ ರಾಷ್ಟ್ರಗಳವರನ್ನ ಈ ರಾಷ್ಟ್ರದ ಮತ್ತೊಬ್ಬ ರಾಜನನ್ನು ಕೊಲ್ಲಲಿಕ್ಕೆ ಆಹ್ವಾನಿಸ್ತಾರಲ್ಲ, ಇದಕ್ಕಿಂತ ಹೀನ ಸ್ಥಿತಿ ಮತ್ತೊಂದಿರಲಿಕ್ಕಿಲ್ಲ.
ನೆನಪು ಮಾಡ್ಕೊಳ್ಳಿ ಕಿತ್ತೂರು ಚೆನ್ನಮ್ಮನಿಗೆ. ಮಲ್ಲಪ್ಪ ಶೆಟ್ಟಿ ವೆಂಕಟರಾಯರು ಅವತ್ತಿನ ದಿನ ಬ್ರಿಟಿಷರಿಗೆ ಕೈ ಜೋಡಿಸದೆ ಹೋಗಿದ್ದಿದ್ರೆ ಕಿತ್ತೂರು ಸಂಸ್ಥಾನ ಎದೆಯತ್ತಿ ನಿಲ್ಲುವಂಥ ಸಂಸ್ಥಾನ ಆಗಿತ್ತು. ಮೋಸ ಮಾಡಿದ ಕೆಲವರಿಂದಾಗಿ ನಾವು ಇಡೀ ಜಗತ್ತಿನ ಮುಂದೆ ತಲೆ ತಗ್ಗಿಸುವಂತಾಯ್ತಲ್ಲ. ಈ ದೇಶ ಹಿಂಗಾಗದ್ರ ಪರಿಣಾಮವಾಗಿಯೇ ಅಂಬಿ ಅಲೆಕ್ಸಾಂಡರ್ನ ಕರ್ಕೊಂಡ. ಈ ದೇಶದ ಪರಿಸ್ಥಿತಿ ಹೇಗಾಯಿತು ಅಂದರೆ ಕಾಲಕ್ರಮದಲ್ಲಿ ಈ ದೇಶದಲ್ಲಿ ಮುಸಲ್ಮಾನ ಆಕ್ರಮಣಕಾರರನ್ನ ಭಾರತದ ಕೆಲವು ರಾಜರು ಕರೆಸ್ಕೊಂಡು ಹೇಳ್ತಾರೆ, ಅವನನ್ನು ಸಾಯಿಸಬೇಕು ಅಂದರೆ ನಿನ್ನ ಸಹಕಾರ ಬೇಕು, ನೀನು ಬಂದು ಅವನನ್ನು ಕೊಲ್ಲಿಕ್ಕೆ ಹೆಲ್ಪ್ ಮಾಡು ಅಂತ. ಆ ರಾಜನನ್ನು ಕೊಂದ ನಂತರ ಈ ಮುಸಲ್ಮಾನ ರಾಜ ಈ ರಾಜನನ್ನೂ ಕೊಂದು ತಾನೇ ಪೂರ್ಣ ಅಧಿಕಾರವನ್ನು ಅನುಭವಿಸ್ತಾ ಇದ್ದ. ನಮಗೆ ಗೊತ್ತಿಲ್ಲದಂತೆ ಅನ್ಯ ಆಕ್ರಮಣಕಾರಿಗಳಿಗೆ ಶರಣಾಗತರಾಗುವಂಥ ಹೊತ್ತು ಬಂದುಬಿಡ್ತು. ಯಾಕೆಂದರೆ ಅಹಿಂಸಾ ಪರಮೋಧರ್ಮ ಅನ್ನೋದನ್ನು ತಪ್ಪಾಗಿ ವ್ಯಾಖ್ಯಾನ ಮಾಡಿದ್ವಿ. ಮಿತ್ರರೇ ಗೊತ್ತಿರಲಿ, ಅಹಿಂಸಾ ಪರಮೋಧರ್ಮ ಎನ್ನುವಂಥ ವಾಕ್ಯದ ಎರಡನೇ ಸಾಲ ಏನು ಗೊತ್ತಾ? ಅಹಿಂಸಾ ಪರಮೋಧರ್ಮ ಧರ್ಮ ಹಿಂಸಾ ತಥೈವಚ ಅಂತ. ಅಹಿಂಸೆ ಪರಮಧರ್ಮ ಹೌದು, ಧರ್ಮಕ್ಕಾಗಿ ಹಿಂಸೆ ಮಾಡೋದು ಸರಿಯೇ ಅನ್ನೋದು ಎರಡನೇ ಸಾಲು. ಆದರೆ ಎರಡನೇ ಸಾಲನ್ನು ಮುಚ್ಚಿಟ್ಬಿಟ್ರು. ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಂತೂ ಮಹಾತ್ಮ ಗಾಂಧೀಜಿ ಇದನ್ನು ಸ್ಪಷ್ಟವಾಗಿ ನಮ್ಮ ತಲೆಗೆ ತುಂಬಿದ್ರು. ಅಲ್ಟಿಮೇಟ್ಲಿ ಹೆಂಗಾಯ್ತು ಗೊತ್ತಾ? ಸ್ವಾತಂತ್ರ್ಯವನ್ನು ಪಡೆಯುವಾಗ ಅಹಿಂಸೆ ಪರಮಧರ್ಮ ಸರಿ, ಆದರೆ ಸ್ವಾತಂತ್ರ್ಯ ನಂತರ ಈ ದೇಶದ ಸೈನ್ಯವನ್ನು ಬಲಾಢ್ಯಗೊಳಿಸಬೇಕಿತ್ತಲ್ಲ, ಈ ದೇಶ ಯಾವತ್ತೂ ಆ ಪ್ರಯತ್ನ ಮಾಡಲೇ ಇಲ್ಲ. ನಾನು ನೆನಪು ಮಾಡ್ಕೊಡ್ತೀನಿ, ಇವತ್ತು ಪುಲ್ವಾಮಾದಲ್ಲಿ ಗಲಾಟೆ ಆಗಿದ್ದರಿಂದ ಒಂದ್ಸಲ ಈ ದೇಶದ ಇತಿಹಾಸವನ್ನು ಕೆದಕಿ ನೋಡಿ ಮಿತ್ರರೇ. 1942 ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ಕೆಲವೇ ದಿನಗಳಲ್ಲಿ, ಸ್ವಾತಂತ್ರ್ಯದ ಹೊಸ್ತಿಲಲ್ಲೇ ಈ ದೇಶ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡಬೇಕಾಗಿ ಬಂತು. ಯುದ್ಧ ಯಾಕಾಯ್ತು ಗೊತ್ತೇನು? ಕಾಶ್ಮೀರ ಭಾರತಕ್ಕೆ ಸೇರಬೇಕೋ ಪಾಕಿಸ್ತಾನಕ್ಕೆ ಸೇರಬೇಕೋ ಎನ್ನುವ ಚರ್ಚೆ ಇದ್ದಾಗ ಕಾಶ್ಮೀರದ ರಾಜ ಹೇಳ್ದ, ನಾನು ಇಬ್ಬರ ಜೊತೆಗೂ ಹೋಗಲ್ಲ, ಪ್ರತ್ಯೇಕವಾಗಿರ್ತೀನಿ ಅಂತ. ಆದರೆ ಪಾಕಿಸ್ತಾನ ಏನು ಮಾಡ್ತು? ಅಲ್ಲಿರುವಂಥ ಮುಸಲ್ಮಾನ್ ಸೈನಿಕರನ್ನ ತನ್ನ ನೆಡೆಗೆ ಸೆಳೆದುಕೊಂಡು ಆ ಇಡೀ ರಾಜ್ಯವನ್ನು ಬುಟ್ಟಿಗೆ ಹಾಕ್ಕೊಳ್ಬೇಕು ಅಂತ ಹೋದಾಗ ಈ ದೇಶದ ಅವತ್ತಿನ ಗೃಹ ಸಚಿವರಾಗಿದ್ದಂಥ ಸರ್ದಾರ್ ಪಟೇಲ್ರು ಹೇಳಿದರು, ಕಾಶ್ಮೀರವನ್ನು ಉಳಿಸಬೇಕು, ರಾಜ ನಮಗೊಂದು ಪತ್ರ ಬರೆದುಕೊಟ್ರೆ ಹೋಗ್ಲಿಕ್ಕೆ ಸಿದ್ಧರಿದ್ದೀರಾ ಅಂತ ಸೈನಿಕರನ್ನು ಕೇಳಿದರೆ ಸೈನಿಕರು ಹೇಳಿದರು, ಈ ದೇಶದ ಇಂಚಿಂಚು ಭೂಮಿಯನ್ನು ಉಳಿಸ್ಲಿಕ್ಕೆ ಪ್ರಾಣ ಬೇಕಿದ್ರು ಕೊಡ್ತೀವಿ, ಈ ದೇಶವನ್ನು ಕಾಪಾಡ್ತೀವಿ ಅಂತ. ಕೊನೆ ಹಂತದಲ್ಲಿ ಇನ್ನೇನೂ ಸಾಧ್ಯವೇ ಇಲ್ಲ ಅಂತಂದಿದ್ದಾಗ 1947-48 ಪಾಕಿಸ್ತಾನದ ಆಕ್ರಮಣವನ್ನು ತಡೆಗಟ್ಟಿ ಪಾಕಿಸ್ತಾನವನ್ನು ಮಣ್ಣು ಮುಕ್ಕಿಸಿ ಈ ದೇಶದ ಸೈನಿಕ ಬಾರ್ಡರ್ನ ಉಳಿಸ್ಕೊಟ್ಟ. ಆದರೆ ಜವಾಹರ್ಲಾಲ್ ನೆಹರು ಅನ್ಯಾಯ ಮಾಡಿಬಿಟ್ಟು, ಜವಾಹರ್ಲಾಲ್ ನೆಹರು ಅವತ್ತಿನ ಇಶ್ಯೂನ್ ತೆಗೆದುಕೊಂಡು ಹೋಗಿ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯ ಮುಂದಿಟ್ಟು ಹೇಳಿದರು, ಕಾಶ್ಮೀರವನ್ನು ನಾವು ಗೆದ್ದಿರೋದು ನಿಜ, ನಾವು ಕಾಶ್ಮೀರವನ್ನು ನಮ್ದಾಗಿಸ್ಕೊಂಡಿದ್ದೀವಿ, ಆದರೆ ನೀವು ಮಧ್ಯ ಬಂದು ನಮ್ಮಿಬ್ಬರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ. ಯಾರೂ ಮಧ್ಯ ಬರೋ ಅಗತ್ಯ ಇರಲಿಲ್ಲ. ಅಕ್ಕಪಕ್ಕದ ಮನೆಗಳು ಕಿತ್ತಾಟ ಮಾಡಿಕೊಂಡ್ರೆ ಅವರಿಬ್ಬರೇ ಸಂಧಾನ ಮಾಡ್ಕೋಬೇಕೇ ಹೊರತು, ಮೂರನೇವನ್ನು ಮಧ್ಯಕ್ಕೆ ಕರೆಸಿದರೆ ಮೂರನೇವನ್ನು ಲಾಭ ಮಾಡ್ಕೊಳ್ತಾನೆ ಹೊರತು ಇವರಿಬ್ಬರು ಕಿತ್ತಾಡ್ತಾನೆ ಇರ್ತಾರೆ. ಮೂರನೇವ್ರು ಲಾಭ ಮಾಡಿಕೊಂಡ್ರು, ನಾವು ಕಿತ್ತಾಡ್ತಾನೆ ಉಳಿದ್ವಿ. ಆದರೆ ಪಾಕಿಸ್ತಾನ ಇಲ್ಲಿಗೆ ನಿಲ್ಲಿಸ್ತಿಲ್ಲ. 1947 ಸೋಲಿನ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಪಾಕಿಸ್ತಾನ ಕಾಯ್ತಾ ಇತ್ತು. ನನ್ನದೇ ದೇಶದ ಭೂಭಾಗವನ್ನು ಕಿತ್ಕೊಂಡು ಕೂತಿತ್ತು. ಇತ್ತ ಈ ದೇಶದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ತಾನು ಈ ದೇಶದ ಸೈನ್ಯವನ್ನು ಅತ್ಯಂತ ಕಡೆಗಣಿಸಿದರು. ಈ ದೇಶದ ಸೈನಿಕರು ತನ್ನ ವಿರುದ್ಧ ದಂಗೆ ಎದ್ದುಬಿಡ್ತಾರೆ ಅನ್ನೋ ಟೆನ್ಷನ್ ಇತ್ತು ಅಂತ ಅನೇಕರು ಹೇಳ್ತಾರೆ. ಹೀಗಾಗಿ ಸೈನಿಕರನ್ನ ಅತ್ಯಂತ ತುಚ್ಛವಾಗಿ ಕಾಣ್ತಿದ್ರಲ್ಲದೆ ಈ ದೇಶದ ಸೈನಿಕರಿಗೆ ಬೇಕಾಗಿರುವ ಯಾವ ವ್ಯವಸ್ಥೆನೂ ಮಾಡಿಕೊಳ್ಳಲಿಲ್ಲ. ಯಾಕೆ ವ್ಯವಸ್ಥೆ ಮಾಡಬೇಕು? ಒಂದು ಕಡೆ ಪಾಕಿಸ್ತಾನ, ಅದು ನಮ್ಮ ಫ್ರೆಂಡ್ಲಿ ಕಂಟ್ರಿ, ಇನ್ನೊಂದು ಕಡೆ ಚೀನಾ, ಹಿಂದೂ ಚೀನಿ ಬಾಯಿ ಬಾಯಿ ಕಿತ್ತಾಡೋ ಪ್ರಮೇಯವೇ ಇಲ್ಲ ಅಂದಮೇಲೆ ನಮಗೆ ಸೇನೆಯೇ ಬೇಡ ಅಂತಿದ್ರು ಜವಾಹರ್ಲಾಲ್ ನೆಹರು. ಹಿಂದೂ ಚೀನಿ ಬಾಯಿ ಬಾಯಿ ಅಂತ ಇವರೇನೋ ಹೇಳ್ತಿದ್ರು, ಆದರೆ ಚೀನಾದವ್ರು ಕೇಳಲಿಲ್ಲ. 1962 ನನ್ನ ದೇಶಕ್ಕೆ ಗೊತ್ತಾಗದಂತೆ ನನ್ನ ದೇಶದ ಮೇಲೆ ಆಕ್ರಮಣ ಮಾಡಿದರು. ಮಿತ್ರರೇ, ಈ ದೇಶದ ಸೈನಿಕ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಟ ಮಾಡ್ದ, ಆದರೆ ಯುದ್ಧದಲ್ಲಿ ಭಾರತ ಸೋತೋಯ್ತು. ಯಾಕೆ ಸೋತೋಯ್ತು ಗೊತ್ತಾ? ಶೈತಾನ್ ಸಿಂಗ್ ಅನ್ನೋ ಅಂತ ಒಬ್ಬ ಸೈನಿಕ, ಅವನ ಕಥೆ ಹೇಳುವಾಗಲೆಲ್ಲ ರೋಮಾಂಚಿತನಾಗ್ತೀನಿ ನಾನು. ಆ ಶೈತಾನ್ ಸಿಂಗ್ ಆ ಬಾರ್ಡ್ರಲ್ಲಿ ಕಾದಾಡ್ತಾ ಇರಬೇಕಾದ್ರೆ ಮೇಲಿಂದ ಅವರಿಗೆ ಸುದ್ದಿ ಬಂತಂತೆ, ಆ ಕಡೆಯಿಂದ ದೊಡ್ಡ ಸೇನೆಯ ತುಕಡಿ ಬರ್ತಿದೆ, 1000+ ಚೀನಿ ಸೈನಿಕರು, ನೀವು ಅದನ್ನು ಕಾಪಾಡ್ಕೊಳ್ಳಿಕ್ಕಾಗಲ್ಲ, ನೀವು ನಿಮ್ಮ ಜಾಗ ಅಂದ್ಬಿಟ್ಟು ವಾಪಸ್ ಬಂದುಬಿಡಿ ಅಂತ. ಶೈತಾನ್ ಸಿಂಗ್ ಮೇಲಿನವ್ರಿಗೆ ಹೇಳ್ದ, ಸರ್ ಅನ್ನ ಕೊಟ್ಟಂಥ ಜಾಗ ಇದು, ಬಿಟ್ಟು ಬಂದ್ಬಿಡಿ ಅಂತಿರಲ್ಲ ಸರ್, ನನ್ನ ಪ್ರಾಣ ಇಲ್ಲೇ ಕೊಡ್ತೀನಿ, ಇವತ್ತು ಮಾತ್ರ ನಿಮ್ಮ ಮಾತನ್ನು ಕೇಳಲ್ಲ, ನಾನು ಇಲ್ಲೇ ಇರ್ತೀನಿ ಸರ್ ಕೊನೆವರೆಗೂ ಅಂತ ಅಲ್ಲೇ ನಿಂತ್ಕೊಂಡ. ನಿಂತ್ಕೊಂಡು ಏನು ಮಾಡಿದ್ದಂತೆ ಗೊತ್ತಾ?
ತನ್ನ ಜೊತೆ ಇರುವಂಥ ಹೆಚ್ಚು ಕಡಿಮೆ ಈ ಕೆಲವೇ ಕೆಲವು ಸಂಖ್ಯೆಯ ಜನ 230 ಸಂಖ್ಯೆ ಇದ್ದಿರ್ಬೋದು. ಎದುರುಗಡೆ 1000 ಸಂಖ್ಯೆಯ ಸೈನಿಕರು ಬರ್ತಿದ್ದಾರೆ. ಅವನು ಕೇಳಿದ, ಎದುರುಗಡೆಯಿಂದ ಚೀನಿ 1000 ಜನ ಬರ್ತಿದ್ದಾರೆ, ನಾವಿಷ್ಟೇ ಜನ ಇದ್ದೀವಿ, ಏನು ಮಾಡೋದು, ನೀವು ನನ್ನ ಜೊತೆ ಇರ್ತೀರಾ ಅಂತಂದರೆ ಇರಿ, ನಾನಂತೂ ಕೊನೆ ಉಸಿರೋರ್ಗೂ ಇರ್ತೀನಿ, ಹೋಗಬೇಕಾದವ್ರು ಮನೆಗೆ ಹೋಗಿ ಅಂತಂದರೆ ಉಳಿದವ್ರು ಹೇಳಿದ್ರಂತೆ, ನಿಮಗೊಬ್ಬರಿಗೆ ಅಲ್ಲ ಸರ್ ಅನ್ನ ಕೊಟ್ಟಿರೋದು ಈ ಜಾಗ, ನಮಗೂ ಅನ್ನ ಕೊಟ್ಟಿದೆ, ಬಿಟ್ಟು ಹೋಗ್ಬಿಡಿ ಅಂತಂದರೆ ಕೊನೆ ಉಸಿರೋರ್ಗೂ ಇಲ್ಲಿ ಇರ್ತೀವಿ ಅಂತ ಆ 230 ಜನ ಸೈನಿಕರು ಹೆಂಗೆ ಕಾದಾಡಿದ್ರು ಗೊತ್ತಾ? ಚೀನಾದ 1000 ಹೆಚ್ಚು ಸೈನಿಕರನ್ನು ಧ್ವಂಸಗೊಳಿಸಿದ್ರು. ಅವ್ರು ಆ ಕಡೆಯಿಂದ ಬಂದು ಇವ್ರನ್ನ ದಾಳಿ ಮಾಡೋ ಹೊತ್ತಲ್ಲಿ ಇವ್ರ ಹತ್ರ 32 ಸುತ್ತಿನ ಗುಂಡುಗಳು ಮಾತ್ರ ಇದ್ದು ನಮ್ಮ ದೇಶಕ್ಕೆ ಅವ್ರಿಗೆ ಆ ಗುಂಡನ್ನು ಒದಗಿಸ್ಲಿಕ್ಕೂ ಸಾಧ್ಯ ಇರಲಿಲ್ಲ. 32 ಸುತ್ತಿನ ಗುಂಡು ಮುಗಿದ ನಂತರ ಎದುರಿಗೆ ಬರೋ ಚೀನಿ ಸೈನಿಕನಿಗೆ ತನ್ನ ಬಾಯನಟ್ಟಿಂದ ಗುದ್ದಿ ಅಲ್ಲಿ ಸಾಯಿಸಿ ಅವನ ಗುಂಡಿಗೆ ಎದೆ ಕೊಟ್ಟು ಸಾಯ್ತಿದ್ರಂತೆ. ಶೇತಾನ್ ಸಿಂಗ್ನ ಬಗ್ಗೆ ಉಲ್ಲೇಖ ಬರುತ್ತೆ ಮಿತ್ರರೆ, ಅವನ ದೇಹದ ತುಂಬೆಲ್ಲ ಗುಂಡುಗಳು ತುಂಬಿದ್ವಂತೆ, ಆದರೆ ಅವನ ಕೈ ಈ ಬಂದೂಕಿನ ಟ್ರಿಗಲ್ ಮೇಲೆ ಬೆರಳಿರುತ್ತಲ್ಲ ಆ ಬೆರಳು ಕೂಡ ತೆಗೆದಿರಲಿಲ್ವಂತೆ. ಕೊನೆ ಉಸಿರುವರೆಗೂ ಹೋರಾಟ ಮಾಡ್ತೀನಿ ಅಂತ ಹೇಳಿದ ಶೇತಾನ್ ಸಿಂಗ್ ಕೊನೆ ಉಸಿರುವರೆಗೂ ಹೋರಾಟ ಮಾಡಿದ. ಜಗತ್ತಿನ ಪಠ್ಯ ಪುಸ್ತಕಗಳಲ್ಲಿ, ಸೈನ್ಯದ ಪಠ್ಯ ಪುಸ್ತಕಗಳಲ್ಲಿ ಇವತ್ತಿಗೂ ಶೇತಾನ್ ಸಿಂಗ್ನ ಹೆಸರಿದೆ. ಶೇತಾನ್ ಸಿಂಗ್ ಆ ಥರದ ಅನೇಕ ಜನರ ಪ್ರಾಣಾರ್ಪಣೆಯಿಂದ ನಂತರವೂ ಕೂಡ ಚೀನಾದ ಮುಂದೆ ಸೋತ್ವಿ ನಾವು, ನೆಹರುಗೆ ಅವಮಾನ ತಾಳಲಿಕ್ಕಾಗಲಿಲ್ಲ, ಆದರೆ ಸೈನ್ಯವನ್ನು ಡೆವಲಪ್ ಮಾಡೋ ಗೋಜಿಗೆ ಹೋಗಲಿಲ್ಲ. ಅದಾದ 3 ವರ್ಷಗಳಲ್ಲೇ ಪಾಕಿಸ್ತಾನ ಮತ್ತೆ ದಾಳಿ ಮಾಡಿತು. ಈ ದೇಶದ ಹವಿಲ್ದಾರ್ ಅಬ್ದುಲ್ ಹಮೀದ್ ತರದವರು ಪಾಕಿಸ್ತಾನದ ಎದುರಿಗೆ ಎದೆನ್ ಕೊಟ್ಟರು, ಪಾಕಿಸ್ತಾನದ ಅತ್ಯಾಧುನಿಕ ಟ್ಯಾಂಕ್ಗಳನ್ನು ಧ್ವಂಸಗೊಳಿಸಿ ಭಾರತವನ್ನು ಗೆಲ್ಲಿಸಿದರು. ಅವತ್ತಿನ ಭಾರತದ ಗೆಲುವು ಯಾರಿಗೆ ಸೇರುತ್ತೆ ಅಂತಂದರೆ ಈ ದೇಶದ ಅದ್ಭುತ ನಾಯಕರಾಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ಸೇರುತ್ತೆ. ಅವರು ಅವತ್ತೇ ಘೋಷಣೆ ಕೊಟ್ಟಿದ್ದು ಮಿತ್ರ, ಅವತ್ತೇ ಅವರು ಹೇಳಿದ್ರು ಜೈ ಜವಾನ್ ಜೈ ಕಿಸಾನ್. ಹೇಗೆ ಈ ದೇಶದ ಬೆನ್ನೆಲುಬು ರೈತನೋ ಹಾಗೆ ಈ ದೇಶದ ಬೆನ್ನೆಲುಬು ಸೈನಿಕನೂ ಕೂಡ ಹೌದು ಅಂತ, ಅವನಿಗೂ ಅಷ್ಟೇ ಗೌರವವನ್ನು ಕೊಡಬೇಕು ಅಂತ ಅವತ್ತೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ದು. 65 ನಂತರ 71 ಮತ್ತೊಂದು ಯುದ್ಧ ಪಾಕಿಸ್ತಾನ ಜೊತೆ ಮಾಡಿ ಗೆದ್ವಿ. 99 ಮತ್ತೆ ಪಾಕಿಸ್ತಾನ ನಮ್ಮ ಮೇಲೆ ತಂಟೆ ಮಾಡ್ತು, ಗೆದ್ವಿ. ಆದರೆ ಪಾಕಿಸ್ತಾನದ ತಂಟೆ ಕೋರತನ ಮಾತ್ರ ನಿಲ್ತೇ ಇಲ್ಲ. ಪಾಕಿಸ್ತಾನ ಪದೇ ಪದೇ ದಾಳಿ ಮಾಡುತ್ತೆ. ಬರೀ ಪಾಕಿಸ್ತಾನ ಮಾತ್ರ ಅಲ್ಲ, ಈ ಕಡೆಯಿಂದ ನಕ್ಸಲರು ಕೂಡ ದಾಳಿ ಮಾಡ್ತಾರೆ. ಎಷ್ಟು ದಾಳಿ ಮಾಡ್ತಾರೆ ಅಂತಂದರೆ ಸೈನಿಕರನ್ನು ಅಟ್ಯಾಕ್ ಮಾಡಿ ಅವರನ್ನು ಕೊಂದು ಓಡಿ ಹೋಗ್ತಾರೆ. ಎದುರಿಗೆ ನಿಂತು ಎದುರಿಸಬಲ್ಲಂಥ ತಾಕತ್ತು ಅವರಿಗಿಲ್ಲ, ಸೈನಿಕರನ್ನು ಕೊಂದು ಓಡಿ ಹೋಗ್ತಾರೆ. ನನ್ನ ಸೈನಿಕರು ಅಟ್ಟಿಸ್ಕೊಂಡು ಹೋಗಿ 2 ಆದಮೇಲಾದರೂ ಅವರನ್ನು ಕೊಂದು ವಾಪಸ್ ಬರ್ತಾರೆ. ಇದು ಭಾರತೀಯ ಸೇನೆ ಅವರಿಗೆ ಕೊಡುವಂಥ ರಿಟಾಲಿಯೇಷನ್, ಇದು ಭಾರತೀಯ ಸೇನೆ ಅವರಿಗೆ ಕೊಡುವಂಥ ಉತ್ತರ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಈ ದೇಶದಲ್ಲಿ ಕಳೆದ 3 ವರ್ಷಗಳ ಹಿಂದೆ ಈಶಾನ್ಯ ಭಾಗದಿಂದ ಒಂದು ತಂಡ ಬಂತು, ಒಂದಷ್ಟು ಜನ ನಕ್ಸಲರು ಒಳಗೆ ನುಗ್ಗಿದ್ರು. ಇದೇ ಥರ ಕ್ಯಾರವಾನ್ ಹೋಗ್ತಿದ್ದಾಗ, ಇದೇ ಥರ ಕಾಫಿಲಾ ಹೋಗ್ತಾ ಇದ್ದಾಗ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಅವತ್ತು 18 ಹೆಚ್ಚು ಸೈನಿಕರನ್ನು ಕೊಲ್ಲಲಾಗಿತ್ತು. ಅವರು CRPF ಜವಾನ್ರೆ. ಅವರು ತೀರ್ಕೊಂಡಾಗ ದುರದೃಷ್ಟಕರ ಸಂಗತಿ, ಅವರನ್ನು ಕೊಂದವರು ಯಾರೋ ಬೇರೆಯವರು ಅಂತ ನೀವು ಅಂದ್ಕೊಳ್ಳೋದಾದರೆ, ಅವರು ತೀರ್ಕೊಂಡಾಗ ಒಂದು ಹಂತಕ್ಕೆ ಎಲ್ಲಿವರೆಗೂ ಆಗಿತ್ತು ಗೊತ್ತಾ? ದೆಹಲಿಯ JNU ಯೂನಿವರ್ಸಿಟಿಯಲ್ಲಿ ಒಂದಷ್ಟು ಅಯೋಗ್ಯರು ತುಕಡೆ ತುಕಡೆ ಗ್ಯಾಂಗ್ ಅವರು ಸೇರಿಕೊಂಡು ಭಾರತದ ಸೈನಿಕರು ಸತ್ತಿದ್ದಕ್ಕೆ ಸಂಭ್ರಮ ಆಚರಿಸಿದರು. ಇದೇ ಸಂಭ್ರಮ ಆಚರಿಸುವಂತಹ ಕನ್ಹಯ್ಯಾ ಕುಮಾರ್ನಂತಹ ಅಯೋಗ್ಯರು, ಇದೇ ಸಂಭ್ರಮ ಆಚರಿಸುವಂಥ ಉಮರ್ ಖಾಲಿದ್ದಂಥ ಅಯೋಗ್ಯರು, ಭಾರತ್ ತೆರೆ ತುಕಡೆ ಹೋಂಗೆ ಇನ್ಶಾ ಅಲ್ಲಾ ಇನ್ಶಾ ಅಲ್ಲಾ ಅಂತಂದಾಗ ಈ ದೇಶದ ರಾಜಕಾರಣಿಗಳು ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿದರು. ಅವ್ರ ಜೊತೆ ಕೂತ್ಕೊಂಡು ಅವ್ರ ಘೋಷಣೆ ಕೂಗೋದಕ್ಕೆ ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಅವ್ರಿಗೆ ಸಮರ್ಥನೆ ಕೊಡ್ತೀವಿ ಅಂತ ನಿಂತಿದ್ರು. ಅವ್ರ ಮೇಲೆ ದೇಶದ್ರೋಹದ ಆರೋಪ ಬಂದಾಗ ಈ ಹುಡುಗರ ಮೇಲೆ ದೇಶದ್ರೋಹದ ಆರೋಪ ತರಬಾರದು ಅಂತ ಈ ದೇಶದ ರಾಜಕಾರಣಿಗಳು ಹೇಳಿದರು. ನಾನು ಈ ಘಟನೆ ರಾಜಕಾರಣಕ್ಕೆ ಬಳಸ್ಕೊಳ್ಳಿಕ್ಕೆ ಇಷ್ಟಪಡಲ್ಲ, ಆದರೆ ಈ ದೇಶವನ್ನು ತುಂಡು ತುಂಡು ಮಾಡ್ತೀನಿ ಅಂತ ಹೇಳುವವ್ರ ಜೊತೆಗೆ ನಿಂತ್ಕೊಳ್ಳುವ ಅಯೋಗ್ಯರೆಲ್ಲ ಸೇರಿಕೊಂಡು ಈ ದೇಶವನ್ನು ಆಳ್ತೀವಿ ಅಂತ ಹೊರಡ್ತಾರಲ್ಲ, ನಾಚಿಕೆ ಆಗೋದು ಬೇಡವ ಇವರಿಗೆ. ಆದರೆ ಗೊತ್ತಿರಲಿ ಮಿತ್ರರೇ, ನನ್ನ ದೇಶದ ಸೈನಿಕ ಸುಮ್ಮನೆ ಇರಲಿಲ್ಲ. ಯಾವ ನಕ್ಸಲ್ರು ಭಾರತದೊಳಕ್ಕೆ ನುಗ್ಗಿ 18 ಸೈನಿಕರನ್ನು ಹತ್ಯೆ ಮಾಡಿ ಮತ್ತೆ ಮಯನ್ಮಾರ್ ರಾಷ್ಟ್ರಕ್ಕೆ ಹೋಗಿ ಸೆಟ್ಲ್ ಆಗಿದ್ರು, ಈ ದೇಶದ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂತು ಅವರು ಮಯನ್ಮಾರಿಗೆ ಸೆಟ್ಲ್ ಆಗಿದ್ದಾರೆ ಅಂತ, ಈ ದೇಶ ಏನು ಮಾಡ್ತು ಗೊತ್ತಾ? ಸೈನಿಕರನ್ನು ಹೆಲಿಕಾಪ್ಟರಲ್ಲಿ ತೆಗೆದುಕೊಂಡೋಗಿ ಮಯನ್ಮಾರಲ್ಲಿ ಇಳಿಬಿಡ್ತು. ಅರ್ಧರಾತ್ರಿಯಲ್ಲಿ ಆ ನಕ್ಸಲ್ರಿಗೆ ಗೊತ್ತಾಗದಂತೆ ನುಸುಳಿಕೊಂಡು ಹೋದಂಥ ಭಾರತೀಯ ಸೇನೆ ಅಲ್ಲಿ ಅಡಗಿ ಕೂತಿದ್ದ 200 ಹೆಚ್ಚು ನಕ್ಸಲರನ್ನ ಪೂರ್ತಿ ಧ್ವಂಸಗೊಳಿಸಿ ಭಾರತಕ್ಕೆ ವಾಪಸ್ ಬಂದು ಹೇಳ್ತು, ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಎಲ್ಲಿ ಮುಚ್ಚಿಟ್ಕೊಂಡಿದ್ರು ನಿಮ್ಮನ್ನು ಹುಡುಕಿ ಹೊಡಿತೀವಿ. ಇದು ಹೊಸ ಭಾರತ, ಏ ನಯಾ ಭಾರತ ಅಂತ ಹೇಳ್ತಾರಲ್ಲ, ಇದು ಹೊಸ ಭಾರತವಾಗಿ ನಿರ್ಮಾಣಗೊಳ್ಳುತ್ತೆ. ಇಲ್ಲಿಗೆ ಮುಗಿಲಿಲ್ಲ. ಅದಾದ ಕೆಲವು ತಿಂಗಳುಗಳಲ್ಲೇ ಪಾಕಿಸ್ತಾನದ ಅಯೋಗ್ಯರು ಭಾರತದೊಳಕ್ಕೆ ಬಂದು ಈ ದೇಶದ ಉರಿಯ ಮೇಲೆ, ಮಲಗಿದ್ದ ಸೈನಿಕರ ಮೇಲೆ ಅಟ್ಯಾಕ್ ಮಾಡಿದ್ರು.
ಮಿತ್ರ, ಈ ಸೈನಿಕರ ಮೇಲೆ ಅಟ್ಯಾಕ್ ಮಾಡೋದು ಯಾಕೆ ಸುಲಭ ಗೊತ್ತಾ? ಒಂದು ಮಲಗಿದ್ದಾಗ ಅವ್ರು ಯುದ್ಧಕ್ಕೆ ಪ್ರಿಪೇರ್ ಆಗಿ ಮಲ್ಕೊಂಡಿರಲ್ಲ, ಅವ್ರು ಆರಾಮಾಗಿ ಮಲಗಿರ್ತಾರೆ. ಇಡೀ ದಿನ ಕಾದು ನಿಂತ್ಕೊಂಡು ಸುಸ್ತಾಗಿ ಅವ್ರು ಆರಾಮಾಗಿ ಮಲ್ಕೊಂಡಿದ್ದಾಗ ಅಟ್ಯಾಕ್ ಮಾಡ್ತಾರೆ. ಇವತ್ತೇನು ಕಾನ್ವಾಯ್ ಹೋಗ್ತಿತ್ತಲ್ಲ, ಕಾನ್ವಾಯ್ ಹೋಗೋದು ಅಂದರೆ ಏನು ಗೊತ್ತಾ? ಒಂದು ಜಾಗದಲ್ಲಿ ತಮ್ಮ ಟೋಟಲ್ ಕೆಲಸವನ್ನು ಮುಗಿಸಿ ಆ ಜಾಗವನ್ನು ಬೇರೆ ಟೀಮಿಗೆ ಬಿಟ್ಕೊಟ್ಟು ಇವ್ರು ಮತ್ತೊಂದು ಜಾಗಕ್ಕೆ ಹೋಗೋದು ಕಾನ್ವಾಯ್. ಕೆಲವೊಂದ್ಸಲ ಕಾನ್ವಾಯ್ಲಿ ಹೋಗುವಂಥವ್ರು ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕು ಅಂತಲೂ ಇರ್ತಾರೆ. ಅವ್ರವ್ರ ಬಂದೂಕುಗಳನ್ನು ಎತ್ತಿಟ್ಟು ಪಕ್ಕಕ್ಕೆತ್ತಿಟ್ಟು ಅವ್ರವ್ರ ಬಂದೂಕುಗಳನ್ನು ಆಫೀಸಲ್ಲಿ ಇಟ್ಟು ಅವ್ರ ಮನೆಗೆ ಹೋಗುವಂಥ ಪರಿಸ್ಥಿತಿನೂ ಇರುತ್ತೆ. ಅಂಥ ಕಾನ್ವಾಯ್ಗಳಲ್ಲಿದ್ದಾಗ ಹುಡುಕಿಕೊಂಡು ಸಮಯ ನೋಡಿಕೊಂಡು ಅಟ್ಯಾಕ್ ಮಾಡ್ತಾರಲ್ಲ, ಕೈಯಲ್ಲಿ ಶಸ್ತ್ರ ಇಲ್ಲದವನ ಮೇಲೆ ಅಟ್ಯಾಕ್ ಮಾಡುವಂಥ ಹೇಡಿ ಭಯೋತ್ಪಾದಕರು, ಕೈಯಲ್ಲಿ ಶಸ್ತ್ರ ಇಲ್ಲದವನ ಮೇಲೆ ಅಟ್ಯಾಕ್ ಮಾಡುವಂಥ ಕಳಿಸುವಂಥ ಆ ಜುಜುಬಿ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಬೇಕಾಗಿರುವಂಥ ಹೊತ್ತು ಮತ್ತೆ ಬಂದಿದೆ ಅಂತ ಈ ಸಂದರ್ಭವನ್ನು ಕಳ್ಕೊಳ್ಬಾರ್ದು. ಒಮ್ಮೆ ಭಾರತ ಪಾಕಿಸ್ತಾನಕ್ಕೆ ಸರಿಯಾದ ಪಾಠವನ್ನು ಕಲಿಸಿದೆ. ನೆನಪಿಟ್ಕೊಳ್ಳಿ, ಉರಿಯಲ್ಲಿ 10 ಜನರ ಮೇಲೆ ಪಾಕಿಸ್ತಾನ ದಾಳಿ ಮಾಡಿ ಹೋದಾಗ ಈ ದೇಶ ಸುಮ್ಮನೆ ಕೂತ್ಕೊಳ್ಳಲಿಲ್ಲ. 10 ಜನರ ಮೇಲೆ ಪಾಕಿಸ್ತಾನ ದಾಳಿ ಮಾಡಿತು. 10 ದಿನಗಳ ಕಾಲ ಭಾರತ ಸೈಲೆಂಟ್ ಆಗಿತ್ತು. 11ನೇ ದಿನ ಪಾಕಿಸ್ತಾನ ಮೈ ಮರೆತು ಮಲಗಿದ್ದಾಗ ಭಾರತ ಪಾಕಿಸ್ತಾನದ ಒಳಕ್ಕೆ ನುಗ್ಗಿ ಪಾಕಿಸ್ತಾನದ 40 ಭಯೋತ್ಪಾದಕರನ್ನ 2 ಸೈನಿಕರನ್ನ ಕೊಂದು ವಾಪಸ್ ಈ ದೇಶಕ್ಕೆ ಬಂದು ನಾವು ಕದ್ದು ಮುಚ್ಚಿ ಕೂತ್ಕೊಳ್ಳಿಲ್ಲ, ನಾವು ಮಾಡಿದ್ದಲ್ಲ, ಇದನ್ನ ಯಾರೋ ಮಾಡಿಬಿಟ್ರು ಅಂತ ಹೇಳ್ಕೊಂಡು ಕೂತ್ಕೊಳ್ಳಿಲ್ಲ. ಭಾರತ ಹೇಳ್ತು, ನೀನು ಮಾಡಿದ್ದಕ್ಕೆ ಸರಿಯಾದ ಪಾಠ ಕಲಿಸಬೇಕು ಅಂತ, ನನ್ನ ದೇಶದ ಸೈನಿಕರೇ ಮಾಡಿದ್ದು ಈ ಕೆಲಸವನ್ನ ಅಂತ ಎದೆ ತಟ್ಕೊಂಡು ಹೇಳಲಿಕ್ಕೆ ಸಾಧ್ಯ ಆಯ್ತಲ್ಲ, ಇದು ಭಾರತ. ಆದ್ರೆ ಯಾಕೆ ನಾವು ಸೈನಿಕರಾಗಿ ಹಿಂಗಿಂದ ಉಳಿದ್ಬಿಟ್ವಿ? ಜಗತ್ತಿನ 3ನೇ ದೊಡ್ಡ ಸೈನ್ಯವನ್ನ ಕಟ್ಟಿರುವಂತ ನಮಗೆ ಯಾಕೆ ಹಿಂದೆ ಕುಳಿದ್ವಿ ಅಂತಂದ್ರೆ, ಕಳೆದ 50 ವರ್ಷಗಳಲ್ಲಿ ಈ ದೇಶದ ಸೈನ್ಯವನ್ನ ಬಲಪಡಿಸಲಿಕ್ಕೆ ಆಗಲೇ ಇಲ್ಲ. ನರೇಂದ್ರ ಮೋದಿ ಅವರು ಬರೋಕ್ಕಿಂತ 9 ವರ್ಷಗಳ ಮುಂಚೆ ಈ ದೇಶದ ಸೈನಿಕರು ಸರ್ಕಾರವನ್ನು ಕೇಳ್ಕೊಳ್ತಾ ಇದ್ರು, ನಮಗೆ ಬುಲೆಟ್ ಪ್ರೂಫ್ ಜಾಕೆಟ್ ಕೊಡಿಸಿ, ನಾವು ಬಾರ್ಡ್ರಲ್ಲಿ ನಿಂತ್ಕೊಂಡು ಹೋರಾಟ ಮಾಡಬೇಕು, ಹೀಗೆ ಹೋರಾಟ ಮಾಡಬೇಕಾದಾಗ ಎದುರಾಳಿಗಳ ಗುಂಡನ್ನು ಎದುರಿಸಬೇಕು ಅಂದರೆ ಬುಲೆಟ್ ಪ್ರೂಫ್ ಜಾಕೆಟ್ ಬೇಕು ಅಂತ ಸರ್ಕಾರಗಳು ಕೊಡಿಸಿರಲಿಲ್ಲ. ನರೇಂದ್ರ ಮೋದಿ ಅವರು 186,000 ಬುಲೆಟ್ ಪ್ರೂಫ್ ಜಾಕೆಟ್ ತರಿಸಿದ್ರು. ದುಡ್ಡು ಎಷ್ಟಾಯ್ತಂತೆ ಗೊತ್ತಾ? ಅದಕ್ಕೆ ನನಗೆ ಭಾಳ ಬೇಜಾರು ಅನಿಸ್ಬಿಡ್ತು ಕೇಳಿ. 686 ಕೋಟಿ ರೂಪಾಯಿಯ ಆ ರೇಂಜಿನ ಬುಲೆಟ್ ಪ್ರೂಫ್ ಜಾಕೆಟ್ಗಳು, ಬರೀ 686 ಕೋಟಿ ರೂಪಾಯಿ. ಈ ದೇಶದಲ್ಲಿ ಆಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ನ ಸೋನಿಯಾ ಗಾಂಧಿ ತನಗೆ ಬೇಕು ಅಂತ ಕೇಳಿದ್ದಕ್ಕೆ 12 ಹೆಲಿಕಾಪ್ಟರ್ಗಳನ್ನು ಕಾಂಗ್ರೆಸ್ ಸರ್ಕಾರ ತರಿಸ್ಕೊಳ್ತಲ್ಲ, 3,600 ಕೋಟಿ ರೂಪಾಯಿದು. ಅದರಲ್ಲಿ 3,000 ಕೋಟಿನ ಪಕ್ಕಕ್ಕಿಟ್ಟು ಬರೀ 600 ಕೋಟಿ ರೂಪಾಯಿ ಕೊಟ್ಟಿದ್ದಿದ್ರೆ ಈ ದೇಶದ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಬಂದಿರ್ತಿತ್ತು. ಆದರೆ ಬುಲೆಟ್ ಪ್ರೂಫ್ ಜಾಕೆಟ್ ಅಂತ ತರಿಸಿರಲಿಲ್ಲ ಅವರು. ಸೋನಿಯಾ ಗಾಂಧಿ ಅವರು ಕೇಳಿದ್ರು ಅಂತ ಆಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ಗಳನ್ನು ತರಿಸ್ಕೊಂಡಿದ್ರು. ಮಿತ್ರ, ಈ ದೇಶದ ಪರಿಸ್ಥಿತಿ ಎಂಥದ್ದು ಅಂತಂದ್ರೆ, ಬುಲೆಟ್ ಪ್ರೂಫ್ ಜಾಕೆಟ್ ಬಂತು, ನರೇಂದ್ರ ಮೋದಿ ಅವರು ಕೇಳಿದ್ರು ಎದೆಗೆ ಗುಂಡು ಹೊಡೆದ್ರೆ ತಡ್ಕೊಳ್ತೀರಾ, ತಲೆಗೆ ಗುಂಡು ಹೊಡೆದ್ರೆ ಏನು ಮಾಡ್ತೀರಾ, ನಿಮಗೆ ಬುಲೆಟ್ ಪ್ರೂಫ್ ಹೆಲ್ಮೆಟ್ಗಳನ್ನು ತರಿಸ್ಕೊಡ್ತೀನಿ ಅಂತ ಬುಲೆಟ್ ಪ್ರೂಫ್ ಹೆಲ್ಮೆಟ್ಗಳನ್ನು ತರಿಸ್ಕೊಟ್ರು. ಅಷ್ಟೇ ಅಲ್ಲ, ನಾನು ಮೊನ್ನೆ ತಾನೇ ಒಬ್ಬ ಸ್ಕ್ವಾಡ್ರನ್ ಲೀಡರ್ ಜೊತೆಗೆ ಮಾತಾಡ್ತಾ ಇದ್ದೆ. ಆ ಸ್ಕ್ವಾಡ್ರನ್ ಲೀಡರ್ನ ಕೇಳಿದಾಗ ಅವ್ರು ಹೇಳಿದರು, ಚಕ್ರವರ್ತಿ ಜಿ, ಮೊದಲೆಲ್ಲ ನಮ್ಮ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಮೊದಲೆಲ್ಲ ನಮ್ಮ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ಪಾಕಿಸ್ತಾನ ಗುಂಡಿನ ದಾಳಿ ಮಾಡಿದರೆ, ಚೀನಾ ಗುಂಡಿನ ದಾಳಿ ಮಾಡಿದರೆ, ಎದುರಾಳಿಗಳು ಯಾರೇ ಗುಂಡಿನ ದಾಳಿ ಮಾಡಿದರೂ ಮೇಲಿಂದ ಆರ್ಡರ್ ಬರೋವರೆಗೂ ನಾವು ಪ್ರತಿದಾಳಿ ಮಾಡುವಂತಿರಲಿಲ್ಲ. ನನ್ನ ದೇಶದ ಸೈನಿಕ ಏನು ಮಾಡ್ತಿದ್ದ ಗೊತ್ತಾ? ಪಾಕಿಸ್ತಾನ ಗುಂಡಿನ ದಾಳಿ ಮಾಡಿದರೆ ಅವನೋಗಿ ಬಂಕರಲ್ಲಿ ಮುಚ್ಚಿಟ್ಕೊಂಡು ಕೂರ್ತಿದ್ದ. ಆದರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಹೇಳಿದರಂತೆ, ಪಾಕಿಸ್ತಾನದಿಂದ 1 ಗುಂಡು ಬಂದರೆ ನೀವು 10 ಗುಂಡು ಹೊಡೆದು ನನಗೆ ರಿಪೋರ್ಟ್ ಮಾಡಬೇಕೇ ಹೊರತು ನನ್ನ ಅನುಮತಿಗೋಸ್ಕರ ಕಾಯಬಾರದು ಅಂತ. ಹೀಗಾಗಿ ನರೇಂದ್ರ ಮೋದಿ ಬಂದ ಮೇಲಿಂದ ನಮ್ಮ ಉತ್ಸಾಹ ಜಾಸ್ತಿ ಆಗಿರೋದು, ಸರಿಯಾದ ಪ್ರತಿಕ್ರಿಯೆ ಸಿಗತ್ತೆ ಅಂತ ಅಂದ್ಕೊಂಡಿರೋದು. ಹಂಗಂತ ನರೇಂದ್ರ ಮೋದಿ ದ್ವೇಷದ ರಾಜಕಾರಣಕ್ಕೆ ಮಾಡಲಿಕ್ಕೆ ಬಂದವರಲ್ಲ. ನರೇಂದ್ರ ಮೋದಿ 2014ರಲ್ಲಿ ತಾವು ಅಧಿಕಾರವನ್ನು ಸ್ವೀಕರಿಸಿದ ಕ್ಷಣ ತಮ್ಮ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಸಾರ್ಕ್ ರಾಷ್ಟ್ರಗಳ ಎಲ್ಲ ಪ್ರಧಾನಮಂತ್ರಿಗಳನ್ನು ಕರೆದ್ರು, ಅದರಲ್ಲಿ ಪಾಕಿಸ್ತಾನದವರನ್ನು ಕರೆದಿದ್ರು. ಹೋಗಬೇಕಾದ್ರೆ ನವಾಜ್ ಶರೀಫ್ ಅವರ ತಾಯಿಗೆ ಒಂದು ಶಾಲನ್ನು ಗಿಫ್ಟ್ ಕಳಿಸಿಕೊಟ್ರು. ನರೇಂದ್ರ ಮೋದಿ ಅವರು ರಷ್ಯಾ ಮತ್ತು ಅಫ್ಘಾನಿಸ್ತಾನ ಭೇಟಿ ಮುಗಿಸಿ ಭಾರತಕ್ಕೆ ಬರಬೇಕಿತ್ತು. ಬೆಳಗ್ಗೆ ರಷ್ಯಾದಲ್ಲಿ ತಿಂಡಿ ತಿಂದರು, ಮಧ್ಯಾಹ್ನ ಅಫ್ಘಾನಿಸ್ತಾನಕ್ಕೆ ಬಂದು ಅಫ್ಘಾನಿಸ್ತಾನದಲ್ಲಿ ಊಟ ಮಾಡಿದರು. ಊಟ ಮಾಡ ನವಾಜ್ ಶರೀಫರಿಗೆ ಹೇಳಿದರು, ನಿಮ್ಮ ಮಗಳ ಮದುವೆ ಇನ್ವಿಟೇಷನ್ ಕಳಿಸಿದ್ರಿ, ನಾನು ಅಫ್ಘಾನಿಸ್ತಾನದಿಂದ ಇಂಡಿಯಾಕ್ಕೆ ಹೋಗ್ತಿದ್ದೀನಿ, ಪಾಕಿಸ್ತಾನಕ್ಕೆ ಬಂದು ಹೋಗ್ತೀನಿ, ಮಗಳ ಮದುವೆ ಅಟೆಂಡ್ ಮಾಡ್ತೀನಿ ಅಂತ. ಹೆಂಗಾಗಿರ್ಬೇಡ ಅವನ ಕತೆ.
ಮಗಳ ಮದುವೆ ದಿನ ಮದುವೆನ ಬಿಟ್ಟು 2 ಗಂಟೆಗಳ ಕಾಲ ಏರ್ಪೋರ್ಟ್ನಲ್ಲಿ ನರೇಂದ್ರ ಮೋದಿಯವರಿಗೋಸ್ಕರ ವೆಯ್ಟ್ ಮಾಡಿದ ನವಾಜ್ ಷರೀಫ್ ಅವರನ್ನು ಕರ್ಕೊಂಡೋದ. ನರೇಂದ್ರ ಮೋದಿಯವರು ಮಗಳಿಗೆಲ್ಲ ಗಿಫ್ಟ್ ಕೊಟ್ಟು ವಾಪಸ್ ತಮ್ಮ ದೇಶಕ್ಕೆ ಬಂದರು. ಈ ದೇಶದ ಸೈನಿಕರಿಗೆ ಬಹಳ ಖುಷಿ, ಎಲ್ಲವೂ ಸರಿ ಹೋಯ್ತನೋ ಅಂತ. ಅಟಲ್ ಜಿ ಕಾಲಕ್ಕೆ ಹಂಗೆ ಆಗಿತ್ತಲ್ಲ, ಅಟಲ್ ಜಿ ಟ್ರೈನ್ ಬಿಟ್ಟರು, ಅಟಲ್ ಜಿ ಬಸ್ ಬಿಟ್ಟರು ಅಂತ. ಸೈನಿಕರು ಆರಾಮಿದ್ದರು, ಕಾರ್ಗಿಲ್ ಯುದ್ಧ ಆಯಿತು. ಆದರೆ ನರೇಂದ್ರ ಮೋದಿ ಅಟಲ್ ಜಿಯವ್ರ ಥರ ಅಲ್ಲ, ಅವರು ಪಾಕಿಸ್ತಾನಕ್ಕೆ ಹೋದರು, ಸ್ನೇಹಹಸ್ತ ಚಾಚಿದ್ರು, ವಾಪಸ್ ಭಾರತಕ್ಕೆ ಬಂದು ಸೈನಿಕರಿಗೆ ಹೇಳಿದರು, ನಮ್ದು ನಡೀತಾನೆ ಇರುತ್ತೆ, ನಿಮ್ದು ಹಿಂಗೆ ಇರಲಿ, ನೀವು ಸುಮ್ಮನಿರೋದು ಬೇಡ ಅಂತ ಸೈನಿಕರಿಗೆ ಹೇಳಿಯೇ ಒಳಗೆ ಬಂದರು. ಈ ದೇಶದ ಸೈನಿಕರು ಯಾವತ್ತೂ ಮೈ ಮರಳಿಕ್ ಬಿಡಲಿಲ್ಲ. ಈ ದೇಶದ ಸೈನಿಕರಿಗೆ ನಿಮ್ಮ ಕೆಲಸ ನಡೀತಾ ಇರಬೇಕು, ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಬೇಕು ಅಂತ. ಮಿತ್ರ, ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸೋದು ಅಂದರೆ ಬರೀ ಯುದ್ಧ ಮಾತ್ರ ಅಲ್ಲ, ಅನೇಕ ಸಂಗತಿಗಳಿವೆ. ನಾನಿವತ್ತು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಮೊದಲನೇದು, ಈ ದೇಶದಿಂದ ಪಾಕಿಸ್ತಾನಕ್ಕೆ ನೀರು ಹೋಗುತ್ತೆ, ನದಿ ನೀರು ಹೋಗುತ್ತೆ. ಆ ನೀರು ಇಷ್ಟು ದಿನ ಹೆಂಗಾಗಿದೆ ಗೊತ್ತಾ? ಕಳೆದ 70 ವರ್ಷಗಳಲ್ಲಿ ಪಾಕಿಸ್ತಾನಕ್ಕೆ ನದಿ ನೀರು ಹೋಗುತ್ತಲ್ಲ, ಆ ನದಿ ನೀರು ಅವ್ರು ಎಷ್ಟು ಹೋಗಬೇಕೋ ಅಷ್ಟು ಮಾತ್ರ ಕಳಿಸಬೇಕು, ಉಳಿದಿರೋದನ್ನು ಭಾರತಕ್ಕೆ ಟರ್ನ್ ಮಾಡಬೇಕು ಅಂತಂದರೆ ಕಾಶ್ಮೀರದಲ್ಲಿ ಒಂದು ಡ್ಯಾಮ್ ಕಟ್ಟುವ ತಾಕತ್ತು ನಮಗಿರಲಿಲ್ಲ. ನರೇಂದ್ರ ಮೋದಿಯವರು 2 ದಿನಗಳ ಹಿಂದೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಹೇಳಿದ್ದಾರೆ, ಪಾಕಿಸ್ತಾನಕ್ಕೆ ಎಕ್ಸ್ಟ್ರಾ ಹರಿದು ಹೋಗ್ತಾ ಇರುವಂಥ 503 MCM ನೀರನ್ನು, 1,000,000 ಕ್ಯೂಬಿಕ್ ಮೀಟರ್ ನೀರು, 531 ಮಿಲಿಯನ್ ಕ್ಯೂಬಿಕ್ ಮೀಟರ್ನ ತಡೆ ಹಿಡಿತೀವಿ ಮತ್ತು ಅದನ್ನು ಪಂಜಾಬ್ ಮತ್ತು ಹರಿಯಾಣಕ್ಕೆ ಕಳಿಸ್ತೀವಿ, ಪಾಕಿಸ್ತಾನಕ್ಕೆ ಪಾಠ ಕಲಿಸುವ ಮತ್ತೊಂದು ದಾರಿ ನಮ್ಮ ಹತ್ರ ಇದೆ ಅಂತ. ನೀರು ಬಿಟ್ಟು ಸಿಗ್ತಾ ಇದೆ ಅಂತ ಖುಷಿಯಾಗಿದ್ದೀರಲ್ಲ. ಭಾರತ ನೀರನ್ನು ತಡೆ ಹಿಡಿದ್ರೆ ವಿಲವಿಲ ಒದ್ದಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆದರೆ ನಿತಿನ್ ಗಡ್ಕರಿ ಹೇಳಿದರು, ಸ್ವಲ್ಪ ದಿನ ಸಮಯ ಕೊಡಿ, ಇದನ್ನು ಸಂಗ್ರಹಿಸಲಿಕ್ಕೆ ಬೇಕಾಗಿರುವ ಡ್ಯಾಮನ್ನು ನಿರ್ಮಾಣ ಮಾಡ್ಕೊಳ್ತೀವಿ, ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸ್ತೀವಿ ಅಂತ. ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕು ಅಂತಂದ್ರೆ ಯುದ್ಧ ಮಾಡಲಿಲ್ಲ. ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಲಿಕ್ಕೆ ಏನ್ ಮಾಡಿದ್ರು ಗೊತ್ತಾ? ನಾಚಿಕೆ ಆಗಬೇಕು ಆ ರಾಷ್ಟ್ರಕ್ಕೆ, ಅಯೋಗ್ಯ ರಾಷ್ಟ್ರ, ಯೋಗ್ಯತೆ ಇಲ್ಲದಂತ ರಾಷ್ಟ್ರ. ಏನ್ ಮಾಡಿದ್ರು ಗೊತ್ತಾ? ನರೇಂದ್ರ ಮೋದಿ ನವೆಂಬರ್ 8 ತಾರೀಕು 2 ವರ್ಷಗಳ ಹಿಂದೆ ಒಂದು ಭಾಷಣ ಮಾಡಿದ್ರು, ಪಾಕಿಸ್ತಾನ ಪಾಠ ಕಲಿತು. ಭಾಷಣ ಏನಿತ್ತು ಗೊತ್ತಾ ನರೇಂದ್ರ ಮೋದಿ ಅವ್ರದ್ದು? ಭಾಯಿಯವ್ರ ಬೇನೋ, ಇವತ್ತು ರಾತ್ರಿ 11 ಗಂಟೆಯಿಂದ 500 ರೂಪಾಯಿ 1,000 ರೂಪಾಯಿ ನೋಟ್ ನಡೆಯಲ್ಲ ಅಂದ್ರು. 500 ರೂಪಾಯಿ 1,000 ರೂಪಾಯಿ ನೋಟ್ ಬ್ಯಾನ್ ಮಾಡಿದರೆ ಪಾಕಿಸ್ತಾನ ಹೆಂಗೆ ಪಾಠ ಕಲಿತು? ಹೆಂಗೆ ಅಂತಂದರೆ, ಅದಾದಮೇಲೆ ಉತ್ತರ ಪ್ರದೇಶದ ಎಲೆಕ್ಷನ್ ಇತ್ತು, ಪಶ್ಚಿಮ ಬಂಗಾಳದ ಮೂಲಕ 1,00,000,000 ರೂಪಾಯಿನ ಉತ್ತರ ಪ್ರದೇಶಕ್ಕೆ ಪಂಪಿನ್ ಮಾಡಬೇಕು ಅಂತ ಫೇಕ್ ಕರೆನ್ಸಿ ಪ್ರಿಂಟ್ ಮಾಡ್ಕೊಂಡು ಕೂತಿತ್ತು ಪಾಕಿಸ್ತಾನ. ನಮ್ಮ ದೇಶದ ಫೇಕ್ ಕರೆನ್ಸಿ ಪ್ರಿಂಟ್ ಮಾಡಿಕೊಂಡು ಅದನ್ನು ಒಳಗೆ ಕಳಿಸುವಂಥ ಪ್ರಯತ್ನದಲ್ಲಿ ಪಾಕಿಸ್ತಾನ ಇತ್ತಲ್ಲ. ಯಾವಾಗ ಆ ಟೈಮಲ್ಲಿ ಸರಿಯಾಗಿ ಬ್ಯಾನ್ ಆಗೋಯ್ತೋ, ಪಾಕಿಸ್ತಾನದಿಂದ ಒಂದೇ ಒಂದು ಫೇಕ್ ನೋಟು ಭಾರತಕ್ಕೆ ಬರಲಿಕ್ಕಾಗಲಿಲ್ಲ. ಪರಿಣಾಮ ಪಾಕಿಸ್ತಾನ ಯಾವ ಪರಿಯ ಕೆಟ್ಟ ಸ್ಥಿತಿಗೆ ಹೋಯ್ತು ಅಂತಂದ್ರೆ, ಇವತ್ತು ಜಗತ್ತಿನಲ್ಲಿ ಭಿಕಾರಿ ರಾಷ್ಟ್ರಗಳ ಪಟ್ಟಿ ಮಾಡಿದರೆ 1 ಸ್ಥಾನದಲ್ಲಿ ಪಾಕಿಸ್ತಾನ ನಿಲ್ಲುತ್ತೆ. ಮಿತ್ರ, ನಾನು ಸುಮ್ಮನೆ ತಮಾಷೆಗೆ ಹೇಳ್ತಿಲ್ಲ. ಪಾಕಿಸ್ತಾನದ ಹೊಸ ಪ್ರಧಾನಮಂತ್ರಿ ಕ್ರಿಕೆಟರ್ ಇಮ್ರಾನ್ ಖಾನ್, ಅವನು ಅಧಿಕಾರಕ್ಕೆ ಬಂದಿದ್ದೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಲೋನ್ ತೆಗೆದುಕೊಳ್ಬಾರ್ದು, ಪಾಕಿಸ್ತಾನ ಭಿಕಾರಿ ರಾಷ್ಟ್ರ ಅಲ್ಲ ಅಂತ ಹೇಳ್ಕೊಂಡೇ ಬಂದಿದ್ದು. ಆದರೆ ಬಂದು ಮೊದಲನೇ ದಿನ ಏನು ಹೇಳ್ದ ಗೊತ್ತಾ? ನಮ್ಮ ಸರ್ಕಾರ ಹೆಂಗಿದೆ ಅಂತಂದರೆ, ಒಂದು ದಿನದ ಸರ್ಕಾರ ನಡೆಸ್ಲಿಕ್ಕೂ ದುಡ್ಡಿಲ್ಲ, ಯಾರಾದರೂ ದಯಮಾಡಿ ಸಾಲ ಕೊಡಿ ನಮಗೆ ಅಂತ ಸಾಲ ಕೇಳುವ ಸ್ಥಿತಿಗೆ ಬಂದು ನಿಂತ್ಕೊಂಡ ಇಮ್ರಾನ್ ಖಾನ್. ಮಿತ್ರ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹತ್ರ ಸಾಲ ಕೇಳಲಿಕ್ಕೆ ಹೋದಾಗ IMF ಹೇಳ್ತು, ಸಾಲ ಕೊಡಬಹುದು ನಿನಗೆ, ಆದರೆ ಭಾರತ ನಿನ್ನ ಜೊತೆ ಮಾತುಕತೆಗೆ ಒಪ್ಕೊಳ್ತಾ ಇಲ್ಲ, ನೀನು ಟೆರರಿಸ್ಟ್ ಕಂಟ್ರಿ ಅಂತ ಭಾರತ ಪ್ರೂವ್ ಮಾಡಿದೆ, ನೀನು ಭಾರತದೊಂದಿಗೆ ಮಾತುಕತೆ ಮತ್ತೆ ಕಂಟಿನ್ಯೂ ಮಾಡಿದರೆ ಮಾತ್ರ ನಿನಗೆ ಸಾಲ ಕೊಡ್ತೀವಿ ಅಂತ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಿ ಕಳಿಸ್ತು. ಜಗತ್ತಿನ ಯಾವ ರಾಷ್ಟ್ರವೂ ಪಾಕಿಸ್ತಾನಕ್ಕೆ ಸಾಲ ಕೊಡಲಿಲ್ಲ. ಅಮೆರಿಕ ಪಾಕಿಸ್ತಾನಕ್ಕೆ ಏನು ಹೇಳ್ತು ಗೊತ್ತಾ? ನಿನಗೆ ಹೊಸ ಸಾಲ ಕೊಡೋದಿರಲಿ, ಅಯೋಗ್ಯ ರಾಷ್ಟ್ರವೇ, ಈ ಹಿಂದೆ ಕೊಟ್ಟಿರೋ ಸಾಲನ ಮೊದಲು ವಾಪಸ್ ತೀರಿಸು ಅಂತ ಅಮೆರಿಕ ಉಗಿದು ಕಳಿಸು ಪಾಕಿಸ್ತಾನಕ್ಕೆ. ಕೊನೆಗೆ ಪಾಕಿಸ್ತಾನಕ್ಕೆ ಇದ್ದಿದ್ದ ದಾರಿ ಒಂದೇ ಒಂದು, ಚೀನಾ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ. ಮೊದಲಿಂದಲೂ ಚೀನಾದ ಒಳ್ಳೆ ಫ್ರೆಂಡ್ ಅದು, ಈ ಬಾರಿ ಚೀನಾಕ್ಕೆ ಹೋಗಿ ಬೇಡಲಿಕ್ಕೆ ಅಂತ ನಿಂತ. ನಾನು ತುಂಬ ಬಾರಿ ನೆನಪಿಸ್ಕೊಡ್ತೀನಿ ಭಾಳ ಜನರಿಗೆ, ಬೀಜಿಂಗ್ ಅನ್ನೋ ಚೀನಾದ ಪ್ರದೇಶಕ್ಕೆ, ಚೀನಾದ ಊರಿಗೆ ಹೋಗಿ ಚೀನಾದ ಅಧ್ಯಕ್ಷರ ಜೊತೆ ಅವನು ಮಾತನಾಡಲಿಕ್ಕೆ ನಿಂತರೆ, ಇಮ್ರಾನ್ ಖಾನ್ ಚೀನಾದ ಬೀಜಿಂಗಲ್ಲಿದ್ದಾನೆ ಅಂತ ಬರಿಬೇಕಿತ್ತು ಅಲ್ಲಿನ ಪತ್ರಿಕೆಗಳು, ಅಲ್ಲಿನ ಟಿವಿ ಮಾಧ್ಯಮ. ಒಂದು ಟಿವಿ ಏನು ಬರೀತು ಅಂತಂದರೆ, ಇಮ್ರಾನ್ ಖಾನ್ ಈಸ್ ಇನ್ ಬೀಜಿಂಗ್ ಅಂತ ಬರಿಬೇಕಿತ್ತು, ಇಮ್ರಾನ್ ಖಾನ್ ಈಸ್ ಬೆಗ್ಗಿಂಗ್ ಅಂತ ಬರೀತು. ಸ್ಪೆಲ್ಲಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿತ್ತು, ದೊಡ್ಡ ಗಲಾಟೆ ಆಗೋಯ್ತು. ಇಮ್ರಾನ್ ಖಾನ್ ಬೇಡ್ಲಿಕ್ಕೆ ಹೋಗಿದ್ದ ಅಂತ. ಈ ದೇಶದ ಪ್ರಧಾನಮಂತ್ರಿ ಪಾಕಿಸ್ತಾನವನ್ನು ಯಾವ ಹಂತಕ್ಕೆ ತಂದಿದ್ದಾರೆ ಅಂತಂದರೆ, ಬೇಡುವ ಹಂತಕ್ಕೆ ತಂದುಬಿಟ್ಟಿದ್ದಾರೆ. ಹೀಗಾಗಿ ಪಾಕಿಸ್ತಾನ ವಿಲವಿಲ ಒದ್ದಾಡ್ತಾ ಇದೆ. ಇಲ್ಲಿನ ಮಹಾಘಟಬಂಧನ್ ಅಂದರೆ 18 ಪಾರ್ಟಿ 20 ಪಾರ್ಟಿ ಅಂತ ನೋಡ್ತಿರಲ್ಲ, ಅದರಲ್ಲಿ ಇನ್ನೊಂದು ಪಾರ್ಟಿ ಪಾಕಿಸ್ತಾನದ ISI ಇದೆ, ಭಾಳ ಜನರಿಗೆ ಗೊತ್ತಿಲ್ಲ. ಅವ್ರಿಗೆ ಒಂದೇ ಒಂದು ಏನು ಅಂದರೆ, ಹೇಗಾದರೂ ಮಾಡಿ ನರೇಂದ್ರ ಮೋದಿನ ಒಂದು ಸಲ ಇಳಿಸಿಬಿಟ್ರೆ ಭಾರತ ಅಲಗಾಡ್ಬಿಡುತ್ತೆ, ಭಾರತ ಚೂರು ಚೂರಾಗುತ್ತೆ, ನಾನು ಬಯಸಿದ ಕೆಲಸ ಮಾಡಿಕೊಳ್ಬೋದು
ಮಾಡಬಹುದು ಅಂತ ಪಾಕಿಸ್ತಾನದ ISI ಚೆನ್ನಾಗಿ ಗೊತ್ತಿದೆ, ISI ಫಂಡ್ ಮಾಡ್ತಿರುವಂತ ಚೀನಾಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಎಲೆಕ್ಷನ್ಗಿಂತ ಮುಂಚೆ ಸರಿಯಾಗಿ ಭಾರತವನ್ನ ಅಲ್ಲೋಲ ಕಲ್ಲೋಲ ಎಬ್ಬಿಸಬೇಕು ಅನ್ನೋ ಕಾರಣಕ್ಕೆ ಈ ತರದ ಕೃತ್ಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದರೆ ವಿಶ್ವಾಸ ಇಡಿ, ಈ ದೇಶದ ಸೈನಿಕ ಕೈಗೆ ಬಳೆ ತಟ್ಕೊಂಡಿಲ್ಲ, ಕೈಯಲ್ಲಿ AK-47 ಗನ್ ಹಿಡ್ಕೊಂಡಿದ್ದಾನೆ. ಸರಿಯಾದ ಟೈಮಿಗೆ ಉತ್ತರ ಕೊಡ್ತಾನೆ. ಈ ಬಾರಿ ಉತ್ತರ ಕೊಟ್ಟರೆ ಹೆಂಗಿರುತ್ತೆ ಅಂದರೆ ಪಾಕಿಸ್ತಾನ ಜೀವಮಾನ ಪರ್ಯಂತ ಮುಟ್ಟಿಕೊಂಡು ನೋಡಬೇಕು ಅಂಥ ಉತ್ತರ ಭಾರತದ ಸೈನಿಕ ಕೊಡ್ತಾನೆ ಅನ್ನೋದನ್ನು ನಾವು ನಂಬೋಣ ಮಿತ್ರರೇ. ಈ ದೇಶದ ಸೈನಿಕನ ಮೇಲೆ ವಿಶ್ವಾಸ ಇರಿಸೋಣ ಮಿತ್ರ. ಈ ದೇಶದ ಸೈನಿಕನಿಗೆ ಏನೂ ಬೇಕಾಗಿಲ್ಲ, ಅವನಿಗೊಂದು ಆತ್ಮವಿಶ್ವಾಸ ತುಂಬಬೇಕಾಗಿತ್ತು ಅಷ್ಟೇ. ಕಳೆದ 70 ವರ್ಷಗಳಲ್ಲಿ ಈ ದೇಶದ ಸೈನ್ಯಕ್ಕೆ ಬದಲಾವಣೆನ ತಂದಿರುವ ನರೇಂದ್ರ ಮೋದಿ ಬಂದ ಮೇಲೆ ಈ ದೇಶಕ್ಕೆ ಅವರು ಸೈನಿಕರಿಗೆ ಬೇಕಾಗಿರುವಂತ ಬುಲೆಟ್ ಪ್ರೂಫ್ ಜಾಕೆಟ್ ಕೊಟ್ಟರು, ಬುಲೆಟ್ ಪ್ರೂಫ್ ಹೆಲ್ಮೆಟ್ ಕೊಟ್ಟರು. ಇಷ್ಟೇ ಅಲ್ಲ, ಈ ದೇಶದ ಸೈನ್ಯಕ್ಕೆ ಬೇಕಾಗಿರುವಂತ ಅತ್ಯಾಧುನಿಕ ವಿಮಾನ ತರಲಾಯಿತು. ಮೊನ್ನೆ ತಾನೇ 2 ತರದ ವಿಮಾನಗಳನ್ನು, ಹೆಲಿಕಾಪ್ಟರ್ಗಳನ್ನು ತಂದಿದ್ದಾರೆ. ಅದರಲ್ಲಿ ಒಂದು ಅಪಾಚಿ ಹೆಲಿಕಾಪ್ಟರ್, ಇನ್ನೊಂದು ಚಿನೂಕ್ ಹೆಲಿಕಾಪ್ಟರ್. ಈ ಅಪಾಚಿ ಹೆಲಿಕಾಪ್ಟರ್ನ ಕೆಪಾಸಿಟಿ ಏನು ಗೊತ್ತಾ? ಅದು ನೇರವಾಗಿ ಟ್ಯಾಂಕ್ಗಳನ್ನು ಯುದ್ಧ ಭೂಮಿಯಲ್ಲಿ ತೆಗೆದುಕೊಂಡೋಗಿ ಇಳಿಸಬಲ್ಲದು, ಬಾರ್ಡರ್ ಅಲ್ಲಿ ಇಳಿಸಬಲ್ಲಂತ ಸಾಮರ್ಥ್ಯವುಳ್ಳ ಅಪಾಚಿ ಹೆಲಿಕಾಪ್ಟರ್ನ ಬೋಯಿಂಗ್ ಇಂದ ಭಾರತ ತರಿಸ್ಕೊಳ್ತಿದೆ, ಚಿನೂಕ್ ಹೆಲಿಕಾಪ್ಟರ್ಗಳನ್ನು ತರಿಸ್ಕೊಳ್ತಾ ಇದೆ. ಈ ದೇಶ ಹೊಸ ಟ್ಯಾಂಕ್ಗಳನ್ನು ತರಿಸ್ತಾ ಇದೆ. ಈ ಟ್ಯಾಂಕ್ಗಳು ಯಾವ್ದು ಗೊತ್ತಾ? M777 ಟ್ಯಾಂಕ್ಗಳು. ಯಾರಾದರೂ ಹಿರಿಯರಿದ್ರೆ ಚೆನ್ನಾಗಿ ಗೊತ್ತಿರುತ್ತೆ, ರಾಜೀವ್ ಗಾಂಧಿ ಕಾಲಕ್ಕೆ ಬೋಫೋರ್ಸ್ ಗನ್ಗಳನ್ನು ತರಿಸ್ಕೊಂಡಿದ್ವಿ, ಅದರಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಲೂಟಿ ಆಯಿತು ಅಂತ ಗಲಾಟೆ ಮಾಡಿದ ಮೇಲೆ ಈ ದೇಶಕ್ಕೆ ಮತ್ತಾವುದೇ ಟ್ಯಾಂಕ್ಗಳು ಬರಲೇ ಇಲ್ಲ. 1987 ನಂತರ ಜಗತ್ತೆಲ್ಲ ಮುಂದಕ್ಕೆ ಹೋದಾಗ ಭಾರತ ಇನ್ನೂ ಬೋಫೋರ್ಸ್ ಇಟ್ಕೊಂಡೇ ಯುದ್ಧ ಮಾಡ್ತಿತ್ತು. ನರೇಂದ್ರ ಮೋದಿಯವರು ಈ ದೇಶದ ಸೈನಿಕರಿಗೆ ಬಲ ತುಂಬಬೇಕು ಅಂತ M777 ಟ್ಯಾಂಕರ್ಗಳನ್ನು ತಗೊಂಬಂದರು, K9 ವಜ್ರ ಟ್ಯಾಂಕರ್ಗಳನ್ನು ತೆಗೆದುಕೊಂಬಂದರು. ಅಷ್ಟೇ ಅಲ್ಲ ಮಿತ್ರರೇ, ಇವತ್ತು ಭಾರತಕ್ಕೆ ರಫೇಲ್ ವಿಮಾನಗಳು ಕೂಡ ಬಂದು ಇಳಿತಾ ಇವೆ. ರಫೇಲ್ ವಿಮಾನ ಅಂದ ತಕ್ಷಣ ಅನೇಕರಿಗೆ ನಾನು ಹೇಳಿರುವ ಇನ್ಯಾವುದೂ ನೆನಪಿರಲಿಕ್ಕಿಲ್ಲ. ಗೊತ್ತು ನನಗೆ, ನಿಮಗೆ M777 ಗೊತ್ತಿಲ್ಲ, K9 ವಜ್ರ ಗೊತ್ತಿಲ್ಲ, ನಿಮಗೆ ಅಪಾಚೆ ಗೊತ್ತಿರಲಿಕ್ಕಿಲ್ಲ, ಚಿನೂಕ್ ಗೊತ್ತಿರಲಿಕ್ಕಿಲ್ಲ, ರಫೇಲ್ ಮಾತ್ರ ಗೊತ್ತು. ಯಾಕೆ ಅಂದರೆ ರಾಹುಲ್ ಬಾಯಿ ಬಡ್ಕೊಳ್ತಾ ಇರೋದು ರಫೇಲ್ ಮೇಲೆ ಮಾತ್ರ, ಇದು ಬಿಟ್ಟರೆ ರಾಹುಲ್ಗೂ ಮತ್ತಾವುದೂ ಗೊತ್ತಿಲ್ಲ ಅಂತ. ಮಿತ್ರರೇ, ರಫೇಲ್ನಲ್ಲಿ ಅತ್ಯಂತ ದೊಡ್ಡ ಡೀಲ್ ನಡೆದಿದೆ, ರಫೇಲ್ನಲ್ಲಿ ಮೋಸ ಆಗಿದೆ ಅಂತ ರಾಹುಲ್ ಮಾತಾಡ್ತಾನಲ್ಲ, ನಿಮಗೊಂದು ಅಪರೂಪದ ಸಂಗತಿ ಹೇಳ್ತೀನಿ. ಈ ದೇಶ ಭ್ರಷ್ಟಾಚಾರದ ವಿರುದ್ಧ ಯಾವ ಥರದ ಕೆಲಸ ಮಾಡ್ತಿದೆ ಅಂತಂದರೆ ಇವತ್ತು ಭಾಳ ಹೆಮ್ಮೆ ಪಡಿ. ಈ ದೇಶದ ಕಾಂಗ್ರೆಸ್ ಗೌರ್ಮೆಂಟ್ಗಳೆಲ್ಲ ಒಪ್ಪಂದ ಮಾಡ್ಕೊಂಡಿದ್ದು ಹೆಂಗೆ ಗೊತ್ತಾ? ಈ ಭಾರತ ತನಗೆ ಆಗಸ್ಟಾ ವೆಸ್ಟ್ಲ್ಯಾಂಡ್ ಅನ್ನುವಂಥ ಹೆಲಿಕಾಪ್ಟರ್ ಬೇಕು ಅಂತಂದಾಗ ಆಗಸ್ಟಾ ವೆಸ್ಟ್ಲ್ಯಾಂಡ್ ಅನ್ನುವಂಥ ಇಟಲಿ ಕಂಪನಿಯೊಂದಿಗೆ ಒಪ್ಪಂದ ಮಾಡ್ಕೊಳ್ತಿತ್ತು. ಈ ಕಂಪನಿ ತನ್ನದ್ದೇ ಹೆಲಿಕಾಪ್ಟರ್ಗಳನ್ನು ಕೊಂಡುಕೊಳ್ಬೇಕು ಅಂತ ಭಾರತಕ್ಕೆ ಪ್ರೆಷರ್ ಹಾಕಲಿಕ್ಕೆ ಮಧ್ಯವರ್ತಿಯ ಒಬ್ಬನಿಟ್ಟು ಅವನ ಮೂಲಕ ಈ ದೇಶದ ರಾಜಕಾರಣಿಗಳಿಗೆ ದುಡ್ಡನ್ನು ಕೊಡ್ತಾ ಇದ್ರು. ಕಾಂಗ್ರೆಸ್ಸಿನ ಒಂದೇ ಫ್ಯಾಮಿಲಿಗೆ ಕನಿಷ್ಠ ಪಕ್ಷ 10% ಕಿಕ್ ಬ್ಯಾಕು ಎಲ್ಲ ಡೀಲಲ್ಲೂ ಸಿಕ್ತಿತ್ತು ಒಂದೇ ಫ್ಯಾಮಿಲಿಗೆ. ಯಾವ ಫ್ಯಾಮಿಲಿ ಅಂತ ನಾನು ಹೇಳಲ್ಲ, ನೀವೇ ತಿಳ್ಕೊಳ್ಬೇಕು. ನಾನು ಯಾಕೆ ಈ ಧೈರ್ಯದ ಮೇಲೆ ಹೇಳ್ತಿದ್ದೀನಿ ಅಂತಂದರೆ, ಈ ಡೀಲ್ನಲ್ಲಿ ದೊಡ್ಡ ಮೊತ್ತದ ಹಣವನ್ನು ಟ್ರಾನ್ಸ್ಫರ್ ಮಾಡಿದಂಥ ರಾಜೀವ್ ಸಕ್ಸೇನಾನನ್ನು ದುಬೈಯಿಂದ ಎಳ್ಕೊಂಡು ಬಂದು ಕೂರಿಸಿಕೊಳ್ಳಲಾಗಿದೆ. ರಾಜೀವ್ ಸಕ್ಸೇನಾ ನಿನ್ನೆ ಹೇಳ್ಕೊಂಡಿದ್ದಾನೆ, ನಾನು ಅಪ್ರೂವರ್ ಆಗ್ತೀನಿ, ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತ ನಾನು ಬಾಯಿ ಬಿಟ್ಟುಬಿಡ್ತೀನಿ, ನನ್ನನ್ನು ಮಾತ್ರ ಬಿಟ್ಟುಬಿಡಿ ಅಂತ ಕೈ ಮುಗಿದು ಇಡಿ ಮುಂದೆ ಗೋಗರ್ಕೊಂಡಿದ್ದಾನೆ. ಅವನೇನಾದರೂ ಬಾಯಿ ಬಿಟ್ಟರೆ ಈ ದೇಶದಲ್ಲಿ ಸ್ಫೋಟ ಆಗುವಂಥ ಸುದ್ದಿಗಳು ಬರ್ತವೆ. ಕಂಪನಿ ಜೊತೆ ಒಪ್ಪಂದ ಮಾಡ್ಕೊಳ್ತಿತ್ತು ದೇಶ, ಆದರೆ ನರೇಂದ್ರ ಮೋದಿ ಬಂದ್ಮೇಲೆ ಹೇಳಿದರು ಕಂಪನಿಗಳ ಜೊತೆ ಒಪ್ಪಂದ ಮಾಡ್ಕೊಳ್ಳೋದಲ್ಲ, ನಾವು ದೇಶದ ಜೊತೆ ಒಪ್ಪಂದ ಮಾಡ್ಕೋಬೇಕು ಅಂತ. ರಫೇಲ್ ವಿಮಾನ ಬರಬೇಕಾದಾಗ ರಫೇಲ್ ತಯಾರಿಕೆ ಮಾಡುವ ಕಂಪನಿ ಜೊತೆ ಮಾತಾಡಲಿಲ್ಲ, ಫ್ರಾನ್ಸ್ ಅಧ್ಯಕ್ಷರ ಜೊತೆ ಮಾತನಾಡಿ ಹೇಳಿದರು ನಮಗೆ ರಫೇಲ್ ಬೇಕು, ನಿಮ್ಮ ದೇಶದ ರಫೇಲ್ನ ತರಿಸ್ಕೋಬೇಕು, ಡೀಲ್ ನಿಮ್ಮ ಜೊತೆ ಮಾಡ್ಕೊಳ್ತೀವಿ ಅಂತ. ಗೌರ್ಮೆಂಟ್ ಟು ಗೌರ್ಮೆಂಟ್ ಡೀಲ್ ಯಾವುದಾದ್ರೂ ನಡೆದಿದ್ರೆ ಅದು ರಫೇಲ್ಗೋಸ್ಕರ ನಡೆದಂಥ ಡೀಲು ಅಂತ. ಗೌರ್ಮೆಂಟ್ ಟು ಗೌರ್ಮೆಂಟ್ ಡೀಲ್ ನಡೆದಾಗ ಲಾಭ ಏನು ಗೊತ್ತಾ? ಗೌರ್ಮೆಂಟು ಆ ಕಂಪನಿಯೊಂದಿಗೆ ಎಲ್ಲ ಥರದ ಮಾತುಕತೆಗಳನ್ನು ತಾನೇ ಆಡಿ ಎಲ್ಲ ಥರದ ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡುವಂತ ಅವಕಾಶವನ್ನು ಮಾಡಿಕೊಡುತ್ತೆ. ಆದರೆ ರಾಹುಲ್ ಬಾಬಾ ಬಂತ ದಿನದಿಂದ ಹೇಳ್ತಿದ್ದಾರೆ ರಫೇಲ್ನಲ್ಲಿ ಮೋಸ ಆಗಿದೆ, ರಫೇಲ್ನಲ್ಲಿ ಮೋಸ ಆಗಿದೆ, ರಫೇಲ್ನಲ್ಲಿ ಮೋಸ ಆಗಿದೆ. ಸರ್ಕಾರ ಹೇಳ್ತು ಆಯ್ತಪ್ಪ ರಫೇಲ್ನಲ್ಲಿ ಮೋಸ ಆಗಿಲ್ಲ ಅಂತ ಯಾರ ಹತ್ರ ಹೇಳಿಸ್ಬೇಕು? ಸುಪ್ರೀಂ ಕೋರ್ಟ್ ಹತ್ರ ಹೇಳಿಸಿ. ಆಯಿತು, ಸರ್ಕಾರ ಏನು ಮಾಡ್ತು? ಸುಪ್ರೀಂ ಕೋರ್ಟಿಗೆ ಕೊಡಬೇಕಾಗಿರೋ ಎಲ್ಲ ಡೀಲ್ ಮ್ಯಾಟ್ರನ್ನು ಕೊಡ್ತು. ಮಿತ್ರ, ಈ ಡೀಲ್ ಮ್ಯಾಟ್ರನ್ನು ಯಾರಿಗೂ ಹೇಳುವಂತಿಲ್ಲ. ಯಾಕೆ ಗೊತ್ತಾ? ರಫೇಲ್ ಆರ್ಡಿನರಿ ವಿಮಾನ ಅಲ್ಲ, ಅದರಲ್ಲಿ ಮಿಸೈಲ್ ಸಿಸ್ಟಮ್ ಇದೆ, ಟಾರ್ಗೆಟಿಂಗ್ ಸಿಸ್ಟಮ್ಸ್ ಇದೆ, ಅದರಲ್ಲಿ ರೆಡಾರ್ ವ್ಯವಸ್ಥೆ ಇದೆ. ಆದರೆ ಯಾವ್ಯಾವ ಮಿಸೈಲ್ ಇದರಲ್ಲಿ ಇಟ್ಟಿದ್ದಾರೆ ಅಂತ ಶತ್ರು ರಾಷ್ಟ್ರಗಳಿಗೆ ಗೊತ್ತಾಗಬಾರ್ದು, ಅದಕ್ಕೆ ಗೌಪ್ಯವಾಗಿ ಇಟ್ಟಿರ್ತಾರೆ. ರಾಹುಲ್ ಗಾಂಧಿ ಕೇಳ್ತಿರೋದು ಒಂದೇ, ಇದರಲ್ಲಿ ಏನೇನು ಇಟ್ಟಿದ್ದೀರಿ ಅಂತ ಹೇಳಿ ಅಂತ. ಯಾಕೆಂದರೆ ಚೀನಾದವರು ರಾಹುಲ್ಗೆ ಹೇಳಿದ್ದಾರೆ ಇದರೊಳಗೆ ಏನೇನಿದೆ ಅಂತ ಬಾಯಿ ಬಿಟ್ಟರೆ ನಾನು ನಿನಗೆ ಬೇಕಾಗಿರೋದು ಕೊಡ್ತೀನಿ ಅಂತ ಚೀನಿಯರು ಕೇಳ್ಕೊಂಡಿರೋದ್ರಿಂದ ಇದರಲ್ಲಿ ಇರೋದನ್ನು ಬಾಯಿ ಬಿಡಿಸ್ಬೇಕು ಅಂತ ಸರ್ಕಾರ
ಹೇಳ್ತು ಒಂದನ್ನು ಬಾಯ್ಬಿಡಲ್ಲ, ನಿನಗೆ ಮಾತ್ರ ಯಾವತ್ತೂ ಹೇಳಲ್ಲ, ಆದರೆ ಸುಪ್ರೀಂ ಕೋರ್ಟಿಗೆ ಹೇಳ್ತೀವಿ ಅಂತ ಸುಪ್ರೀಂ ಕೋರ್ಟಿನ ಮುಂದೆ ಇಟ್ಟ ತಕ್ಷಣ ಸುಪ್ರೀಂ ಕೋರ್ಟ್ ಹೇಳ್ತು ಈ ಡೀಲಲ್ಲಿ ಒಂದು ಚೂರು ಮೋಸ ಇಲ್ಲ, ನೀವು ಮುಂದಕ್ಕೆ ಹೋಗಿ ಅಂತ. ತಕ್ಷಣ ರಾಹುಲ್ ಗಾಂಧಿ ಹೇಳಿದರು, ನಂಗೆ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ. ಮತ್ತು ಯಾರ ಹತ್ರ ಹೇಳಿಸ್ಬೇಕಪ್ಪ? ಸರ್ಕಾರ ಕೇಳಿದಾಗ ರಾಹುಲ್ ಹೇಳಿದ, ನನಗೆ ಕಂಟ್ರೋಲರ್ ಆಡಿಟರ್ ಜನರಲ್ದು ರಿಪೋರ್ಟ್ ಬೇಕು, ಸಿ ಎ ಜಿ ರಿಪೋರ್ಟ್ ಬೇಕು, ಸಿ ಎ ಜಿ ರಿಪೋರ್ಟ್ ನೀವು ಕೊಡಲೇ ಇಲ್ಲ ಅಂತ. ಸರ್ಕಾರ ಹೇಳ್ತು ಆಯಿತು ಸಿ ಎ ಜಿನೂ ಕೇಳ್ಕೊಳ್ತೀವಿ ಅಂತ ಸಿ ಎ ಜಿನ ಕೇಳ್ಕೊಂಡ್ರು. ಸಿ ಎ ಜಿ ಟೋಟಲ್ ರಿಪೋರ್ಟನ್ನು ಪೂರ್ಣ ಪ್ರಮಾಣದಲ್ಲಿ ಅಧ್ಯಯನ ಮಾಡಿ ಇಡೀ ರಿಪೋರ್ಟನ್ನು ಮೊನ್ನೆ ಸಂಸತ್ನಲ್ಲಿ ಪ್ರೆಸೆಂಟ್ ಮಾಡ್ತು. ಪ್ರೆಸೆಂಟ್ ಮಾಡುವಾಗ ಸಿ ಎ ಜಿ ಹೇಳ್ತು, ಹಿಂದಿನ ಸರ್ಕಾರ ಯಾವ ಒಪ್ಪಂದ ಮಾಡಿಕೊಂಡಿತ್ತೋ ಅದಕ್ಕಿಂತ 2.75-3% ಕಡಿಮೆ ರೇಟಿಗೇನೆ ನರೇಂದ್ರ ಮೋದಿಯವರು ಡೀಲ್ ಮಾಡಿಕೊಂಡಿದ್ದಾರೆ. ವೆರಿ ಕ್ಲಿಯರ್ ಡೀಲ್, ಒಂದು ಚೂರು ಮೋಸ ಇಲ್ಲ ಇದರಲ್ಲಿ ಅಂತ. ರಾಹುಲ್ಗೀಗಿರೋ ಟೆನ್ಷನ್ ಏನು ಅಂತಂದ್ರೆ, ಹೆಂಗಾದರೂ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಿ ಕಾಂಗ್ರೆಸ್ನವ್ರನ್ನು ಅದರಲ್ಲಿ ಕೂರಿಸಿ ಇದರೊಳಗೆ ಏನೇನು ಸಿಸ್ಟಮ್ ಇದೆ ಅಂತ ತಿಳ್ಕೊಂಡು ಅದನ್ನು ಚೀನಾಗೆ ಕೊಟ್ಟರೆ ತಾವೇನಾದರೂ ಲಾಭ ಮಾಡ್ಕೊಳ್ಬೋದು ಅಂತ ಕಾಯ್ಕೊಂಡು ಕೂತಿರೋ ಜನಾಂಗ ಅಲ್ಲ, ಏನು ದುರವಸ್ಥೆ ರೀ. ಹೆಚ್ಚು ಕಡಿಮೆ 60,000 ಕೋಟಿ ರೂಪಾಯಿ ಡೀಲು. ನನಗೆ ಅರ್ಥ ಆಗುತ್ತೆ ರಾಹುಲ್ಗೆ ಸೋನಿಯಾಗೆ ಟೆನ್ಷನ್ ಯಾಕೆ ಅಂತಂದರೆ, ಈ 60,000 ಕೋಟಿ ರೂಪಾಯಿ ಡೀಲ್ನಲ್ಲಿ 10% ಅವ್ರಿಗೆ ಬಂದಿದ್ರು 6,000 ಕೋಟಿ ರೂಪಾಯಿ ಬಂದಿರ್ತಿತ್ತು. ನರೇಂದ್ರ ಮೋದಿ ಅಲ್ಲಿ ಕೂತಿರೋದ್ರಿಂದ ನ ಖಾವುಂಗ ನ ಖಾನೆ ದೂಂಗ ಅಂತ ಕೂತಿರೋದ್ರಿಂದ ಇವ್ರಿಗೆ ಒಂದು ಪೈಸಾ ಸಿಕ್ತಿಲ್ವಲ್ಲ, ಇದು ಟೆನ್ಷನ್ ಶುರುವಾಗಿರೋದು. ಈ ದೇಶದ ಸೈನಿಕರಿಗೆ ಇದಕ್ಕಿಂತ ಬಲ ತುಂಬಬಲ್ಲಂತ ಮತ್ತೊಂದು ಕೆಲಸ ಆಗಿರಲಿಲ್ಲ. ಇವತ್ತು ಯಾವುದಾದ್ರೂ ಸೈನಿಕನ ನಾನು ಮಾತಾಡ್ಸೋಕೆ ಹೋಗಲ್ಲ, ನೀವೇ ಹೋಗಿ ಈ ದೇಶದ ಸೈನಿಕನನ್ನು ಕೇಳಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು. ಅವ್ರು ಹೇಳ್ತಾರೆ, ನಮಗಂತೂ ಮೋದಿನೇ ಬೇಕು, ನೀವು ನಿಮ್ಮ ಜಾತಿ ನಿಮ್ಮ ಮತ ನಿಮ್ಮ ಪಂಥ ನೋಡ್ಕೊಂಡು ಯಾರಿಗಾದ್ರೂ ಓಟ್ ಹಾಕಿ ಈ ದೇಶನ ಮಾತ್ರ ಮಾರಾಟ ಮಾಡಬೇಡಿ, ಮೋದಿನಲ್ಲಿ ಉಳಿಸಿದರೆ ನಾವು ಧೈರ್ಯವಾಗಿ ಶತ್ರುಗಳೊಂದಿಗೆ ಹೋರಾಟ ಮಾಡ್ತೀವಿ, ದಯಮಾಡಿ ಮೋದಿನ ಉಳಿಸಿ ಅಂತ ಈ ದೇಶದ ಸೇನೆ ಕೇಳುತ್ತಲ್ಲ, ಈ ಕಾರಣಕ್ಕೋಸ್ಕರ ಕೇಳೋದು. ಹಾಗಂತ ಮೋದಿ ಬರೀ ಈ ದೇಶದ ಸೈನಿಕರ ಬಗ್ಗೆ ಮಾತ್ರ ಯೋಚನೆ ಮಾಡಲಿಲ್ಲ ಮಿತ್ರರೇ, ಮೋದಿ ನನ್ನ ಬಗ್ಗೆ ನಿಮ್ಮ ಬಗ್ಗೆಯೂ ತುಂಬ ಯೋಚನೆ ಮಾಡಿದ್ದಾರೆ. ನಾನು ಬೆಳಗ್ಗೆ ಮಾತಾಡ್ತಾ ಒಂದಷ್ಟು ರೈತರ ಜೊತೆಗೆ ಮಾತನಾಡ್ತಾ ಹೇಳ್ತಿದ್ದೆ, ಮಿತ್ರರೇ ಈ ದೇಶದ ರೈತರ ಕುರಿತಂತೆ ಅನೇಕರು ಬಂದು ಹೇಳ್ತಾರಲ್ಲ, ನನಗೆ ರಾಹುಲ್ ಗಾಂಧಿ ಮಾತಾಡುವಾಗೆಲ್ಲ ಅಯ್ಯೋ ಪಾಪ ಅನಿಸುತ್ತೆ. ರಾಹುಲ್ ಗಾಂಧಿ ತಪ್ಪಿಲ್ಲ, 5ನೇ ಕ್ಲಾಸಿನ ಒಬ್ಬ ಹುಡುಗನನ್ನು ನೀವು 2nd PUC ಕರ್ಕೊಂಡು ಹೋಗಿ ಕೂರಿಸ್ಬಿಟ್ರೆ ಆ ಹುಡುಗ ಎಷ್ಟು ಒದ್ದಾಡಬೇಕು ಪಾಪ. ರಾಹುಲ್ ಗಾಂಧಿದು ಹಾಗೆ, ಆತನಿಗೆ ಯಾವುದೂ ಅರ್ಥ ಆಗಲ್ಲ. ಇತ್ತೀಚೆಗೆ ಸುಮಿತ್ರಾ ಮಹಾಜನ್ ಸ್ಪೀಕರ್ ಮೇಡಮ್ ಹೇಳಿದರು, ನಾನು ಹೇಳಿದ ಅರ್ಥ ಅಂತೂ ಮಾಡ್ಕೊಳ್ಳಲ್ಲ, ಸ್ವಲ್ಪ ಬಾಯಾದರೂ ಮುಚ್ಕೊಂಡಿರಪ್ಪ ನೀನು ಅಂತ ಆಕೆ ಬಾಯ್ಬಿಟ್ಟು ಹೇಳಬೇಕಾದಂಥ ಪರಿಸ್ಥಿತಿ ಬಂತು. ಇದು ರಾಹುಲ್ ಪರಿಸ್ಥಿತಿ. ರಾಹುಲ್ ಹೆಂಗಿದ್ದಾನೆ ಅಂತಂದರೆ, ತಾನು ಪ್ರೀತಿಸ್ತೀನಿ ಎಲ್ಲರನ್ನು ಅಂತ ಹೋಗಿ ಈ ದೇಶದ ಪ್ರಧಾನಮಂತ್ರಿಯನ್ನು ಗಾಬರಿ ಆಗುವಂತ ಹೋಗಿ ತಬ್ಕೊಂಡ್ಬಿಟ್ಟ. ತಬ್ಕೊಳ್ಳುವಾಗ ಜಾದೂಕಿ ಜಪ್ಪಿ ಕೊಡುವಾಗ ಪ್ರೀತಿಯಿಂದ ಕೊಡಬೇಕು, ಪ್ರಧಾನಮಂತ್ರಿಯೇ ಗಾಬರಿ ಆಗುವಂತೆ ತಬ್ಕೊಂಡ. ಆಮೇಲೆ ಬಂದು ಕಣ್ಣು ನೋಡಿದು, ಹೆಂಗೆ ನಾನು ಮಾಡಿದ್ದು ಅಂತಂದ. ಏನು ದುರವಸ್ಥೆ ರೀ, ಈತ ಲೀಡರಾ? ಇನ್ನೊಬ್ಬರು ಬಂದರು ಈ ದೇಶಕ್ಕೆ ಲೀಡರು, ನಂಗೆ ವಿಚಿತ್ರ ಅನ್ಸುತ್ತೆ ಯಾರ್ಯಾರು ಓಟ್ ಹೆಂಗೆಂಗೆ ಕೇಳ್ತಾರೆ ಅಂತ, ನಮಗೂ ಅರ್ಥ ಆಗಲ್ಲ ಭಾಳ ಬಾರಿ. ಆ ಲೀಡರ್ ಬಂದು ಹೇಳಿದರು, ನನ್ನ ಕೂದಲು ನೋಡಿ ಹೆಂಗಿದೆ, ನನ್ನ ಮೂಗು ನೋಡಿ ಚೂಪಾಗಿದೆ, ನನ್ನ ಮುಖ ನೋಡಿ ಹೆಂಗಿದೆ, ಥೇಟ್ ನಮ್ಮ ಅಜ್ಜಿ ಥರ ಇಲ್ವಾ ನಾನು, ನನಗೆ ಓಟ್ ಕೊಡಿ ಅಂತ ಕೇಳ್ತಾರೆ ಅಂತಂದರೆ ಮೂರ್ಖರಾಗಿ ದೇಶದ ಜನ. ನಿಮ್ಮ ಅಜ್ಜಿ ಥರ ನೀನಿದೆಯಾ ಅಂತ ನಿನಗೆ ಓಟ್ ಕೊಡೋದಾದರೆ, ರಾಜ್ಕುಮಾರ್ ಹೋದ್ಮೇಲೆ ಜೂನಿಯರ್ ರಾಜ್ಕುಮಾರ್ ಫಿಲಮ್ ಯಾಕೆ ನೋಡಲಿಲ್ಲ ನಾವು? ರಾಜ್ ವಿಷ್ಣುವರ್ಧನ್ ಹೋದ್ಮೇಲೆ ಯಾಕೆ ಜೂನಿಯರ್ ವಿಷ್ಣುವರ್ಧನ್ ಕರ್ಕೊಂಡು ಫಿಲಮ್ ಮಾಡಲಿಲ್ಲ? ಮಿತ್ರ ಒರಿಜಿನಲ್ಲೇ ಡುಪ್ಲಿಕೇಟೇ. ಆದರೆ ಈ ಡುಪ್ಲಿಕೇಟು ಕೂಡ ನಾನು ಅಜ್ಜಿ ಥರ ಕಾಣ್ತೀನಿ ಅದಕ್ಕೆ ಓಟ್ ಕೊಡಿ ಅಂತ ಕೇಳುವಂಥ ಪರಿಸ್ಥಿತಿ ಇದೆಯಲ್ಲ, ಇದಕ್ಕಿಂತ ದುರ್ದೈವದ ಸಂಗತಿ ಮತ್ತೊಂದಿಲ್ಲ. ರಾಹುಲ್ ಗಾಂಧಿ ಪದೇ ಪದೇ ಹೇಳ್ತಾರೆ ಈ ದೇಶದ ರೈತರ ಸಾಲ ಮನ್ನಾ ಮಾಡಿ, ರೈತರ ಸಾಲ ಮನ್ನಾ ಮಾಡಿ ಅಂತ. ನಮಗೂ ಭಾಳ ಖುಷಿ, ರೈತರ ಸಾಲ ಮನ್ನಾ ಮಾಡಿಬಿಟ್ರೆ ಎಲ್ಲವೂ ಸರಿ ಹೋಗುತ್ತೆ ಅಂತ. ನರೇಂದ್ರ ಮೋದಿ ಒಂದು ಪ್ರಶ್ನೆ ಕೇಳಿದರು, ರೈತರ ಸಾಲ ಮನ್ನಾ 1950ರಿಂದನೂ ಆಗ್ತಾ ಬಂದಿದೆ, ಆದರೆ ರೈತರ ಆತ್ಮಹತ್ಯೆ ಮಾತ್ರ ಯಾಕೆ ನಿಲ್ತಾ ಇಲ್ಲ ಅಂದರೆ ಸಾಲ ಮನ್ನಾದಲ್ಲೇ ಪ್ರಾಬ್ಲಮ್ ಇದೆ ಅಂತ. ನಾನೊಂದು ಲೆಕ್ಕಾಚಾರ ಕೊಡ್ತೀನಿ ಮಿತ್ರರೇ. ಈ ದೇಶದಲ್ಲಿ ಬಡ ಮತ್ತು ಅತಿ ಬಡ ರೈತರು ಅಂತಿದ್ದಾರೆ. ಅವ್ರ ಹತ್ರ 1 ಹೆಕ್ಟೇರ್ ಜಮೀನಿಗಿಂತ 2.5 ಎಕರೆಗಿಂತ ಜಮೀನಿಗಿಂತ ಕಡಿಮೆ ಜಮೀನು ಇರುವಂಥವ್ರನ್ನೆಲ್ಲ ಬಡವರು ಅತಿ ಬಡವರು ಅಂತ ಕನ್ಸಿಡರ್ ಮಾಡ್ತಾರೆ. ಈ ಬಡ ಮತ್ತು ಅತಿ ಬಡವ ರೈತರು ಯಾರಿದ್ದಾರಲ್ಲ, ಅವರು ಈ ದೇಶದಲ್ಲಿ 87% ಜನ ಇದ್ದಾರೆ. 87%, 100 ಜನ ರೈತರಿದ್ದರೆ ಅದರಲ್ಲಿ 87% ಜನ ರೈತರು 1 ಹೆಕ್ಟೇರ್ಗಿಂತ ಕಡಿಮೆ ಜಮೀನು ಹೊಂದಿರುವಂಥವ್ರು. ಇವ್ರ ಹತ್ರ ಇರೋ ಒಟ್ಟು ಜಮೀನು ಎಷ್ಟು ಗೊತ್ತಾ? 87% ಜನ ರೈತರ ಬಳಿ ಇರುವಂಥ ಒಟ್ಟು ಜಮೀನು 45-47% ಮಾತ್ರ. ಉಳಿದ 13% ಜನ ರೈತರಲ್ಲಿ ಈ ದೇಶದ ಜಮೀನಿನ 53% ಇದೆ. ಈ 87% ರೈತರು, ನಾನು ಸಣ್ಣ ಅಂದಾಜನ್ನು ಮಾಡ್ಕೊಂಡು ಹೇಳೋದು, ಈ ದೇಶದಲ್ಲಿ ಒಟ್ಟು 15 ಕೋಟಿ ರೈತರಿದ್ದಾರೆ ಅಂತ ನಿಶ್ಚಯ ಆದರೆ ಅದರಲ್ಲಿ 80% ಜನ ರೈತರು ಬಡವರೇ. ಆದರೆ ಈ ಬಡ ರೈತರಲ್ಲಿ 50%ಗೂ ಹೆಚ್ಚು ಜನ ಬ್ಯಾಂಕಿಗೆ ಬರಲ್ಲ.
ಅವರು ಸಾಲ ಎಲ್ಲಿ ತೊಗೊಳ್ತಾರೆ ಗೊತ್ತಾ? ಯಾವುದೋ ಬೀಜದ ಅಂಗಡಿಯಲ್ಲಿ, ರಸಗೊಬ್ಬರದ ಅಂಗಡಿಯಲ್ಲಿ ಸಾಲ ತೊಗೊಳ್ತಾರೆ. ನಾನು ರೈತರ ಸಮಸ್ಯೆ ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ನಿಮ್ಗೆ ಹೇಳ್ತೀನಿ ಮಿತ್ರರೇ, ಸಾಲ ತೊಗೊಂಡಾಗ ಹೆಂಗಾಗುತ್ತೆ ಗೊತ್ತಾ? ಮೊದಲನೇ ದಿನ ಬೀಜ ತೆಗೆದುಕೊಂಡಾಗ ಇಷ್ಟು ಬೀಜದ ಸಾಲ ಅಂತ ಬರ್ಕೊಳ್ತಾನವನು. ಆಮೇಲೆ ರಸಗೊಬ್ಬರ, ಯೂರಿಯಾ ಎಲ್ಲದಕ್ಕೂ ಸಾಲ ಹಾಕಿ ಹಾಕಿ ಕೊನೆಯಲ್ಲಿ ಲೆಕ್ಕ ಹಾಕಬೇಕಾದ್ರೆ ಮೊದಲನೇ ದಿನದಿಂದ ಬಡ್ಡಿ ಹಾಕ್ಕೊಂಡು ಬರ್ತಾರೆ. ರೈತ ಅನ್ಕೊಳ್ತಾನೆ ಬೆಳೆ ಚೆನ್ನಾಗಿ ಬಂದುಬಿಟ್ರೆ ಈ ಸಾಲ ಏನು ಜುಜುಬಿ ತೀರಿಸ್ಕೊಳ್ತೀನಿ ಅಂತ. ಬೆಳೆ ಏನಾದರೂ ಕೈ ಕೊಡ್ತು ಅಂತಂದರೆ ರೈತನಿಗೆ ಆತ್ಮಹತ್ಯೆ ಮಾಡ್ಕೊಳ್ಳದೆ ಬೇರೆ ದಾರಿನೇ ಇಲ್ಲ. ಯಾಕೆ ಅಂದರೆ ಸಾಲ ಮನ್ನಾ ಆದರೂ ಬ್ಯಾಂಕಲ್ಲಿ ತೆಗೆದುಕೊಂಡಿರೋ ರೈತನ ಸಾಲ ಮನ್ನಾ ಆಗತ್ತೆ ಹೊರತು ಈ ಬೀಜದ ಅಂಗಡಿಯಲ್ಲಿ ತೆಗೆದುಕೊಂಡಿರುವ ರೈತನ ಸಾಲ ಮನ್ನಾ ಆಗದೇ ಇಲ್ಲ. ಮಿತ್ರ, ಯೋಚನೆ ಮಾಡಬೇಕಾಗಿರುವಂಥ ಸಂಗತಿ ಎರಡನೇದೇನು ಗೊತ್ತಾ? ಈ ದೇಶದ ಕೆಲವು ಸಹಕಾರಿ ಬ್ಯಾಂಕುಗಳಿವೆ, ಲೋಕಲ್ ಬ್ಯಾಂಕುಗಳು. ಯಾರಾದರೂ ಇದ್ರೆ ಬೇಜಾರು ಮಾಡ್ಕೊಳ್ಬೇಡಿ, ಅನೇಕ ಕಡೆ ನಡೆಯೋ ಸಂಗತಿನ ಹಂಚಿಕೊಳ್ತೀನಿ. ರೈತರಿಗೆ ಸರ್ಕಾರದಿಂದ ಏನಾದರೂ ಗಿಫ್ಟ್ ಬರುತ್ತೆ ಅವಾಗವಾಗ. ರೈತರಿಗೆ ಔಷಧಿ ಹೊಡೆಯೋ ಮಿಷಿನ್ ಅಂತ ಬರುತ್ತೆ, ಫ್ರೀ ಕೊಡಿ ಅಂತ ಬರುತ್ತೆ, ಬಡ ರೈತರಿಗೆ ಕೊಡಿ ಅಂತ ಬರುತ್ತೆ. ಇವ್ರೇನು ಮಾಡ್ತಾರೆ ಗೊತ್ತಾ? ಈ ಬಡ ರೈತನ ಕರೀತಾರೆ, ನೋಡು ಇದನ್ನು ಕೊಡ್ತಿದ್ದೀನಿ ನಾನು ನಿಮಗೆ 500 ರೂಪಾಯಿ ಕೊಡು ಅಂತ ಕೇಳ್ತಾರೆ. ಪಾಪ ಅದು 2000 ರೂಪಾಯಿ ಐಟಮ್ಮು, 500 ರೂಪಾಯಿಗೆ ಸಿಗುತ್ತೆ ಅಂದಾಗ ಬೇಡ ಅಂದರೂ ತೊಗೊಂಡೋಗಿ ಇಟ್ಕೊಳ್ತಾನೆ, ಫ್ರೀ ಬಂದಿರೋದು. ಇವನು ಅದರಲ್ಲಿ 500 ರೂಪಾಯಿ ತೊಗೊಂಡ. ತೊಗೊಂಡ್ಬೇಕಾದ್ರೆ ಏನು ಮಾಡ್ದ ಅಂತಂದರೆ, ನಿಮ್ಮ ಎಲ್ಲ ಜಮೀನಿನ ಪತ್ರ ತೊಗೊಂಡು ಬಾ, ಸೈನ್ ಮಾಡ್ಕೊಡೋ ಅದಕ್ಕೆ, ಆಮೇಲೆ ಇದನ್ನು ಕೊಡೋದು ಅಂದ. ಪಾಪ 500 ರೂಪಾಯಿಗೆ 2000 ರೂಪಾಯಿ ಐಟಮ್ ಸಿಗುತ್ತೆ ಅಂದರೆ ಯಾಕೆ ಬೇಡ ಅಂತ ಇವನು ತಂದಿಟ್ಕೊಂಡ. ಇವನ ಜಮೀನಿನ ಪತ್ರದ ಮೇಲೆ ಅವನು ಸಾಲ ತೊಗೊಂಡ. ಈ ರೈತನಿಗೆ ಗೊತ್ತೇ ಇಲ್ಲ ಸಾಲ ಮನ್ನಾ ಆಗುತ್ತಲ್ಲ, 1000 ಕೋಟಿ ರೂಪಾಯಿ ನಿಲ್ಲಿಸ್ಕೊಂಡು ಈ ಮಂತ್ರಿಗಳೆಲ್ಲ ಮನ್ನಾ ಮಾಡಿಸ್ಕೊಳ್ತಾರಲ್ಲ ಮಿತ್ರೆ, ಮನ್ನಾ ಆಗೋದು ಆ ಬಡ ರೈತನದಲ್ಲ, ಅವನ ಹೆಸರಲ್ಲಿ ತೆಗೆದುಕೊಂಡಿರೋ ಇವರು ಮಜಾ ಮಾಡಲಿಕ್ಕೋಸ್ಕರ ಬಳಸ್ಕೊಳ್ತಾರೆ. ನರೇಂದ್ರ ಮೋದಿ ಇದನ್ನೆಲ್ಲ ನೋಡಿ ಏನು ಮಾಡಿದ್ರು ಗೊತ್ತಾ? ಈ ದೇಶದ ರೈತನನ್ನು ಮೊದಲು ಬದಲು ಮಾಡಬೇಕು ಅಂತಂದರೆ ಅವನನ್ನ ಬ್ಯಾಂಕಿಗೆ ಎಳ್ಕೊಂಡು ಬರಬೇಕು ಅಂತ ಅವ್ರು ಕೇಳಿಕೊಂಡ್ರು. ಮೊದಲು ಅಕೌಂಟ್ ಮಾಡಿಸ್ಕೊಳ್ರಪ್ಪ, ನಾನು ಇದ್ದೀನಿ ನಿಮ್ಮ ಜೊತೆ ಅಂತ. ರೈತ ಮಾಡಿಸ್ಕೊಳ್ಳಲ್ಲ ಅಂದ. ನರೇಂದ್ರ ಮೋದಿ ಹೇಳಿದ್ರು ಮಾಡಿಸ್ಕೊಳ್ಳೇಬೇಕು ನೀವು, ಯಾಕೆಂದರೆ ನಿಮಗೆ 0 ಬ್ಯಾಲೆನ್ಸ್ ಅಕೌಂಟ್ ಮಾಡಿಕೊಡುವಂಥ ಅವಕಾಶ ಮಾಡಿಕೊಡ್ತೀನಿ ಅಂತ. 0 ಬ್ಯಾಲೆನ್ಸ್ ಅಕೌಂಟ್ ಮಾಡಿಸಿದ್ದಕ್ಕೋಸ್ಕರ ಎಲ್ಲ ರೈತರು ಬಡವರು ಹೋಗಿ ಲೈನಲ್ಲಿ ನಿಂತ್ಕೊಂಡು ಅಕೌಂಟ್ ಮಾಡಿಸ್ಕೊಂಡು, ಅಕೌಂಟಲ್ಲಿ 0 ದುಡ್ಡಿಡ್ರಪ್ಪ, 1 ಪೈಸ ಇಡಬೇಡಿ ಅಂತಂದರೆ ನಮ್ಮ ರೈತ ಅಂದ ಹುಂಡಿಯಲ್ಲಿ ದುಡ್ಡಿಡದೆ ಇರೋದು ಹೆಂಗ್ರಿ? ಇಟ್ಟೇ ಇಡ್ತೀನಿ ಅಂತೇಳಿ ದುಡ್ಡಿಟ್ಟ. ಬೇಡ ಅಂದಿದ್ದ ಕೆಲಸ ಮಾಡೋದು ಜಾಸ್ತಿ ನಾವು. ಅವ್ರು ದುಡ್ಡು ಇಡಬೇಡಿ ಅಂದರು ಇಟ್ಟರು ನಮ್ಮ ರೈತರು. ಎಷ್ಟಿಟ್ರು ಗೊತ್ತಾ? ಒಂದೇ ವರ್ಷದಲ್ಲಿ 33 ಕೋಟಿ ಅಕೌಂಟ್ಗಳಾಯಿತು, 40,000 ಕೋಟಿ ರೂಪಾಯಿ ಹಣ ಜನಧನ್ ಅಕೌಂಟಿಗೆ ಬಂತು. ಇಷ್ಟಕ್ಕೆ ನಿಲ್ಲಿಲ್ಲ, ಇವತ್ತಿನ ರೆಕಾರ್ಡ್ ಪ್ರಕಾರ 1,80,000 ಕೋಟಿ ರೂಪಾಯಿ ಹಣ ಜನಧನ್ ಅಕೌಂಟಿಗೆ ಬಂದಾಗ ಹೋಗಿದೆ. ಇದು ನರೇಂದ್ರ ಮೋದಿಯವರು ಮಾಡಿರುವಂಥ ಮ್ಯಾಜಿಕ್ಕು. ನರೇಂದ್ರ ಮೋದಿಯವರು ಆಮೇಲೆ ಹೇಳಿದರು, ಬರೀ ಇಷ್ಟೇ ಅಲ್ಲ, ಈ ಅಕೌಂಟಿಗೆ ಆಧಾರ್ ಕನೆಕ್ಟ್ ಮಾಡುವಂದರು. ಯಾವಾಗ ಆಧಾರ್ ಕನೆಕ್ಟ್ ಮಾಡಬೇಕು ಅಂತಾಯ್ತೋ ರೈತ ಅಂದ ನಾನು ಮಾಡಲ್ಲ. ನರೇಂದ್ರ ಮೋದಿ ಹೇಳಿದ್ರು ನೀನು ಮಾಡಲೇಬೇಕು, ಯಾಕೆ ಅಂತಂದರೆ ಇನ್ನು ಮುಂದೆ ನಿನಗೆ ಬರೋ ಎಲ್ಲ ಸಬ್ಸಿಡಿಗಳು, ನಿನಗೆ ಮನ್ನಾ ಆಗುವ ಎಲ್ಲ ಸಾಲವೂ ಕೂಡ ಯಾರೋ ಮಧ್ಯವರ್ತಿ ಕಡೆಯಿಂದ, ಸಹಕಾರಿ ಬ್ಯಾಂಕಿನ ಕಡೆಯಿಂದ ನಿನಗೆ ಬರಲ್ಲ, ಬದಲಿಗೆ ನಿನ್ನ ಅಕೌಂಟಿಗೆ ಡೈರೆಕ್ಟಾಗಿ ನಾನೇ ತಲುಪಿಸ್ತೀನಿ, ನೀನು ಮೊದಲು ಹೋಗಿ ಇದನ್ನು ಮಾಡ್ಕೋ ಅಂತ ಹೇಳಿದ್ರ ಪರಿಣಾಮ ಈ ದೇಶದ ರೈತ ಹೋಗಿ ಮಾಡಿಕೊಂಡ. ನರೇಂದ್ರ ಮೋದಿ ಸಾಲ ಮನ್ನಾ ಮಾಡಲಿಲ್ಲ. ಸಾಲ ಮನ್ನಾ ಮಾಡಿದ್ರೆ ಅದನ್ನು ತಿನ್ನೋನು ಬೇರೆಯವನು ಅಂತ ತುಂಬ ಚೆನ್ನಾಗಿ ಗೊತ್ತು. ನರೇಂದ್ರ ಮೋದಿ ಹೇಳಿದ್ರಲ್ಲ, ನಾ ಕಾವುಂಗ ನಾ ಕಾನೆದೂಂಗ, ನಾನೂ ತಿನ್ನಲ್ಲ ತಿನ್ನೋನಿಗೂ ಬಿಡಲ್ಲ. ಸಾಲ ಮನ್ನಾ ಮಾಡಿದ್ದೀನಿ ಅಂತ 2 ಲಕ್ಷ ಕೋಟಿ ಕೊಟ್ಬಿಟ್ರೆ ನಷ್ಟ ಆಗೋದೇನಿರಲಿಲ್ಲ ರೀ. ಆದರೆ ನರೇಂದ್ರ ಮೋದಿ ಗೊತ್ತಿತ್ತು 2 ಲಕ್ಷ ಕೋಟಿ ಕೊಟ್ಟರೆ ಅದರಲ್ಲಿ 1.5 ಲಕ್ಷ ಕೋಟಿ ಇವರು ತಿಂದಾಕ್ಬಿಡ್ತಾರೆ, 50,000 ಕೋಟಿ ಕೂಡ ನನ್ನ ದೇಶದ ರೈತನಿಗೆ ಸಿಗಲ್ಲ ಅಂತ ನರೇಂದ್ರ ಮೋದಿ ಬಜೆಟಲ್ಲಿ ಹೇಳಿದ್ರು. 6,000 ರೂಪಾಯಿ ಪ್ರತಿ ವರ್ಷ ನಿಮ್ಮ ಕೈಗೆ ನಾನೇ ಕೊಡ್ತೀನಿ. ನಾಡಿದ್ದು ಮೇ ತಿಂಗಳಿಗಿಂತ ಮುಂಚೆ 4,000 ರೂಪಾಯಿ ಪ್ರತಿಯೊಬ್ಬ ರೈತನ ಅಕೌಂಟಿಗೆ ಡೈರೆಕ್ಟಾಗಿ ಬರುತ್ತೆ, ಯಾವನೂ ಮಧ್ಯವರ್ತಿ ಮಧ್ಯದಲ್ಲಿರಲ್ಲ. ಇದು ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್ಕು. ಮಿತ್ರ, ಇದರ ಪರಿಣಾಮ ಹೆಂಗಿದೆ ಗೊತ್ತಾ? ಯಾರೋ ಒಬ್ರು ತಮಾಷೆ ಮಾಡ್ತಿದ್ರು ನನಗೆ, ರೈತರಿಗೆ ಲಾಭ ಮಾಡಿಕೊಡ್ತೀನಿ ಅಂತಾರೆ. 6,000 ರೂಪಾಯಿ ವರ್ಷಕ್ಕೆ ಅಂತಂದರೆ ದಿನಕ್ಕೆ 17 ರೂಪಾಯಿ ಆಯಿತು ಅಂತ. ದಿನಕ್ಕೆ 17 ರೂಪಾಯಿಯಲ್ಲಿ 2 ಟೀ ಕುಡಿಲಿಕ್ಕಾಗತ್ತೆ ಅಂತ ರಾಹುಲ್ ಗಾಂಧಿ ಹೇಳೋದು. ರಾಹುಲ್ ಗಾಂಧಿಲಿಕ್ಕ ಇಷ್ಟೇ ತಲೆ ಇಷ್ಟಕ್ಕೆ ಓಡೋದು. ನರೇಂದ್ರ ಮೋದಿ ನಿಮಗೆ ದಿನಕ್ಕೆ 17 ರೂಪಾಯಿ ಅಕೌಂಟಿಗೆ ಹಾಕಲ್ಲ. ನರೇಂದ್ರ ಮೋದಿ ಏನು ಮಾಡ್ತಾರೆ ಗೊತ್ತಾ? ಈ 3 ಕಂತುಗಳಲ್ಲಿ ಕೊಡ್ತಾರೆ. 4 ತಿಂಗಳಿಗೊಂದ್ಸಲ 2,000 ರೂಪಾಯಿ, 6,000 ರೂಪಾಯಿ ಆಗುತ್ತೆ. ನಾನು ಸುಮ್ಮನೆ ಲೆಕ್ಕ ಮಾಡ್ತಾ ಹೇಳಿದೆ, 17 ರೂಪಾಯಿ ಕೊಟ್ಟರೆ 2 ಟೀ ಕುಡಿಬೋದು. ಅಕಸ್ಮಾತ್ ತಿಂಗಳಿಗೆ 500 ರೂಪಾಯಿ ಕೊಟ್ಟರೆ ಮನೆಗೆ ಬೇಕಾಗಿರೋ ಟೀ ಸೊಪ್ಪು ಸಕ್ಕರೆ ತೆಗೆದುಕೊಂಡು ಹೋಗ್ಬೋದು. 2 ಟೀ ಕುಡಿದು ಖಾಲಿ ಮಾಡ್ತಿದ್ನಲ್ಲ, ಇಡೀ ಮನೆಯವರು 5 ಜನನೂ 1 ತಿಂಗಳು ಟೀ ಕುಡಿಬೋದಾಗಿರುವಷ್ಟು ಟೀ ಸೊಪ್ಪು ಸಕ್ಕರೆ ತೊಗೊಂಡೋಗ್ಬೋದು. 4 ತಿಂಗಳಿಗೊಂದ್ಸಲ 2,000 ರೂಪಾಯಿ ಕೊಟ್ಟರೆ ಅವನು ಏನು ಮಾಡ್ತಾನೆ ಗೊತ್ತಾ? ಟೀ ಸೊಪ್ಪು ಸಕ್ಕರೆ ಜೊತೆಗೆ ಒಂದು ಪುಟ್ಟು ಸ್ಟೌವು ಮನೆಗೆ ತೊಗೊಂಡೋಗ್ತಾನೆ. ದುಡ್ಡು ಜಾಸ್ತಿ ಇದೆಯಲ್ಲ ಅವನ ಹತ್ರ. 6,000 ರೂಪಾಯಿ ಎಟ್ ಎ ಟೈಮ್ ಕೊಟ್ಟರೆ ಏನು ಮಾಡ್ತಾನೆ? ಒಂದು ಸ್ಟೌವು,
ಟೀ ಸೊಪ್ಪು ಸಕ್ಕರೆ ಇಟ್ಕೊಂಡು ಒಂದು ಪುಟ್ಟ ಅಂಗಡಿಯನ್ನು ಬಾಡಿಗೆಗೆ ತಗೊಂಡು ಒಂದು ಟೀ ಅಂಗಡಿನೇ ತೆರೀತಾನೆ. ಒಬ್ಬ ರೈತ ತನ್ನ ಜೊತೆಗೆ ಇನ್ನೊಂದು ಪ್ಯಾರಲಲ್ ಕೆಲಸ ಮಾಡಬಲ್ಲಂಥ ವಾತಾವರಣ ನಿರ್ಮಾಣ ಮಾಡ್ಕೊಳ್ತಾನೆ, ಅವನಿಗೆ ಶಕ್ತಿ ಸರ್ಕಾರವಾಗಿ ನಿಂತ್ಕೊಳ್ಳುತ್ತೆ ಅಂತ ನರೇಂದ್ರ ಮೋದಿ ಆಲೋಚನೆ ಮಾಡ್ತಾರಲ್ಲ, ಸಿಂಪಲ್ ಆಲೋಚನೆ ಅಲ್ಲ ಇವೆಲ್ಲ. ಮಿತ್ರ ನರೇಂದ್ರ ಮೋದಿ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ನರೇಂದ್ರ ಮೋದಿ ಹೇಳಿದರು ಸಾಲ ಮನ್ನಾ ಮಾಡೋದು ಉತ್ತರ ಅಲ್ಲ, ಬದಲಿಗೆ ಸಾಲ ತುಂಬುವ ತಾಕತ್ತನ್ನು ರೈತನಿಗೆ ಕೊಡಬೇಕು, ಬ್ಯಾಂಕ್ಗಳು ಗಟ್ಟಿಯಾಗಬೇಕು. ರೈತ ಬ್ಯಾಂಕಲ್ಲಿ ಹೋಗಿ ನಿಂತಾಗ ಲೇ ನಾನು ಸಾಲ ತೀರಿಸಿದ್ದೀನಿ ಇನ್ನೊಂದಷ್ಟು ಸಾಲ ಕೊಡು ಅಂತ ಕೇಳುವಂಥ ಶಕ್ತಿಯನ್ನು ಅವನಿಗೆ ತುಂಬಬೇಕು ಅಂತ ನರೇಂದ್ರ ಮೋದಿ ಹೇಳಿದರು. ಒಳ್ಳೆ ಬೀಜ ಕೊಡಬೇಕು, ಅವನಿಗೆ ನೀರು ಕೊಡಬೇಕು, ಕರೆಂಟ್ ಕೊಡಬೇಕು, ರೈತ ಚೆನ್ನಾಗಿರ್ತಾನೆ. ಒಳ್ಳೆ ಬೀಜ ಸಿಗೋ ಥರ ಮಾಡಿದರು, ಅವನಿಗೆ ನೀರು ಕೊಡಬೇಕು ಅಂತ ಜಲಸಿಂಚಾಯಿ ಯೋಜನೆ ಮಾಡಿ ಕರ್ನಾಟಕ ಒಂದರಲ್ಲೇ 18 ನೀರಾವರಿ ಯೋಜನೆಗಳನ್ನು ಪ್ಲಾನ್ ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು ಕ್ಯಾಬಿನೆಟ್ನಲ್ಲಿ ಒಂದು ಪ್ರೆಸೆಂಟ್ ಮಾಡಿದ್ದಾರೆ. ಗೋದಾವರಿಯನ್ನು ಮತ್ತು ಕಾವೇರಿಯನ್ನು ಕನೆಕ್ಟ್ ಮಾಡುವಂಥ ಯೋಜನೆ ಮಾಡಿಕೊಂಡಿದ್ದಾರೆ. ಹಾಗೇನಾದರೂ ಗೋದಾವರಿ ಮತ್ತು ಕಾವೇರಿ ಕನೆಕ್ಟ್ ಮಾಡಿದರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಅರ್ಧ ಭಾಗದ ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ಕನಸುಗಳನ್ನು ಕಟ್ಕೊಂಡು ನರೇಂದ್ರ ಮೋದಿ ಹೇಳ್ತಾರೆ, ಅವನಿಗೆ ನೀರು ಕೊಡಿ, ಯಾವಾಗ ಬೇಕಾಗುತ್ತೋ ಅವಾಗ ನೀರು ಉಪಯೋಗಿಸ್ಕೊಳ್ಳಿಕ್ಕೆ ಸಿಕ್ಬಿಟ್ರೆ ಅವನು ಬೆಳೆ ಬೆಳ್ಕೊಳ್ತಾನೆ. ಮೂರನೇದು ಹೇಳಿದರು ಕರೆಂಟ್ ಕೊಡಿ ನಮ್ಮ ರೈತನಿಗೆ ಅಂತ. ಈ ದೇಶದ ಪರಿಸ್ಥಿತಿ ಹೆಂಗಿತ್ತು ಗೊತ್ತಾ? ನನ್ನ ದೇಶದ ರೈತ ಅಲ್ಲಿಗೆ ಹೋಗಬೇಕಾದ್ರೆ ಕರೆಂಟ್ ಬಂದಿದೆಯೋ ಇಲ್ವೋ, 3 ಫೇಸೋ ಸಿಂಗಲ್ ಫೇಸೋ ನೋಡಿಕೊಂಡು ತನ್ನ ತೋಟಕ್ಕೆ ಹೋಗಬೇಕಾಗಿತ್ತು. ನರೇಂದ್ರ ಮೋದಿ ಹೇಳಿದರು ಇಂಥದೆಲ್ಲ ಕಷ್ಟ ತೊಗೋಬೇಡ, 24/7 ನಿಂಗೆ ಕರೆಂಟ್ ಕೊಡ್ತೀನಿ. ಅಷ್ಟೇ ಅಲ್ಲ, ಸೋಲಾರ್ ಪವರಲ್ಲಿ ನಡೆಯುವಂಥ ಪಂಪ್ ಸೆಟ್ ನಿನ್ನ ಕೈಯಲ್ಲಿ ಕೊಡ್ತೀನಿ, ಕರೆಂಟಿಗೋಸ್ಕರ ಕಾಯ್ಬೇಡ ಕಣಪ್ಪ, ನೀನು ಆರಾಮಾಗಿರು ಅಂತ ಈ ದೇಶದ ರೈತನಿಗೆ ಬಲ ತುಂಬುವ ಕೆಲಸ ಮಾಡಿದ್ರಲ್ಲ. ಮಿತ್ರ ಯೋಚನೆ ಮಾಡಿ, ನರೇಂದ್ರ ಮೋದಿ ಏನು ಮಾಡಿದರು ರೈತರಿಗೆ ಅಂತ ಬಹಳ ಬಾರಿ ಕೇಳ್ತೀವಲ್ಲ. ಇದೇ ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮುಂಚೆ ಸಬ್ಸಿಡಿ ರೇಟಲ್ಲಿ ಸಿಗುವಂತ ಯೂರಿಯಾಕ್ಕೋಸ್ಕರ ಲೈನ್ ನಿಂತಿರ್ತಿದ್ವಿ. ನಮ್ಮ ಪಕ್ಕದ ಯಮನೂರಿನಲ್ಲಿ, ಹುಬ್ಬಳ್ಳಿಯ ಯಮನೂರಿನಲ್ಲಿ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ತು ಸರ್ಕಾರ. ಆದರೆ ರೈತನಿಗೆ ಸಿಗುವಂತ ಸಬ್ಸಿಡಿ ಯೂರಿಯಾನ ಈ ಅಯೋಗ್ಯ ಅಂಗಡಿಗಳವರು ಏನ್ ಮಾಡ್ತಿದ್ರು ಗೊತ್ತಾ? ಕಡಿಮೆ ರೇಟಿನ ಈ ಯೂರಿಯಾನ ಫ್ಯಾಕ್ಟ್ರಿಗಳಿಗೆ ಮಾರ್ಕೊಳ್ತಾ ಇದ್ರು. ನರೇಂದ್ರ ಮೋದಿ ರೈತನಿಗೆ ಸಿಗಬೇಕು ಅಂದರೆ ಏನು ಮಾಡಬೇಕು ಅಂತಂದಾಗ ಯಾರೊಬ್ಬ ರೈತ ಐಡಿಯಾ ಕೊಟ್ಟನಂತೆ, ಈ ಯೂರಿಯಾಕ್ಕೆ ಬೇವಿನ ಎಣ್ಣೆ ಮಿಕ್ಸ್ ಮಾಡಿಬಿಟ್ರೆ ಫ್ಯಾಕ್ಟ್ರಿಗಳಿಗೆ ಉಪಯೋಗಕ್ಕೆ ಬರಲ್ಲ, ನಮಗೇನು ನಷ್ಟ ಆಗಲ್ಲ, ಬೇವಿನ ಎಣ್ಣೆ ಕೀಟನಾಶಕದಂತೆ ವರ್ಕ್ ಮಾಡುತ್ತೆ, ಹಿಂಗೆ ಮಾಡಿ ಅಂತ ಐಡಿಯಾ ಸಿಕ್ಕಿದ್ರೆ ಸುಮ್ಮನಿರ್ತಾರೆ ಅಂದ್ಕೊಂಡಿದ್ದೀರಿ ನರೇಂದ್ರ ಮೋದಿ? ಎಲ್ಲ ಯೂರಿಯಾ ಪ್ಯಾಕೆಟ್ಗಳಿಗೂ ಯೂರಿಯಾ ತೆಗೆಸಿ ಆ ಯೂರಿಯಾಕ್ಕೆ ಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡಿಸಿ ಕೊನೆಗೆ ಅದನ್ನು ಮಾರ್ಕೆಟ್ಗೆ ತಂದರು. ಪರಿಣಾಮ ಏನಾಯಿತು ಗೊತ್ತೇನು? ಈ ದೇಶದಲ್ಲಿ 1 ಮೂಟೆ ಯೂರಿಯಾನೂ ಕೂಡ ಯಾವುದೇ ಫ್ಯಾಕ್ಟ್ರಿಗಳು ತೆಗೆದುಕೊಂಡು ಹೋಗಲಿಕ್ಕಾಗಲಿಲ್ಲ. ಈ ದೇಶದ ರೈತನಿಗೆ ಬೇಕಾದಾಗ ಸಬ್ಸಿಡಿ ರೇಟ್ನಲ್ಲಿ ಯೂರಿಯಾ ಸಿಗುವಂತಾಯಿತು. ದೇಶಕ್ಕೆ 1000,000,000,000,000 ರೂಪಾಯಿ ಹಣ ಉಳಿತು. ಇದು ನರೇಂದ್ರ ಮೋದಿಯವರು ಮಾಡಿದ ಕೆಲಸ. ಏನು ಮಾಡಿದರು ಅಂತ ಸಲೀಸಾಗಿ ಕೇಳ್ಬಿಡ್ತೀವಲ್ಲ. ನರೇಂದ್ರ ಮೋದಿ ಅವರು ಹೇಳಿದರು ಈ ದೇಶದ ರೈತ ತನ್ನ ಬೆಳೆ ನಾಶವಾದಾಗ ಕಣ್ಣೀರು ಹಾಕ್ಕೊಂಡು ಪ್ರತಿಭಟನೆ ಮಾಡಬೇಕಾಗಿಲ್ಲ. ಹೇಗೊಂದು ಕಾರ್ ಆಕ್ಸಿಡೆಂಟ್ ಆದಾಗ ಆ ಕಾರಿನ ಎಲ್ಲ ಪ್ರಾಬ್ಲಮನ್ನು ವಿಮಾ ಕಂಪನಿಗಳು ಸಾಲ್ವ್ ಮಾಡ್ತಾವೋ, ಹಾಗೆ ಫಸಲ್ ಬಿಮಾ ಯೋಜನೆ ಮಾಡಿಸಿಬಿಟ್ರೆ ಅವನಿಗೆ ನಷ್ಟವಾಗಿರೋದನ್ನು ಬಿಮಾ ಕಂಪನಿಯ ನಿಶ್ಚಯಿಸಿ ಅಲ್ಲೇ ದುಡ್ಡು ಕೊಡೋ ಥರ ಮಾಡಿಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಬಿಮಾ ಯೋಜನೆ ತರಿಸಿದ್ರು. ನರೇಂದ್ರ ಮೋದಿ ಸಾಯಿಲ್ ಕಾರ್ಡ್ಗಳನ್ನು 17 ಕೋಟಿ ರೈತರಿಗೆ ವಿತರಿಸಿದ್ರು. ನಿಮ್ಮ ಮಣ್ಣಿನ ಗುಣಮಟ್ಟತೆ ಏನು ಅಂತ ಹುಡುಕೊಳ್ಳಿ ಅಂತ ನಮ್ಗೆ ಯಾರಿಗೂ ಅರ್ಥವೇ ಆಗಲಿಲ್ಲ. ಇಷ್ಟೇ ಅಲ್ಲ ಮಿತ್ರರೇ, ಇನ್ನೊಂದು 5 ವರ್ಷದಲ್ಲಿ ಈ ದೇಶದ ರೈತಾಪಿ ವರ್ಗದ ಬದಲಾವಣೆ ಹೆಂಗಿರುತ್ತೆ ಅಂತಂದರೆ, ರೈತ ತನ್ನ ವಸ್ತುಗಳನ್ನು ಮಾರ್ಕೆಟಿಗೆ ತೆಗೆದುಕೊಂಡು ಹೋಗಬೇಕು ಅಂತಲೇ ಇಲ್ಲ. ಈ ನ್ಯಾಮ್ ಅನ್ನೋಂಥ ಒಂದು ಆ್ಯಪ್ ಅನ್ನು ತೊಗೊಂಡು ಬಂದಿದ್ದಾರೆ, ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಅಂತ. ನಿಮ್ಮ ಮನೆ ಮುಂದೆ ಕೂತ್ಕೊಳ್ಳಿ, ನೀವು ಬೆಳೆದಿರುವಂಥ ಬೆಳೆಯನ್ನು ಫೋಟೋ ತೆಕ್ಕೊಳ್ಳಿ, ಈ ನಾಮ್ಗೆ ಅಪ್ಲೋಡ್ ಮಾಡಿ, ಎಷ್ಟು ದೂರದಲ್ಲಿ ಇದ್ದಿದೆ ಅಂತ ಹೇಳಿ, ಎಷ್ಟು ದುಡ್ಡು ಆಗುತ್ತೆ ಅಂತ ಬರೀರಿ. ನಿಮಗೆ ಅಲ್ಲಿಂದನೇ ಬಂದು ಅವರೇ ನಿಮ್ಮ ಮಾಲನ್ನು ಎತ್ತಿಕೊಂಡು ಹೋಗುವಂಥ ವ್ಯವಸ್ಥೆ ಈಗಾಗಿದೆ. ಈಗಾಗಲೇ 42,000,000,000,000 ರೂಪಾಯಿಯಷ್ಟು ಈ ವಹಿವಾಟನ್ನು ರೈತರು ಮೊಬೈಲ್ ಮೂಲಕ ಮಾಡಿಕೊಂಡಿದ್ದಾರೆ ಅನ್ನೋದು ಇವತ್ತಿಗೆ ಬರ್ತಾ ಇರುವಂಥ ಸುದ್ದಿ. ನಮ್ಮಲ್ಲಿ ಎಲ್ಲರೂ ಏನು ಹೇಳ್ತಾರೆ ಗೊತ್ತಾ? ನನ್ನ ದೇಶದ ರೈತನಿಗೆ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ, ನನ್ನ ದೇಶದ ಜನಕ್ಕೆ ಅಕೌಂಟ್ ಹ್ಯಾಂಡಲ್ ಮಾಡ್ಲಿಕ್ಕೆ ಬರಲ್ಲ, ಅವನ್ ದಡ್ಡ ಅವನ್ ದಡ್ಡ ಅವನ್ ದಡ್ಡ ಅನ್ಬೇಕಾದ್ರೆ ನರೇಂದ್ರ ಮೋದಿ ಹೇಳಿದ್ರು ದಡ್ಡ ಅವನಲ್ಲ, ಅವನಿಗೆ ಬರಲ್ಲ ಅಂತ ತಿಳ್ಕೊಂಡ್ರು ಅಂತ ನಾವು ದಡ್ಡರು, ನನ್ನ ದೇಶದ ರೈತ ಬುದ್ಧಿವಂತ, ಅವನ ಕೈಯಲ್ಲಿ ಎಲ್ಲವನ್ನೂ ಮಾಡಿಸ್ತೀನಿ ಅಂತ ಈ ದೇಶದ ರೈತನಿಗೆ ಶಕ್ತಿ ತುಂಬಿದ್ರಲ್ಲ, ಇದು ನರೇಂದ್ರ ಮೋದಿ ಮಾಡಿದ ಕೆಲಸ. ಏನ್ ಮಾಡಿದ್ರು ಅಂತ ಕೇಳ್ಬಿಡ್ತಾರಲ್ಲ. ಕರ್ನಾಟಕ ಸರ್ಕಾರ 8,000,000,000,000 ರೂಪಾಯಿ ಸಾಲ ಮನ್ನಾ ಮಾಡ್ತು, ಇದುವರೆಗೂ 800,000,000,000 ರೂಪಾಯಿ ಅಷ್ಟೇ ವಿತರಿಸ್ಲಿಕ್ಕೆ ಸಾಧ್ಯ ಆಗಿರೋದು. ರಾಜಸ್ಥಾನ ಸರ್ಕಾರದ್ದು ಸಾಲ ಮನ್ನಾ ಆಯ್ತಲ್ಲ ಕಾಂಗ್ರೆಸ್ ಅವರು ಮಾಡಿದ್ದು, ಸಾಲ ಎಷ್ಟು ಮನ್ನಾ ಆಗಿದೆ ಗೊತ್ತಾ? ಒಬ್ಬರದ್ದು 12 ರೂಪಾಯಿ ಆಗಿದೆ, ಒಬ್ಬರದ್ದು 15 ರೂಪಾಯಿ ಆಗಿದೆ, ಒಬ್ಬರದ್ದು 31 ರೂಪಾಯಿ ಆಗಿದೆ. ಎಷ್ಟೋ ಜನ ರೈತರೇ ಅಲ್ಲದವ್ರದ್ದು 1,000,000,000 ರೂಪಾಯಿಗಳು ಸಾಲ ಮನ್ನಾ ಆಗಿವೆ. ದೊಡ್ಡ ಕಿಯೋಸ್ಕ್ ನಡೆದೋಗಿದೆ. ಯಾಕೆ ಅಂದರೆ ಸಾಲ ಮನ್ನಾ ಅನ್ನುವಂಥ ನಾಟಕ ಮಾಡ್ತಾರೆ. ರೈತರದಷ್ಟೇ ಅಲ್ಲ, ರೈತರ ಮನೆಯಲ್ಲಿರುವಂಥ ಹೆಣ್ಣುಮಕ್ಕಳ ಕಡೆ ಕೂಡ ನರೇಂದ್ರ ಮೋದಿ ಗಮನ ಹರಿಸಿದರು. ಮಿತ್ರ, ಈ ದೇಶದ ಹೆಣ್ಮಕ್ಕಳು ಕಡ್ಡಿನ ಒಲೆಯಲ್ಲಿ ಹಾಕ್ಕೊಂಡು ಎಷ್ಟು ವರ್ಷಗಳ ಕಾಲ ಪರಿತಪಿಸಿದ್ದಾರೆ. ನರೇಂದ್ರ
ಮೋದಿ ಹೇಳಿದರು, ಎಷ್ಟು ದಿನ ಈ ಒಲೆಯಲ್ಲಿ ಅಡುಗೆ ಮಾಡ್ತೀರಾ, ಸಿಲಿಂಡರ್ ಕೊಡಿಸ್ತೀನಿ ನಿಮಗೆ ಅಂತ. ಮಿತ್ರೆ, ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ ಈ ದೇಶದಲ್ಲಿ ವಿತರಣೆ ಆಗಿರುವಂಥ ಗ್ಯಾಸ್ ಸಿಲಿಂಡರ್ ಎಷ್ಟು ಗೊತ್ತಾ? 9 ಕೋಟಿ ಗ್ಯಾಸ್ ಸಿಲಿಂಡರ್ಗಳನ್ನು ವಿತರಣೆ ಮಾಡಿದ್ದಾರೆ, ರೆಕಾರ್ಡ್ ನಂಬರ್ ಇದು. ಆ ಬಡವರ ಮನೆಗಳಿಗೆಲ್ಲ ಗ್ಯಾಸ್ ಸಿಲಿಂಡರ್ ತಲುಪಿಸಿದ್ದಾರೆ. ಇದೇ ಪಕ್ಕದ ರಾಯಚೂರಿನಲ್ಲಿ, ರಾಯಚೂರಿನ ಹತ್ತಿರದ ಒಂದು ಹಳ್ಳಿಯಲ್ಲಿ ನಮ್ಮ ಹುಡುಗರು ಕ್ಯಾಮ್ರಾ ತಗೊಂಡೋಗಿ ಒಂದು ಮನೆಗೆ ಕೇಳಿದರು, ಸಿಲಿಂಡರ್ ಬಂದಿದ್ದರಿಂದ ನಿಮಗೆ ಲಾಭ ಏನಾಯಿತು? ಒಂದು ನೇಯುವಂಥ ಹೆಣ್ಮಗಳು, ನೇಕಾರರ ಹೆಣ್ಮಗಳು, ಕೆಲವರು ಬುಟ್ಟಿ ನೇಯ್ತಾ ಇದ್ರು, ಅವ್ರನ್ನೂ ಮಾತನಾಡಿಸಿದ್ರು. ಆ ಹೆಣ್ಮಕ್ಳು ಹೇಳಿದರು, ಮೊದಲು 2 ಗಂಟೆ ಹಿಡಿತಿತ್ತು, ಈಗ ಸಿಲಿಂಡರ್ ಬಂದ ಮೇಲೆ 20 ನಿಮಿಷದಲ್ಲಿ ಅಡುಗೆ ಆಗ್ತಾವ್ರಿ. ಏನು ಲಾಭ ಅಂತ ಕೇಳಿದ್ರೆ ಆ ಹೆಣ್ಮಗಳೇನು ಹೇಳ್ತಾಳೆ ಗೊತ್ತಾ? 2 ಗಂಟೆ ಟೈಮ್ ವೇಸ್ಟ್ ಆಗ್ತಿತ್ತಲ್ರಿ, ಈಗ ಟೈಮ್ ಉಳಿತು, ಒಂದು ಸೀರೆ ಜಾಸ್ತಿ ನೇಯ್ತೀನಿ, ನನ್ನ ತಿಂಗಳ ಆದಾಯ ಜಾಸ್ತಿ ಐತ್ರಿ ನರೇಂದ್ರ ಮೋದಿ ಅವರಿಂದಾಗಿ ಅಂತ ಆ ಹೆಣ್ಮಗಳು ನರೇಂದ್ರ ಮೋದಿನ ಹೊಗಳ್ತಾಳಲ್ಲ, ಏನಾಯ್ತು ಅಂತ ಕೇಳ್ತೀವಿ. ನರೇಂದ್ರ ಮೋದಿ ಈ ಸಿಲಿಂಡರ್ನ ಕೊಡಬೇಕಾದ್ರೂ ಸುಮ್ಮನೆ ಕೊಡಲಿಲ್ಲ. ಈ ದೇಶದ ಸಿರಿವಂತರು ಯಾರು ಸಿಲಿಂಡರ್ಗೆ ಬೇಕಾಗಿರುವ ಸಬ್ಸಿಡಿ ಕೇಳ್ತಾ ಇದ್ದಾರೋ, ಆ ಸಬ್ಸಿಡಿ ಕೇಳುವಂಥ ಜನರಿಗೆ ಕೇಳಿಕೊಂಡ್ರು, ನಿಮಗೆ ಸಬ್ಸಿಡಿ ಬೇಡ ಅಂತ ಅನಿಸಿದರೆ ದಯಮಾಡಿ ಸಬ್ಸಿಡಿನ ತ್ಯಾಗ ಮಾಡಿ ಅಂತ ಕೇಳಿದ್ರ ಪರಿಣಾಮವಾಗಿ ಈ ದೇಶದ 1 ಕೋಟಿ ಫ್ಯಾಮಿಲಿಯ ಜನ ಸಬ್ಸಿಡಿನ ತ್ಯಾಗ ಮಾಡಿದರು. ಚಾನ್ಸ್ ಇದೆಯಾ ಪ್ರತಿ ತಿಂಗಳು 400-500 ರೂಪಾಯಿ ಬರೋದು, ಬಿಟ್ಟಿಯಾಗಿ ಬರೋದನ್ನು ಬೇಡ ಅಂತ ಯಾರಾದರೂ ಹೇಳೋದು ಚಾನ್ಸ್ ಇದೆಯಾ? ಆದರೆ ನರೇಂದ್ರ ಮೋದಿಯವ್ರ ಮೇಲೆ ವಿಶ್ವಾಸ ಎಂಥದ್ದು ಅಂತಂದರೆ, ನೀವು ಹೇಳೋದಾದರೆ ನಮಗೆ 500 ರೂಪಾಯಿ ಬೇಡ ಇಟ್ಕೊಳ್ಳಿ ಯಾಕೆ ಅಂತಂದರೆ ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇದೆ ಅಂತ ಈ ದೇಶ ಕೇಳ್ಕೊಳ್ಳುತ್ತಲ್ಲ, ಇದು ನರೇಂದ್ರ ಮೋದಿಯವ್ರ ಮೇಲೆ ದೇಶ ಇಟ್ಟಿರುವಂಥ ವಿಶ್ವಾಸ. ಮಿತ್ರ, ಇಷ್ಟೇ ಅಲ್ಲ, ಈ ದೇಶದ ಹೆಣ್ಮಕ್ಕಳು ಮನೆಯಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇಲ್ಲದೆ ಬೀದಿಯಲ್ಲಿ ಹೋಗಿ ಕುಳಿತದನ್ನು ನೋಡ್ತಾ ಇದ್ದ ನರೇಂದ್ರ ಮೋದಿ. ಇಷ್ಟು ದೊಡ್ಡದಾಗಿ ಬೆಳೆದಿರುವಂಥ ದೇಶ, ಇನ್ನೂ ಹೆಣ್ಮಕ್ಕಳು ಬೀದಿಯಲ್ಲಿ ಶೌಚಾಲಯ ಕೂತ್ಕೊಳ್ಬೇಕಲ್ಲ ಅಂತ ಸ್ವಚ್ಛ ಭಾರತ್ ಆಂದೋಲನ ಶುರು ಮಾಡಿದ್ರಲ್ಲ, ವರ್ಲ್ಡ್ ರೆಕಾರ್ಡ್ ಇದ್ರಲ್ಲ ನಮ್ಮದು. ಯಾಕೆ ವರ್ಲ್ಡ್ ರೆಕಾರ್ಡ್ ಗೊತ್ತಾ? 1947 ಸ್ವಾತಂತ್ರ್ಯ ಬಂತು, 2014 ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದರು. ಇಷ್ಟು ವರ್ಷಗಳಲ್ಲಿ ಈ ದೇಶದಲ್ಲಿ ನಿರ್ಮಾಣಗೊಂಡಂಥ ಒಟ್ಟು ಟಾಯ್ಲೆಟ್ಗಳ ಸಂಖ್ಯೆ, 70 ವರ್ಷಗಳಲ್ಲಿ ನಿರ್ಮಾಣಗೊಂಡಂಥ ಟಾಯ್ಲೆಟ್ಗಳ ಸಂಖ್ಯೆ 6.5 ಕೋಟಿ, ನರೇಂದ್ರ ಮೋದಿಯವರು 4 ವರ್ಷದಲ್ಲಿ ನಿರ್ಮಾಣ ಮಾಡಿದ ಟಾಯ್ಲೆಟ್ಗಳ ಸಂಖ್ಯೆ 9.5 ಕೋಟಿ. ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ನರೇಂದ್ರ ಮೋದಿ ಎಷ್ಟು ಸ್ಪೀಡಾಗಿ ಕೆಲಸ ಮಾಡ್ತಿದ್ದಾರೆ ಅಂತಂದರೆ, ಕಾಂಗ್ರೆಸ್ ಅವರು ಯಾರೋ ಹೇಳಿದರು ಸ್ವಚ್ಛ ಭಾರತದಲ್ಲಿ ದೊಡ್ಡ ಹಗರಣ ಆಗೋಗಿದೆ ಚಕ್ರವರ್ತಿಗಳಿಗೆ. ನಾನು ಕೇಳಿದೆ ಏನು ಹಗರಣ? ನರೇಂದ್ರ ಮೋದಿಯವರು ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ, 1 ಟಾಯ್ಲೆಟ್ಗೂ 800 ಇಟ್ಟಿಗೆ ಬಳಸ್ತಾ ಇದ್ದಾರೆ ಅಂತ. ನಾನು ಕೇಳಿದೆ ಕಾಂಗ್ರೆಸ್ ಕಾಲದಲ್ಲಿ ಎಷ್ಟು ಬಳಸ್ತಾ ಇದ್ರಿ? ಅವರಂದ್ರೆ 2 ಇಟ್ಟಿಗೆ ಸಾಕಾಗ್ತಿತ್ತು ಅಂತ. ಇದು ಅವರ ಟಾಯ್ಲೆಟ್ಟು, ಅವ್ರ ಟಾಯ್ಲೆಟ್ ಹೆಂಗಿತ್ತು ಅಂದರೆ 2 ಇಟ್ಟಿಗೆ ಇಟ್ಕೊಂಡು ಕೂತಿದ್ರೆ ಸಾಕಾಗ್ತಿತ್ತು ಅವ್ರಿಗೆ. ನರೇಂದ್ರ ಮೋದಿ ಹೊರಗಡೆ ಕೂತ್ಕೊಳ್ಬೇಡ್ರಪ್ಪ, ಒಳಗಡೆ ಬಂದು ಕೂತ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಇದನ್ನು ಹಗರಣ ಅಂತ ಕರೆಯೋದವರು. ಈ ದೇಶವನ್ನು ಹೇಗೆ ಹಾಳು ಮಾಡಿದ್ರು ಅಂತಂದರೆ, ಈ ದೇಶದಲ್ಲಿ ಯಾವುದಕ್ಕೂ ಸ್ಪೀಡ್ ಇರಲಿಲ್ಲ. ನಿಮ್ಮೂರಲ್ಲಿ ಒಂದು ರಸ್ತೆ ಆಗುತ್ತೆ ಅಂತ ಏನಾದರೂ ಇದ್ದರೆ 3 ತಿಂಗಳಲ್ಲಿ ರಸ್ತೆ ಮುಗಿಯುತ್ತೆ ಅಂತ ಸರ್ಕಾರ ಹೇಳಿದರೆ, ಈ ದೇಶದ ಹುಡುಗನು ಹೇಳ್ತಿದ್ದ 3 ವರ್ಷಕ್ಕಿಂತ ಮುಂಚೆ ಮುಗಿಯಲ್ಲ ಇದು ಅಂತ. ಆದರೆ ನರೇಂದ್ರ ಮೋದಿ ಹೆಂಗೆ ಮಾಡಿದ್ರು ಗೊತ್ತಾ? ಟಾರ್ಗೆಟೆಡ್ ಸ್ಪೀಡ್ಗೆ ಬರಲಾಯಿತು. ಇವತ್ತು ಈ ದೇಶದ ರಸ್ತೆ ಸ್ಪೀಡ್ ಹೇಗಿದೆ ಅಂದರೆ ಮಿತ್ರರೇ, ಈ ದೇಶದಲ್ಲಿ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ದಿನಕ್ಕೆ 12.5 ಕಿಲೋಮೀಟರ್ ಹೈವೇ ಆಗ್ತಿದ್ರೆ, ಇವತ್ತು 26 ಕಿಲೋಮೀಟರ್ ಹೈವೇ ಆಗ್ತಿದೆ. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ದಿನಕ್ಕೆ 62 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಆಗ್ತಿದ್ರೆ, ಇವತ್ತು 126 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಆಗ್ತಿದೆ. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ 0.25 ಕಿಲೋಮೀಟರ್ ಬೋಗಿಬೀಲ್ ರಸ್ತೆ ಆಗಿರಲಿಲ್ಲ. 10 ವರ್ಷಗಳಲ್ಲಿ 0.25 ಕಿಲೋಮೀಟರ್ ಬೋಗಿಬೀಲ್ ರಸ್ತೆ ಆಗಿರಲಿಲ್ಲ. ಬೋಗಿಬೀಲ್ ರಸ್ತೆ ಅಂದರೆ ಯಾವ್ದು ಗೊತ್ತಾ? ಕೆಳಗೆ ಟ್ರೈನ್ ಹೋಗುತ್ತೆ, ಮೇಲೆ ವೆಹಿಕಲ್ಗಳು ಓಡಾಡುವಂಥ ಒಂದು ಬೋಗಿಬೀಲ್. ಬ್ರಹ್ಮಪುತ್ರ ನದಿಗೆ ಕಟ್ಟಬೇಕಾಗಿತ್ತು, 5.5 ಕಿಲೋಮೀಟರ್. 0.25 ಕಿಲೋಮೀಟರ್ ಮಾಡಿರಲಿಲ್ಲ 10 ವರ್ಷಗಳಲ್ಲಿ. ನರೇಂದ್ರ ಮೋದಿ ಹೇಳಿದ್ರು ಈ ಜನಕ್ಕೆ ತುಂಬ ತೊಂದರೆ ಆಗುತ್ತೆ, 4 ವರ್ಷ ಟೈಮ್ ಕೊಡ್ತೀನಿ ಮುಗಿಸಿ ತೋರಿಸಿ ಅಂತ. 4 ವರ್ಷಗಳಲ್ಲಿ ಉಳಿದ 4.5 ಕಿಲೋಮೀಟರ್ನ ಮುಗಿಸಿ ನರೇಂದ್ರ ಮೋದಿ ಅದನ್ನು ಲೋಕಾರ್ಪಣೆಯೂ ಮಾಡಿದ್ರಲ್ಲ, ಇದು ಈ ದೇಶ ಓಡ್ತಾ ಇರುವಂತ ಸ್ಪೀಡು. ಈ ದೇಶದಲ್ಲಿ ಒಟ್ಟಾರೆ ಇವತ್ತು ಎಷ್ಟು ರೋಡ್ಸ್ ಆಯ್ತು ಗೊತ್ತಾ? ಬಾರ್ಡರ್ ಎರಡು ಸಾವಿರ ಕಿಲೋಮೀಟರ್ ಆಯ್ತು. ಈ ದೇಶದ ಒಳಗಡೆ 9 ಸಾವಿರ ಕಿಲೋಮೀಟರ್. ಈ ದೇಶದ ಕರಾವಳಿ ಬೆಲ್ಟಲ್ಲಿ 2 ಸಾವಿರ ಕಿಲೋಮೀಟರ್ ರಸ್ತೆಗಳನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಆಯ್ತು. ಬರೀ ರಸ್ತೆ ಅಲ್ಲ, ಈ ದೇಶದ ರೈಲು ಎಷ್ಟು ಇಂಪ್ರೂವ್ ಆಗಿದೆ ಅಂತಂದರೆ, ಈಶಾನ್ಯ ರಾಜ್ಯಗಳನ್ನು ದೆಹಲಿಗೆ ಬೆಸೆಯುವಂಥ ಎಲ್ಲ ರೈಲ್ವೆ ಟ್ರ್ಯಾಕ್ಗಳು ಮೀಟರ್ ಗ್ರೇಜಿಂದ ಬ್ರಾಡ್ಗೇಜ್ ಆಗಿವೆ. ಈ ದೇಶದ ಟ್ರೈನ್ ಸ್ಪೀಡ್ ಹೆಂಗಿದೆ ಗೊತ್ತಾ? ಒಂದು ಕಾಲದಲ್ಲಿ ಈ ದೇಶದಲ್ಲಿ 80 ಕಿಲೋಮೀಟರ್ ಸ್ಪೀಡ್ ಹೋಗ್ತಾ ಇದ್ದಂಥ ಟ್ರೈನ್ ಇತ್ತು. ಇವತ್ತು ಚೆನ್ನೈನ ಡಾಕ್ ಯಾರ್ಡ್ನಲ್ಲಿ ಇದೇ ದೇಶದ ರೈಲ್ವೆ ಇಂಜಿನಿಯರ್ಗಳು ಗಂಟೆಗೆ 180 ಕಿಲೋಮೀಟರ್ ಓಡುವಂಥ ಟ್ರೈನನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇದು ನರೇಂದ್ರ ಮೋದಿ ಮಾಡಿರುವಂಥ ಮ್ಯಾಜಿಕ್ಕು. ಈ ಟ್ರೈನ್ ಹೊರಗಡೆಯಿಂದ ಆಮದು ಮಾಡ್ಕೊಂಡಿರೋದಲ್ಲ, ನನ್ನದೇ ದೇಶದ ಜನ ನಿರ್ಮಾಣ ಮಾಡಿರುವಂಥದ್ದು. ನರೇಂದ್ರ ಮೋದಿ ಬಂದಮೇಲೆ ಆತ್ಮವಿಶ್ವಾಸ ಹೆಂಗೆ ಜಾಸ್ತಿ ಆಗಿದೆ ಅಂತಂದರೆ, ಈ ದೇಶದ ವಿಜ್ಞಾನಿಗಳು ಇವತ್ತು ಇಸ್ರೋ ಇದೆಯಲ್ಲ, ಬರೀ ಈ ದೇಶಕ್ಕೆ ಮಾತ್ರ ಉಪಕಾರ ಮಾಡ್ತಿಲ್ಲ, ಈ ದೇಶದ ಅಕ್ಕಪಕ್ಕದ ರಾಷ್ಟ್ರಗಳಿಗೂ ಬೇಕಾಗಿರುವಂಥ ಉಪಕಾರ ಮಾಡ್ತಿದ್ದಾರೆ. ಮಿತ್ರ, ನೀವೆಲ್ಲರೂ ಮೊಬೈಲಲ್ಲಿ ಯಾವುದಾದ್ರೂ ಊರಿಗೆ ಹೋಗಬೇಕು ಅಂದರೆ ಮ್ಯಾಪ್ ಹಾಕ್ಕೊಂಡು ಕೂತ್ಕೊಳ್ತೀರಲ್ಲ, ಅದೆಲ್ಲ ಬಳಸ್ತಾ ಇರೋದು ಅಮೇರಿಕನ್ ಟೆಕ್ನಾಲಜಿ. ಅಮೇರಿಕಾದ GPSನ ಬಳಸ್ತಾ ಇದ್ದೀವಿ. ಇನ್ನು ಹಾರ್ಡ್ಲಿ 6-8 ತಿಂಗಳು ಎಲ್ಲವೂ ಸೆಟ್ ಆಗಿದೆ, ಟೆಸ್ಟಿಂಗ್ ನಡೀತಾ ಇದೆ. ಇನ್ನು 6-8 ತಿಂಗಳು
ಮಕ್ಕಳು, ನಿಮ್ಮ ಮೊಬೈಲಲ್ಲಿ ಅಮೆರಿಕಾದ ಜಿ ಪಿ ಎಸ್ ಬಳಸಬೇಕಾಗಿಲ್ಲ, ನಿಮ್ಮ ಮೊಬೈಲ್ನಲ್ಲಿ ಭಾರತದ ನಾವಿಕ್ ಅನ್ನುವಂಥ ಜಿ ಪಿ ಎಸ್ ಸಿಸ್ಟಮ್ ಬರ್ತಾ ಇದೆ, ಆ ಜಿ ಪಿ ಎಸ್ ಸಿಸ್ಟಮನ್ನು ಬಳಸ್ಬೋದು. ಮೂರು ಆಕಾಶಕ್ಕೆ ಕಳಿಸಿರುವಂಥ ಇಸ್ರೋದ ನೌಕೆಗಳು, ಆ ಮೂರು ನೌಕೆಗಳು ಭಾರತವನ್ನು ಮ್ಯಾಪ್ ಮಾಡ್ತಾ ಇವೆ. ಅದರ ಮೂಲಕ ನನ್ನದ್ದೇ ದೇಶದ ಮ್ಯಾಪನ್ನು ಬಳಸುವಂಥ ಸಾಧ್ಯತೆ ಇದೆಯಲ್ಲ, ಇದು ನರೇಂದ್ರ ಮೋದಿಯವರು ನಮ್ಗೆ ಕೊಟ್ಟಿರುವಂಥ ಉಡುಗೊರೆ. ಇಷ್ಟೇ ಅಲ್ಲ, ಯಾವ ದೇಶದ ವಿಜ್ಞಾನಿಗಳು, ಯಾವ ದೇಶದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅಮೆರಿಕಕ್ಕೆ ಹೋಗಿ ನಾವು ಸ್ಯಾಟಲೈಟ್ ಹಾರಿಸಬೇಕು, ಕ್ರಯೋಜನಿಕ್ ಎಂಜಿನ್ ಕೊಡಿ ಅಂತ ಕೇಳಿದಾಗ ಅಮೆರಿಕ ನಗ್ತಾ ಇತ್ತು. ನಿಮಗೆ ಹೊಟ್ಟೆಗೆ ತಿನ್ಲಿಕ್ಕೆ ಅನ್ನ ಇಲ್ಲ, ಇಂಜಿನ್ ಬೇಕಂತೆ, ಮೊದಲು ತಿನ್ಲಿಕ್ಕೆ ಅನ್ನ ಬೆಳ್ಕೊಳ್ಳಿ, ಉಳಿದಿದ್ದು ಆಮೇಲೆ ನೋಡಿ ಅಂತ ಹೇಳ್ತಿತ್ತು. ಆದರೆ ಇವತ್ತು ಈ ದೇಶದ ವಿಜ್ಞಾನಿಗಳಿಗೆ ಬಂದಿರುವಂಥ ಆತ್ಮವಿಶ್ವಾಸ ಎಂಥದ್ದು ಅಂತಂದರೆ, ಕ್ರಯೋಜನಿಕ್ ಎಂಜಿನ್ ನಾವೇ ಡಿಸೈನ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಅಲ್ಲದೆ, ಇವತ್ತು ನಾವು ಒಂದೊಂದು ಉಪಗ್ರಹ ಅಲ್ಲ, 104 ಉಪಗ್ರಹಗಳನ್ನು ಏಕಕಾಲಕ್ಕೆ ಕಕ್ಷೆಗೆ ಕೂರಿಸಬಲ್ಲಂಥ ಇಂಜಿನ್ ಡಿಸೈನ್ ಮಾಡ್ಕೊಂಡಿದ್ದೀವಿ. ನಾವು 104 ಉಪಗ್ರಹ ಕೂರಿಸುವಂಥ ರೆಕಾರ್ಡ್ ಮಾಡಲಿಕ್ಕೆ ಹೋದಾಗ ಅದೇ ಅಮೆರಿಕ ನಮ್ಮ ಹತ್ರ ಬಂದು ನಿಂತ್ಕೊಂಡು ನಮ್ಮದು ಒಂದು 4 ಬಿಟ್ಬಿಡಿ ಇದ್ರ ಜೊತೆಗೆ ಅಂತ ಕೇಳ್ಕೊಳ್ತಲ್ಲ, ಇದು ಭಾರತ. ಇವತ್ತು ಇವತ್ತಿನ ಭಾರತ ಹೇಗಿದೆ ಗೊತ್ತಾ? ಇಡೀ ಜಗತ್ತು ಭಾರತವನ್ನು ಕಂಡ್ರೆ ನತಮಸ್ತಕವಾಗುತ್ತೆ. ಇವತ್ತು ಈ ದೇಶ ಅನೂಚಾನವಾಗಿ ಮಾಡ್ಕೊಂಡು ಬಂದಿದ್ದ ಯೋಗವನ್ನು ಬರೀ ಭಾರತ ಮಾತ್ರ ಮಾಡ್ತಿಲ್ಲ, ಇಡೀ ಜಗತ್ತು ಮಾಡುತ್ತೆ. ಜೂನ್ 21 ಬಂತು ಅಂತಂದ್ರೆ ಜಗತ್ತಿನ ಜನ ಎಲ್ಲ ಭಾರತದ ಕಡೆ ತಿರ್ಕೊಂಡು, ಪೂರ್ವದ ಕಡೆ ತಿರ್ಕೊಂಡು ಸೂರ್ಯ ನಮಸ್ಕಾರ ಮಾಡ್ತಾ ಓಂಕಾರ ಹೇಳಿ ಭಾರತಕ್ಕೆ ನಮಸ್ಕಾರ ಮಾಡ್ತಾರಲ್ಲ, ಇದು ನರೇಂದ್ರ ಮೋದಿ ಭಾರತಕ್ಕೆ ತಂದುಕೊಟ್ಟಿರುವಂತ ಗೌರವ. ಮಿತ್ರ, ನರೇಂದ್ರ ಮೋದಿಗೆ ಬರೀ ಅಮೆರಿಕ, ರಷ್ಯಾ, ಜಪಾನ್ ಮಾತ್ರ ಅಲ್ಲ, ಮುಸಲ್ಮಾನ್ ರಾಷ್ಟ್ರಗಳು ಹೆಂಗೆ ಪ್ರೀತಿಸ್ತವೆ ಗೊತ್ತೇನು? ಹೆಂಗೆ ಪ್ರೀತಿಸ್ತವೆ ಗೊತ್ತೇನು? ನರೇಂದ್ರ ಮೋದಿ ಇಸ್ರೇಲ್ ಅನ್ನೋಂಥ ಒಂದು ರಾಷ್ಟ್ರಕ್ಕೆ ಹೋಗಿದ್ರು, ಯಹೂದಿಗಳ ರಾಷ್ಟ್ರ ಅದು. ಆ ರಾಷ್ಟ್ರಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳು ಯಾವತ್ತೂ ಹೋಗಲ್ಲ, ನಮ್ಮ ಕ್ಲೋಸ್ ಫ್ರೆಂಡ್ ಆಗಿರುವಂಥ ರಾಷ್ಟ್ರ ಅದು. ಆ ರಾಷ್ಟ್ರಕ್ಕೆ ಯಾವತ್ತೂ ಈ ದೇಶದ ಪ್ರಧಾನಮಂತ್ರಿಗಳು ಹೋಗಲ್ಲ, ಯಾಕೆ ಅಂದರೆ ಆ ರಾಷ್ಟ್ರ ಪಕ್ಕದಲ್ಲಿರುವಂಥ ಮುಸ್ಲಿಂ ರಾಷ್ಟ್ರ ಜೊತೆ ಕಿತ್ತಾಡುತ್ತೆ. ನಾವು ಆ ರಾಷ್ಟ್ರಕ್ಕೆ ಹೋಗ್ಬಿಟ್ರೆ ಇಲ್ಲಿರೋ ಮುಸ್ಲಿಮರು ನಮಗೆ ವೋಟ್ ಮಾಡಲ್ಲ ಅಂತ ಟೆನ್ಷನ್ ಇಲ್ಲಿನ ರಾಜರಿಗೆ, ಇಲ್ಲಿನ ರಾಜಕಾರಣಿಗಳಿಗೆ. ಆದರೆ ನರೇಂದ್ರ ಮೋದಿ ತಲೆನೇ ಕೆಡಿಸ್ಕೊಳ್ಳಿಲ್ಲ, ಇಸ್ರೇಲಿಗೆ ಹೋದರು. ಇಸ್ರೇಲ್ ಈ ದೇಶದ ಪ್ರಧಾನಮಂತ್ರಿ ಬಂದಾಗ ಎಷ್ಟು ಖುಷಿಯಾಗ್ಬಿಡ್ತು ಗೊತ್ತಾ ಮಿತ್ರರೆ? ನನಗೆ ನಿಮಗೆ ಅರ್ಥ ಆಗೋದು ಭಾಳ ಕಷ್ಟ. ಅನೇಕರು ನರೇಂದ್ರ ಮೋದಿನ ಏಕವಚನದಲ್ಲಿ ಬೈಯುವಾಗ ತುಂಬ ಸಂಕಟ ಅನ್ಸತ್ತೆ ನನಗೆ, ನಮಗೆ ಅರ್ಥ ಆಗಲಿಲ್ಲ, ಅವ್ರಿಗೆ ಅರ್ಥ ಆಗಿದೆ ಅಂತ. ಇಸ್ರೇಲ್ನ ಅಧ್ಯಕ್ಷ ನೆತನ್ಯಾಹು ನರೇಂದ್ರ ಮೋದಿನ ಸ್ವಾಗತಿಸ್ಲಿಕ್ಕೆ ಒಂದು ಹೂವಿನ ಬೊಕ್ಕೆ ಕೊಟ್ಟು ಹೇಳಿದರು, ಇದು ಇಲ್ಲಿನ ಅತ್ಯಂತ ಶ್ರೇಷ್ಠ ಹೂವು, ಇವತ್ತಿನಿಂದ ಈ ಹೂವಿಗೆ ಮೋದಿ ಅಂತಲೇ ಹೆಸರಿಡ್ತೀವಿ, ನೀವು ನನ್ನ ದೇಶಕ್ಕೆ ಬಂದಿದ್ದ ಕುರು ಹಾಗೆ ನೆನಪಿಗಾಗಿ ಇದನ್ನ ಇಟ್ಕೋತೀವಿ ಅಂತ ಮೋದಿ ಹೆಸರು ನೀಡಲಾಯ್ತು ಅದಕ್ಕೆ. ಆದರೆ ಆಮೇಲೆ ಮೋದಿ ಏನು ಮಾಡಿದರು ಗೊತ್ತಾ? 3 ಇಸ್ರೇಲ್ನ ಶತ್ರು ರಾಷ್ಟ್ರವಾಗಿರುವಂಥ ಮುಸಲ್ಮಾನರ ಪ್ಯಾಲಿಸ್ತೇನಿಗೆ ಹೋಗ್ತೀನಿ ಅಂತ. ಹೆಂಗೆ ಅನ್ನಿಸ್ಬೇಡ, ನಮ್ಮ ಕೊಡೈಕಲ್ಲಿಗೆ ಡೊನಾಲ್ಡ್ ಟ್ರಂಪ್ ಬಂದು ಕೊಡೈಕಲ್ಲಿನ ಇತಿಹಾಸ ಗ್ರೇಟಪ್ಪ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಇನ್ನೊಂದು 3 ನಂತರ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನ ಇನ್ನೂ ಗ್ರೇಟು ಅಂತ ಏನಾದರೂ ಅಂದುಬಿಟ್ರೆ ಹೊಟ್ಟೆ ಉರಿಯುತ್ತೋ ಇಲ್ವೋ? ಈ ದೇಶದ ಪ್ರಧಾನಿ ಪ್ಯಾಲಿಸ್ತೇನಿಗೆ ಹೋಗ್ತೀನಿ ಅಂತಂದಾಗ ನಾನು ಅಂದ್ಕೊಂಡೆ ಇಸ್ರೇಲ್ ಬೇಜಾರು ಮಾಡ್ಕೊಂಡ್ಬಿಡುತ್ತಲ್ಲ, ಒಳ್ಳೆ ಫ್ರೆಂಡ್ ನಮಗೆ, ಛೆ ಯಾಕೆ ಹಿಂಗೆ ಮಾಡಿದರು ಅಂತ. ಆದರೆ ಮಜಾ ಏನು ಗೊತ್ತಾ ಮಿತ್ರರೇ, ಈ ಮನುಷ್ಯನನ್ನು ನಾನು ಮೆಚ್ಚೋ ಕಾರಣವೇ ಅದು. ಈ ಮನುಷ್ಯ ಜೋರ್ಡಾನ್ ಅನ್ನೋ ಮುಸಲ್ಮಾನ್ ರಾಷ್ಟ್ರಕ್ಕೆ ಹೋದರು, ಅಲ್ಲಿಗೆ ಹೇಳಿದ್ರು ನೆಕ್ಸ್ಟ್ ನಾನು ಪ್ಯಾಲಿಸ್ತೇನಿಗೆ ಹೋಗಬೇಕು, ನಮ್ಮ ವಿಮಾನ ರೆಡಿ ಇದೆ ಅಂತಂದಾಗ ಜೋರ್ಡಾನ್ ಅಧ್ಯಕ್ಷ ಹೇಳಿದಂತೆ, ನಿಮ್ಮ ವಿಮಾನ ಬೇಡ, ನಂದೊಂದು ಅತ್ಯಾಧುನಿಕವಾಗಿರುವಂಥ ರಕ್ಷಣೆಯ ದೃಷ್ಟಿಯಿಂದ ಶ್ರೇಷ್ಠವಾಗಿರುವಂಥ ನಾನೇ ಬಳಸೋ ಹೆಲಿಕಾಪ್ಟರ್ ಇದೆ, ಆ ಹೆಲಿಕಾಪ್ಟರ್ ನಿಮ್ಗೆ ಬಿಟ್ಕೊಡ್ತೀನಿ, ನೀವು ಆ ಹೆಲಿಕಾಪ್ಟ್ರಲ್ಲಿ ಹೋಗಿ ಅಂತಂದರೆ ಇಸ್ರೇಲ್ ಹೇಳ್ತಂತೆ, ನನ್ನ ಮಿತ್ರ ನರೇಂದ್ರ ಮೋದಿ ಶತ್ರು ರಾಷ್ಟ್ರಕ್ಕೆ ಹೋಗ್ತಾ ಇದ್ದರೂ ಪರವಾಗಿಲ್ಲ, ಅವನ ರಕ್ಷಣೆ ನನ್ನ ಜವಾಬ್ದಾರಿ ಅಂತ ಇಸ್ರೇಲ್ ಏರ್ಫೋರ್ಸು ತನ್ನ 2 ವಿಮಾನಗಳನ್ನು, ಜೋರ್ಡಾನಿನ ಹೆಲಿಕಾಪ್ಟ್ರು, ಅದರೊಳಗೆ ನರೇಂದ್ರ ಮೋದಿ, ಮುಂದೆ ಇಸ್ರೇಲ್ನ ಏರ್ಫೋರ್ಸ್ನ ವಿಮಾನ, ಹಿಂದೆ ಒಂದು ಇಸ್ರೇಲ್ನ ಏರ್ಫೋರ್ಸ್ ವಿಮಾನ, ಇದು ಕರ್ಕೊಂಡು ಹೋಗಿ ನರೇಂದ್ರ ಮೋದಿಯವ್ರನ್ನ ಪ್ಯಾಲಿಸ್ತೇನಿಗೆ ಇಳಿಸ್ತಂತೆ. ಪ್ಯಾಲಿಸ್ತೇನಿಗೆ ಇಳಿಸಿದಾಗ ನನಗನಿಸಿತ್ತು ಪ್ಯಾಲಿಸ್ತೇನ್ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ಬೋದು ಅಂದರೆ, ಪ್ಯಾಲಿಸ್ತೇನ ಒಂದು ಪತ್ರಿಕೆ ಬರೆಯುತ್ತೆ, ಜಗತ್ತಿನ ಎಲ್ಲ ರಾಷ್ಟ್ರಗಳು ನಾವು ಮತ್ತು ಇಸ್ರೇಲ್ ಕಿತ್ತಾಡ್ತಾ ಇರಲಿ ಅಂತ ಭಾವಿಸುತ್ತೆ, ಆದರೆ ಜಗತ್ತಿನ ಒಂದೇ ಒಂದು ರಾಷ್ಟ್ರ ಭಾರತ ನಾವಿಬ್ಬರು ಒಳ್ಳೆಯದಾಗಲಿ ಅಂತ ಭಾವಿಸೋದಿದ್ದರೆ ಅದು ಈ ರಾಷ್ಟ್ರ ಮಾತ್ರ. ಅದಕ್ಕೆ ನರೇಂದ್ರ ಮೋದಿಯವರನ್ನು ಗೌರವದಿಂದ ಸ್ವಾಗತಿಸ್ತೀವಿ ಅಂತ ಒಂದು ಮುಸ್ಲಿಂ ರಾಷ್ಟ್ರ ಹೇಳೋದು. ಒಮನ್ ಅಂತ ಒಂದು ಮುಸ್ಲಿಂ ರಾಷ್ಟ್ರ, ನಾನು ಹೋಗಿದ್ದೀನಿ ಆ ರಾಷ್ಟ್ರಕ್ಕೆ, ನಂಗೆ ಭಾಳ ಇಷ್ಟವಾದಂಥ ಮುಸ್ಲಿಂ ಕಂಟ್ರಿ ಅದು. ಕಾರಣವೂ ಇದೆ, ಒಂದು ಆ ರಾಷ್ಟ್ರ ಇಂಡಿಯಾದ ಎಕ್ಸ್ಟೆಂಡೆಡ್ ಪಾರ್ಟ್ ಇದ್ದಂಗಿದೆ, ಎರಡನೇದು ಆ ರಾಷ್ಟ್ರ ಒಮನ್ ಇದೆಯಲ್ಲ, OMAN ಉಲ್ಟಾ ಓದಿದರೆ ನಮೋ ಅಂತಾಗುತ್ತೆ, ನರೇಂದ್ರ ಮೋದಿ ಅಂತ. ಭಾಳ ಚೆನ್ನಾಗಿದೆ ಆ ರಾಷ್ಟ್ರ, ನಂಗೆ ಭಾಳ ವಿಶೇಷ ಅನಿಸುತ್ತೆ. ಒಮನ್ನಿನ ಶೇಖಿಗೆ ನರೇಂದ್ರ ಮೋದಿನ ಕಂಡ್ರೆ ಭಾಳ ಪ್ರೀತಿ. ನರೇಂದ್ರ ಮೋದಿ ಅವ್ರ ದೇಶಕ್ಕೆ ಹೋದಾಗ ಆ ದೇಶದ ಎಲ್ಲ ಭಾರತೀಯರು ಮಸ್ಕತ್ನ ಒಂದು ದೊಡ್ಡ ಗ್ರೌಂಡಲ್ಲಿ ಸೇರಿದ್ರಂತೆ. ಆ ಗ್ರೌಂಡಲ್ಲಿ ಒಂದು ಕ್ಯಾಬಿನ್, ಆ ಕ್ಯಾಬಿನಲ್ಲಿ ಯಾರಿಗೂ ಬಿಡಲ್ಲ, ಒಮನ್ನಿನ ಶೇಖ್ ಮಾತ್ರ ಮಾತಾಡುವಂಥ ಜಾಗ ಅದು.
ಅವರು ನರೇಂದ್ರ ಮೋದಿ ಅವ್ರನ್ನ ಕರೆದು ಈ ಕ್ಯಾಬಿನಿಗೆ ನಾನು ಯಾರನ್ನೂ ಬಿಡಲಿಲ್ಲ, ಆದರೆ ನೀವು ಈ ಕ್ಯಾಬಿನಿಂದ ಮಾತಾಡಬೇಕು ಅಂತ ನನ್ನ ಆಸೆ, ಬನ್ನಿ ಒಳಗೆ ಅಂತ ನರೇಂದ್ರ ಮೋದಿ ಅವ್ರನ್ನಲ್ಲಿ ಬಿಟ್ಟರು. ನರೇಂದ್ರ ಮೋದಿ ಅಲ್ಲಿಂದ ಮಾತಾಡಿ ವಾಪಸ್ ಬಂದಾಗ ಅನೇಕರು ಕೇಳಿದ್ರಂತೆ ಯಾಕೆ ಅದನ್ನು ಬಿಟ್ಟುಕೊಟ್ರಿ ಅಂತಂದರೆ, ಒಮ್ಮಂದಿನ ಶೆಗೆ ಏನು ಹೇಳಿದ್ರಂತೆ ಗೊತ್ತಾ, ನರೇಂದ್ರ ಮೋದಿ ಭಾರತಕ್ಕೆ ಮಾತ್ರ ಬೇಕಾಗಿರೋರಲ್ಲ, ಇಡೀ ಜಗತ್ತಿಗೆ ಬೇಕಾಗಿರೋರು, ಅವ್ರ ರಕ್ಷಣೆ ನಮ್ಮ ಹೊಣೆಗಾರಿಕೆ, ಅದಕ್ಕೆ ನನ್ನ ಕ್ಯಾಬಿನ್ ಬಿಟ್ಟುಕೊಟ್ಟು. ಇದು ನರೇಂದ್ರ ಮೋದಿ ಅವರಿಗಿರುವಂಥ ಗೌರವ. ದುಬೈ ಇದೆಯಲ್ಲ, ಸೌದಿ ಇದೆಯಲ್ಲ, ಸೌದಿ ಅಂತೂ ಮುಸಲ್ಮಾನರಿಗೆ ಅತ್ಯಂತ ಪವಿತ್ರವಾದ ಜಾಗ, ಅವ್ರ ಮೆಕ್ಕಾ ಇರುವಂಥ ಜಾಗ. ಸೌದಿ ಅನ್ನುವಂಥ ಈ ರಾಷ್ಟ್ರ ಮೋದಿಯವರನ್ನ ಹೆಂಗೆ ಗೌರವಿಸುತ್ತೆ ಅಂತಂದರೆ, ಸೌದಿಯ ವಿದೇಶಾಂಗ ಸಚಿವ ಒಮ್ಮೆ ಪತ್ರಿಕೆಗಳಿಗೆ ಮಾತಾಡ್ತಾ ಹೇಳ್ತಾರೆ, ನಾನು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಥರ ಮತ್ತೊಬ್ಬರನ್ನ ನೋಡಲೇ ಇಲ್ಲ, ಪೆಟ್ರೋಲ್ ಪ್ರೈಸ್ ರೈಸ್ ಆಗ್ತಾ ಇರುವಾಗ ನನಗೆ ಪರ್ಸ್ನಲ್ಲಾಗಿ 3 ಸಲ ಕಾಲ್ ಮಾಡಿ ನನ್ನ ದೇಶದ ಬಡ ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ, ದಯಮಾಡಿ ರೈಸ್ ಮಾಡಬೇಡಿ, ಹೆಂಗಾದರೂ ಮಾಡಿ ಕಂಟ್ರೋಲ್ ಮಾಡಿ ಅಂತ ನನ್ನ ಜೊತೆ ಪರ್ಸ್ನಲ್ಲಾಗಿ 3 ಸಲ ಮಾತಾಡಿದ್ರು. ತನ್ನ ಜನರ ಬಗ್ಗೆ ಕಾಳಜಿ ಹೊಂದಿರುವ ಮತ್ತೊಬ್ಬ ಪ್ರಧಾನಿ ನಾನು ನೋಡಲೇ ಇಲ್ಲ ಅಂತ ಈ ದೇಶದ ಪ್ರಧಾನಿ ಬಗ್ಗೆ ಹೇಳ್ತಾರೆ. ದುಬೈ ಮುಸ್ಲಿಂ ರಾಷ್ಟ್ರ ತಾನೇ, ಈ ದೇಶದ ಅನೇಕರು ತಮ್ಮ ದುಡ್ಡನ್ನು ಹೂಡಲಿಕ್ಕೆ ಅಲ್ಲಿಗೆ ಓಡಿ ಹೋಗ್ತಾರೆ, ಆದರೆ ಈ ದುಬೈ ತನ್ನ ಒಳಗೆ ಅಡಕೊಂಡಿರುವಂಥ ಆಗಸ್ಟಾ ವೆಸ್ಟ್ಲ್ಯಾಂಡ್ನ ಮಧ್ಯವರ್ತಿಯಾಗಿರುವಂಥ ಕ್ರಿಶ್ಚಿಯನ್ ಮಿಷೆಲ್ನ ಈ ದೇಶದ ಪ್ರಧಾನಿ ನಮ್ಗೆ ಒಪ್ಪಿಸಿ ಅಂತ ಕೇಳಿದಾಗ ದುಬೈ ಏನು ಹೇಳ್ತು ಗೊತ್ತಾ, ನಮಗೆ ನರೇಂದ್ರ ಮೋದಿ ಬೇಕು, ಭಾರತ ಬೇಕು, ಕ್ರಿಶ್ಚಿಯನ್ ಮಿಷೆಲ್ ಬೇಕಾಗಿಲ್ಲ, ತಗೊಂಡೋಗಿ ನೀವು ಅಂತ ಕಳಿಸ್ಕೊಟ್ರು. ರಾಜೀವ್ ಸಕ್ಸೇನಾನ ಕಳಿಸ್ಕೊಟ್ರು. ಈ ರಾಜೀವ್ ಸಕ್ಸೇನಾ ಇವತ್ತು ಅಪ್ರೂವರ್ ಆಗಿ ಕಾಂಗ್ರೆಸ್ ಎಷ್ಟೆಷ್ಟು ದುಡ್ಡು ತಗೊಂಡಿತ್ತು ಅಂತ ನಾನು ಪೂರ್ತಿ ದೇಶದ ಮುಂದೆ ಬಿಚ್ಚಿಡ್ತೀನಿ ಅಂತ ಒಪ್ಪಿಕೊಂಡಿದ್ದಾನೆ, ದುಬೈ ಅವನನ್ನು ಕಳಿಸ್ಕೊಟ್ಟಿರೋದು. ಇದು ಈ ದೇಶ ಇವತ್ತು ಜಗತ್ತಿನಾದ್ಯಂತ ಗೌರವ ಗಳಿಸ್ಕೊಂಡಿರುವಂಥ ಪರಿ. ಅನೇಕ ಆಪ್ನವರು ಕಾಂಗ್ರೆಸ್ನವರು ಬಂದು ಹೇಳ್ತಾರೆ, ನರೇಂದ್ರ ಮೋದಿ ದೇಶ ತಿರುಗಾಡಿದ್ದಕ್ಕಿಂತ ವಿದೇಶ ತಿರುಗಾಡಿದ್ದೇ ಹೆಚ್ಚು ಅಂತ. ಮಿತ್ರ, ನಿಮಗೆಲ್ಲ ಡಾಟಾ ಗೊತ್ತಿಲ್ಲ, ನಂಬರ್ ಗೊತ್ತಿಲ್ಲ, ಅದಕ್ಕೆ ಹೇಳ್ತಿದ್ದೀನಿ, ಹೇಳ್ತಾರಷ್ಟೇ. 4 ವರ್ಷಗಳಲ್ಲಿ ಮನಮೋಹನ್ ಸಿಂಗ್ ತಿರುಗಾಡಿದ್ದು, 4 ವರ್ಷಗಳಲ್ಲಿ ಮೋದಿ ಎಷ್ಟು ತಿರುಗಾಡಿದ್ರು ಅಂತ ಒಂದು ಪಟ್ಟಿ ಮಾಡಿದ್ದೀವಿ ನಾವು. ಸುಮ್ಮನೆ ಲೆಕ್ಕ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮನಮೋಹನ್ ಸಿಂಗ್ರು 4 ವರ್ಷಗಳಲ್ಲಿ 131 ದಿನ ವಿದೇಶ ಪ್ರವಾಸ ಮಾಡಿದರು, 38 ರಾಷ್ಟ್ರಗಳನ್ನು ತಿರುಗಾಡಿದರು, 386 ಕೋಟಿ ರೂಪಾಯಿ ಖರ್ಚು ಮಾಡಿದರು. 131 ದಿನ, 38 ರಾಷ್ಟ್ರ, 386 ಕೋಟಿ. ನರೇಂದ್ರ ಮೋದಿ ಅದೇ 4 ವರ್ಷದಲ್ಲಿ 155 ದಿನ ತಿರುಗಾಡಿದರು, ಅವ್ರಿಗಿಂತ ಒಂದು 20 ದಿನ ಜಾಸ್ತಿ ತಿರುಗಾಡಿದರು, 45 ರಾಷ್ಟ್ರಗಳನ್ನು ವಿಸಿಟ್ ಮಾಡಿದರು. ಖರ್ಚು ಎಷ್ಟು ಮಾಡಿದರು ಗೊತ್ತಾ, ಅವರು 386 ಕೋಟಿ ಮಾಡಿದರೆ ಇವರು 387 ಕೋಟಿ ಖರ್ಚು ಮಾಡಿದರು. ಇವರಿಗಿಂತ ಜಾಸ್ತಿ ದಿನ, ಇವರಿಗಿಂತ ಜಾಸ್ತಿ ದೇಶ, ಆದರೆ ಖರ್ಚು ಮಾತ್ರ ಸೇಮ್ ಯಾಕೆ? 5 ವರ್ಷದ ನಂತರ ಎಲ್ಲ ರೇಟ್ ಜಾಸ್ತಿ ಆಗಬೇಕು, ಖರ್ಚು ಜಾಸ್ತಿ ಆಗಬೇಕು, ಆದರೆ ನರೇಂದ್ರ ಮೋದಿಯವರ ಖರ್ಚು ದಿನಗಳು ಜಾಸ್ತಿ ಆದರೂ ಅಷ್ಟೇ ಇತ್ತಲ್ಲ. ಯಾಕೆ ಅಂದರೆ, ಮನಮೋಹನ್ ಸಿಂಗ್ರು ವಿದೇಶಕ್ಕೆ ಹೋಗುವಾಗ ಪರಿವಾರವನ್ನೆಲ್ಲ ಕರ್ಕೊಂಡು ತಿರುಗಾಡ್ತಿದ್ರು, ನರೇಂದ್ರ ಮೋದಿ ಸಿಂಹ ಹೋದಂಗೆ ಒಬ್ಬನೇ ಹೋಗ್ತಾರೆ, ಜೊತೆಯಲ್ಲಿ ಯಾರೂ ಇರಲ್ಲ. ಮನಮೋಹನ್ ಸಿಂಗ್ರು ವಿದೇಶಕ್ಕೆ ಹೋಗಬೇಕಾದಾಗ ತಾವು ತಮ್ಮ ಜೊತೆಗೆ ಕಾಂಗ್ರೆಸ್ಸಿನ ಬೂಟು ನೆಕ್ಕುವ ಕೆಲವು ಇಂಗ್ಲಿಷ್ ಮಾಧ್ಯಮದವರನ್ನ ಕರ್ಕೊಂಡು ಹೋಗ್ತಿದ್ರು. ನರೇಂದ್ರ ಮೋದಿ ಯಾರನ್ನ ಕರ್ಕೊಂಡು ಹೋಗ್ತಾರೆ ಗೊತ್ತಾ? ದೂರದರ್ಶನ್ ನ್ಯೂಸ್ನವರು, ಆಕಾಶವಾಣಿ ನ್ಯೂಸ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ನಿಮ್ಮನ್ನು ಯಾರೂ ಕರ್ಕೊಂಡು ಹೋಗ್ತಿರ್ಲಿಲ್ಲ, ನೀವು ನನ್ನ ಜೊತೆ ಬನ್ನಿ, ಸರ್ಕಾರಕ್ಕೆ ಸಂಬಂಧಪಟ್ಟವರು ನೀವು ಅಂತ ನರೇಂದ್ರ ಮೋದಿ ಅವರನ್ನು ಕರ್ಕೊಂಡು ಹೋಗ್ತಾರೆ. ಮಿತ್ರ, ನರೇಂದ್ರ ಮೋದಿ ಒಪ್ಪಂದಕ್ಕೆ ಬೇಕಾಗಿರುವ ಅಧಿಕಾರಿಗಳನ್ನು ಮಾತ್ರ ಕರ್ಕೊಂಡು ಹೋಗ್ತಾರೆ, ಅವ್ರ ಹೆಂಡತಿ ಮಕ್ಕಳು ಬರುವಂತಿಲ್ಲ. ಹಿಂಗಾಗಿ ನಮ್ಮ ಟ್ಯಾಕ್ಸ್ ದುಡ್ಡನ್ನು ಒಂದು ಚೂರು ಪೋಲು ಮಾಡದೆ ಜಗತ್ತಿನ ಎಲ್ಲರೊಂದಿಗೆ ಶ್ರೇಷ್ಠ ಬಾಂಧವ್ಯವನ್ನು ಬೆಸೆದಿರೋದು ನರೇಂದ್ರ ಮೋದಿ. ಹಿಂಗಾಗಿ ಜಗತ್ತಿನಲ್ಲಿ ಭಾರತದ ಗೌರವ ಜಾಸ್ತಿ ಆಗಿದೆ. ಹೀಗಾಗಿ ಇವತ್ತು ಎಕನಾಮಿಕಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಯಾರಾದರೂ ಬಂದ್ರೆ ಕೇಳಿ, ಫ್ರಜೈಲ್ 5 ಕಂಟ್ರಿಯಲ್ಲಿ ಭಾರತವನ್ನ ಗುರುಸ್ತಾ ಇದ್ರು. ಫ್ರಜೈಲ್ 5 ಅಂದ್ರೆ ಏನು ಗೊತ್ತಾ, ಈ ದೇಶದ ಕರೆನ್ಸಿ ಇನ್ನು ಕೆಲವೇ ವರ್ಷಗಳಲ್ಲಿ ಬಿದ್ದೋಗುತ್ತೆ, ಈ ದೇಶ ನಷ್ಟವಾಗಿ ಹೋಗುತ್ತೆ ಅಂತ ಜಗತ್ತಿನ 5 ನಾಶವಾಗುವ ರಾಷ್ಟ್ರಗಳಲ್ಲಿ ಭಾರತವನ್ನು ಗುರುತಿಸ್ತಾ ಇತ್ತು. ನರೇಂದ್ರ ಮೋದಿ ಬಂದ 2.5 ವರ್ಷಕ್ಕೆ ಹೆಂಗಾಗಿದೆ ಗೊತ್ತೇನು ಈ ದೇಶದ ಪರಿಸ್ಥಿತಿ? ಜಗತ್ತಿನ 6ನೇ ದೊಡ್ಡ ಎಕಾನಮಿಯಾಗಿ ಭಾರತ ಬೆಳೆದು ನಿಂತಿದೆ ಇವತ್ತು. ಇದು ನರೇಂದ್ರ ಮೋದಿಯವರು ಮಾಡಿರುವ ಮ್ಯಾಜಿಕ್ಕು. ಈ ದೇಶದಲ್ಲಿ ಮನಮೋಹನ್ ಸಿಂಗ್ ಆಳ್ಲಿಕ್ಕೆ ನಿಂತಿರುವಾಗ ಬಡ್ಡಿಗೆ ಕೊಡುವ ಸಾಲ ಬಡ ಮತ್ತು ದರಿದ್ರ ರಾಷ್ಟ್ರಗಳಿಗೆ, ಸಾಲ ತೀರಿಸುವ ತಾಕತ್ತಿಲ್ಲ ಅವರಿಗೆ, ಅವ್ರ ಡೆವಲಪ್ಮೆಂಟ್ ನಾವೇ ಮಾಡಬೇಕು ಅಂತ ಕೊಡೋದು. 2016ನೇ ಇಸ್ವಿವರೆಗೂ ನಾವು ತಗೊಂಡಿದ್ವಿ. ನರೇಂದ್ರ ಮೋದಿ ನೋಡಿದ್ರು ನಾವು ಅವ್ರ ಹತ್ರ ಸಾಲ ತೆಗೆದುಕೋಬೇಕಾ? ಜಗತ್ತಿನ 6ನೇ ಎಕಾನಮಿಯಾಗಿ ಬೆಳೆದಿದ್ದೀವಿ, ಇನ್ನು ಮುಂದೆ ಅವ್ರ ಹತ್ರ ನಾವು ಸಾಲ ತಗೊಳ್ಳೋದಿಲ್ಲ, ಇನ್ನು ಮುಂದೆ ಅವ್ರು ಯಾರಿಗೆ ಸಾಲ ಕೊಡ್ತಾರೋ ಅವರಿಗೂ ನಾವು ಸಾಲ ಕೊಡಬೇಕು ಅಂತ ಅವರಿಂದ ತೆಗೆದುಕೊಳ್ಳೋದು ನಿಲ್ಲಿಸಿದ್ರು. ಇವತ್ತೇನಾದರೂ IDA ವೆಬ್ಸೈಟಿಗೆ ಹೋಗಿ ಭಾರತ ಬೇಡುವ ರಾಷ್ಟ್ರವಲ್ಲ, ಇತರ ರಾಷ್ಟ್ರಗಳಿಗೆ ಕೊಡುವ ರಾಷ್ಟ್ರ, ಕಾಂಟ್ರಿಬ್ಯೂಟರ್ ಕಂಟ್ರಿಯಾಗಿ ಗುರುತಿಸಲ್ಪಡುತ್ತಲ್ಲ, ನನ್ನ ದೇಶದ ಆತ್ಮ ಗೌರವವನ್ನು ಈ ಪುಣ್ಯಾತ್ಮ ಹೆಚ್ಚಿಸಿದ ಪರಿ ಇದು ಅಂತ ಇಂಥವನನ್ನು ಬಿಟ್ಟು ಮತ್ತಾರನ್ನು ಆಯ್ಕೆ ಮಾಡೋದು? ಈ 28 ಜನ ಕೈಕೈ ಹಿಡ್ಕೊಂಡಿರೋ ಪಾರ್ಟಿಗಳನ್ನು ಅಖಿಲೇಶ್ ಪ್ರಧಾನಮಂತ್ರಿ ಅಂತ ಯೋಚನೆ ಮಾಡ್ತೀರಾ?
ಮುಲಾಯಂ ಸಿಂಗ್ ಯಾದವ್ ಅವರ ಮಗ ಅಖಿಲೇಶು ಪ್ರಧಾನಿಯಾಗುವ ಯೋಗ್ಯತೆ ಆದರೂ ಇದೆ. ಯಾರಿಗಾದರೂ ಅವ್ರ ಮೇಲೆ ಅಭಿಮಾನ ಇದ್ರೆ ದಯಮಾಡಿ ಕ್ಷಮಿಸಿ ಮಿತ್ರರೇ. ಸಿಎಂ ಆಗಿದ್ದ ಮುಲಾಯಂ ಸಿಂಗ್ ಯಾದವ್ ಅವರ ಮಗ ಅಖಿಲೇಶು ಸಿಎಂ ಪಟ್ಟದಿಂದ ಕೆಳಗಿಳಿದಾಗ ಅವನ ಮನೆ ಬಿಟ್ಟಿರಲಿಲ್ಲ. ಕೋರ್ಟ್ ಆರ್ಡರ್ ಕೊಟ್ಟು ಅವನ ಮನೆ ಬಿಡಿಸಬೇಕಾಯ್ತು. ಮನೆ ಬಿಟ್ಟು ಹೋಗ್ಬೇಕಾದ್ರೆ ಏನ್ ಮಾಡ್ದ ಗೊತ್ತಾ ಅಯೋಗ್ಯ ಅಚ್ಚಿ ನಾಚಿಕೆಗೇಡು ಇವ್ರು ನೋಡಿದ್ರೆ. ಹೋಗ್ಬೇಕಾದ್ರೆ ಆ ಸರ್ಕಾರಿ ಬಂಗಲೆಗೆ ಹಾಕಿದ್ದ ಟೈಲ್ಸ್ ಕಿತ್ಕೊಂಡು ಹೋದಾರಿ. ಮೇಲೆ ಹಾಕಿದ್ದ ಬಲ್ಬ್ಸ್ ಇರುತ್ತಲ್ಲ ಝೂಮರ್, ಆ ಝೂಮರ್ಗಳನ್ನೆಲ್ಲ ಕಿತ್ಕೊಂಡು ಹೋದ. ಕೊನೆಗೆ ಅಲ್ಲಿಗೆ ಸುಮ್ಮನಾಗ್ಲಿಲ್ಲ, ಅಲ್ಲಿ ಹೋದಂಥ ಪತ್ರಕರ್ತರು ನಾನು ಮಾತನಾಡಿಸಿದ್ದೆ. ಒಬ್ಬ ಹೇಳ್ದ, ಚಕ್ರವರ್ತಿಯವರೇ ಟಾಯ್ಲೆಟಲ್ಲಿ ನಲ್ಲಿನೂ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾನೆ ರೀ. ನಾನು ಹೇಳಿದೆ, ಸರ್ ಸ್ವಲ್ಪ ಒಳಕ್ಕೆ ಹೋಗಿ ಈ ಟಾಯ್ಲೆಟಲ್ಲಿ ಕೂತ್ಕೊಳ್ಳೋ ಸಿಂಕ್ ಆದರೂ ಬಿಟ್ಟು ಹೋಗಿದ್ದಾನ ನೋಡಿ ಅಂತ. ನಾನು ಆಮೇಲೆ ಪತ್ರಕರ್ತರನ್ನ ಕೇಳಿದೆ, ಯಾಕೆ ಕಿತ್ಕೊಂಡು ಹೋಗಿದ್ದಾನೆಲ್ಲ ಅಂತ. ಅವರಂದ್ರು ಇದು ಹೊರದೇಶದಿಂದ ತರಿಸ್ಕೊಂಡಿರೋದು, ಇಂಪೋರ್ಟೆಡ್ ಮೆಟೀರಿಯಲ್ ಅಂತೆ, ಅದಕ್ಕೆ ಎತ್ಕೊಂಡು ಹೋಗಿದ್ದಾನೆ. ಇಂಪೋರ್ಟೆಡ್ ಮೆಟೀರಿಯಲ್ ಅವ್ರ ಅಪ್ಪನ ದುಡ್ಡಲ್ಲಿ ಹಾಕ್ಸಿರಲಿಲ್ಲ, ನಮ್ಮ ಟ್ಯಾಕ್ಸ್ ದುಡ್ಡಲ್ಲೇ ಹಾಕ್ಸಿದ್ದು. ಬಿಟ್ಟು ಹೋಗ್ಬೇಕಾದ್ರೆ ಕಿತ್ಕೊಂಡು ಹೋಗ್ತಾರಲ್ಲ, ಪ್ರಧಾನಿ ಆಗುವ ಯೋಗ್ಯತೆ ಇದೆಯಾ ಇವರಿಗೆ? ಮಮತಾ ಬ್ಯಾನರ್ಜಿ ಪ್ರಧಾನಿ ಅಂತ ಆಲೋಚನೆ ಮಾಡ್ತಿರಲ್ಲ ಮಿತ್ರೆ. ಶಾರದಾ ಚಿಟ್ ಫಂಡ್ ಸ್ಕ್ಯಾಮ್ ನಲ್ಲಿ ಈ ಅಮ್ಮ ಎಂತ ದೊಡ್ಡ ಪಾತ್ರ ಅಂದ್ರೆ, ಈ ದೇಶದ ಬಡವರ ಕೋಟ್ಯಂತರ ರೂಪಾಯಿ ಲೂಟಿ ಮಾಡಿರೋ ಜೊತೆಗೆ ನಿಂತಿರೋದು ಮಮತಾ ಬ್ಯಾನರ್ಜಿ. ಆಕೆ ಬರೆದಿರುವಂತ ಒಂದು ಚಿತ್ರ ದೇವರಾಣೆಗೂ ಹೇಳ್ತೀನಿ, ಇವತ್ತು ನೀವು ವಾಪಸ್ ನಿಮ್ಮ ಮನೆಗೆ ಹೋಗಿ ನಿಮ್ಮ ಕೈಲಿರೋ ಮೊಬೈಲ್ ಯೂಸ್ ಮಾಡಿಕೊಂಡು ಮಮತಾ ಬ್ಯಾನರ್ಜಿ ಆರ್ಟ್ ಅಂತ ತೆಗೆದು ನೋಡಿ. ಆ ಚಿತ್ರ ನಿಮ್ಮ ಮನೆಯ ಅತ್ಯಂತ ಪುಟ್ಟ ಮಗು ಬರೆದಿರೋ ಚಿತ್ರಕ್ಕಿಂತ ಕೆಟ್ಟದಾಗಿದೆ. ಒಂದೊಂದು ಚಿತ್ರಕ್ಕೆ 80,01,00,000 ಮಾರಾಟ ಮಾಡ್ಕೊಂಡಿದೆ ಅಯ್ಯಮ್ಮ. ಇವರೆಲ್ಲ ಬಂದು ಆ ದುಡ್ಡು ಕೊಟ್ಕೊಂಡು ಕೊಂಡ್ಕೊಂಡಿದ್ದಾರೆ. ಏನು ದುರವಸ್ಥೆ ಇದು? ಇಂಥವ್ರು ಯಾವ ಥರದ ಪರಿಸ್ಥಿತಿ ನಮ್ಮ ದೇಶದಾಗೋಗಿದೆ ಅಂತಂದರೆ, ಯಾರೂ ದನಗಳು ತಿನ್ನಬೇಕಾದ ಮೇವನ್ನು ತಿನ್ನೋ, ಅವರು ತನ್ನ ಮಗನನ್ನು ಕರ್ಕೊಂಡು ಬಂದು ತಾನು ಪ್ರಧಾನಿ ಮಾಡಬೇಕು ಅಂತ ನಿಂತ್ಕೊಂಡಿರೋದು. ನಮ್ಮ ರಾಜ್ಯದಲ್ಲೂ ಕೆಲವರಿದ್ದಾರೆ, 8 ಸೀಟ್ ನನಗೆ ಕೊಟ್ಬಿಡಿ, ನಾನೇ ಪ್ರಧಾನಮಂತ್ರಿಯಾಗಿ ತೋರಿಸ್ತೀನಿ ಅಂತ ಹೇಳ್ತಾರಲ್ಲ, 8 ಸೀಟ್ ತೊಗೊಂಡು ಪ್ರಧಾನಿ ಆಗುವಂಥ ಪರಿಸ್ಥಿತಿ ಬಂದ್ಬಿಡ್ತು ಅಂದರೆ ಏನು ದುರವಸ್ಥೆ ರೀ ಈ ದೇಶದ್ದು. ಆದರೆ ಮಿತ್ರ ನೆನ್ಪಿಟ್ಕೊಳ್ಳಿ, ನರೇಂದ್ರ ಮೋದಿ ಒಬ್ಬರೇ ಈ ದೇಶದಲ್ಲಿ ಬಹುಶಃ ಇದುವರೆಗೂ 5 ವರ್ಷಗಳ ಸುದೀರ್ಘ ಅವಧಿಯನ್ನು ಹಿಂಗೆ ಮೇಂಟೈನ್ ಮಾಡಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲದಂತೆ ಒಂದು ಟೆನ್ಯೂರ್ನ ಮುಗಿಸಿದ್ದಾರೆ ಅಂತಂದರೆ ಅದು ನರೇಂದ್ರ ಮೋದಿಯವರು ಅನ್ನುವಂಥ ಅಪರೂಪದ ಸಂಗತಿ ಅಂತ ತೋರಿಸ್ಲಿ. ಒಂದಾದರೂ ಭ್ರಷ್ಟಾಚಾರದ ಆರೋಪ ಇವ್ರ ಮೇಲೆ? ನಾವು 28 ಜನ ಕೈ ಹಿಡ್ಕೊಂಡವ್ರು ನಿಂತವ್ರ ಹಿಂದೆ ಏನಾದರೂ ಹೋದರೆ ಈ ದೇಶವನ್ನು ಕಳ್ಕೊಂಡು ಬಿಡ್ತೀವಿ. ನೆನಪು ಮಾಡ್ಕೊಳ್ಳಿ, ಒಂದು ಸಲ ಅಟಲ್ ಜಿಯವರಿಗೊಂದು ಮೋಸ ಮಾಡಿದ್ವಿ ನಾವು. ಅಟಲ್ ಜಿಯವರಿಗೆ ಇನ್ನೊಂದು ಅವಧಿ ಕೊಟ್ಟಿದ್ದಿದ್ರೆ ನಾನು ಈ ಥರ ಭಾಷಣ ಮಾಡಬೇಕಾದ ಅಗತ್ಯನೇ ಬರ್ತಿರಲಿಲ್ಲ. ಅಟಲ್ ಜಿಯವರಿಗೊಂದು ಮೋಸ ಮಾಡಿದ್ರ ಪರಿಣಾಮವಾಗಿ 10 ವರ್ಷಗಳ ಕಾಲ ಪ್ರಾಯಶ್ಚಿತ್ತ ಅನುಭವಿಸಿದ್ವಿ. ಈಗೇನಾದರೂ ನರೇಂದ್ರ ಮೋದಿಯವರಿಗೆ ಮೋಸ ಮಾಡಿದರೆ 50 ವರ್ಷಗಳ ಕಾಲ ಕಣ್ಣೀರಲ್ಲಿ ಕೈ ತೊಳಿಬೇಕು. ಹೀಗಾಗಿಯೇ ನಾನು ನಮ್ಮ ಹುಡುಗರನ್ನ ಕೇಳಿಕೊಂಡು ಟೀಮ್ ಮೋದಿ ಅನ್ನುವಂಥ ಒಂದು ತಂಡವನ್ನು ಕಟ್ಕೊಂಡು ಹುಚ್ಚಿರ ಥರ ತಿರುಗಾಡ್ತಿರೋದು. ಅನೇಕರು ಕೇಳ್ತಾರೆ, ಚಕ್ರವರ್ತಿಯವ್ರಿಗೆ ದುಡ್ಡೆಲ್ಲಿಂದ ಬರುತ್ತೆ ಅಂತ. ಈ ಪ್ರೋಗ್ರಾಮ್ ಮಾಡಲಿಕ್ಕೆ ನಿಮ್ಮದೇ ಹುಡುಗರು ಮಾತನಾಡಿಸಿ ಕೇಳಿ, ನಾನು ದುಡ್ಡು ಕೊಡಲಿಲ್ಲ, ಅವರು ನನಗೇನು ದುಡ್ಡು ಕೊಡಲಿಲ್ಲ. ಈ ಪ್ರೋಗ್ರಾಮ್ ಅವರೇ ನಿಮ್ಮ ಹತ್ರ ಯಾರ ಹತ್ರನೋ ದುಡ್ಡು ಸಂಗ್ರಹಿಸ್ಕೊಂಡು ಮಾಡಿರೋದು. ನಾನು ಬರಬೇಕಾದ್ರೂ ನನಗೆ ಯಾರೋ ಡೀಸೆಲ್ ಹಾಕಿಸ್ಕೊಡ್ತಾರೆ ಅಥವಾ ಇವರೇ ಡೀಸೆಲ್ಗೆ ಬೇಕಾಗಿರೋ ಖರ್ಚನ್ನು ಕೊಡ್ತಾರೆ ಅಂತ ನಮ್ಮ ಗಾಡಿ ತೊಗೊಂಡು ಬಂದಿರೋದು. ಇವತ್ತು ಇಲ್ಲಿಗೆ ಬರಬೇಕಾದ್ರೆ ಬೆಳಗ್ಗೆ ಸೈದಾಪುರ ಮುಗಿಸ್ಕೊಂಡು 150 ಕಿಲೋಮೀಟರ್ ದಾಟ್ಕೊಂಡು ಬಂದಿರೋದು. ಇವತ್ತು ರಾತ್ರಿ ಇಲ್ಲಿಂದ ಕಲಬುರಗಿಗೆ ನಾನು ವಾಪಸ್ ಹೋಗಿ ಬೆಳಗ್ಗೆ ಜೇವರ್ಗಿ 9:30 ಕಾರ್ಯಕ್ರಮ, ರಾತ್ರಿ ಇಡೀ ಪ್ರಯಾಣ ಮಾಡಿ ಹೋಗಬೇಕು. ಇದು ದುಡ್ಡಿಗೋಸ್ಕರ ಮಾಡುವಂಥದ್ದಲ್ಲ, ಒಂದು ಹುಚ್ಚಿದೆ ನಮಗೆ. ಏನು ಹುಚ್ಚು ಗೊತ್ತಾ? ನನ್ನ ರಾಷ್ಟ್ರ ಜಗತ್ತಿನ ಶ್ರೇಷ್ಠ ರಾಷ್ಟ್ರವಾಗಬೇಕು ಅನ್ನುವಂಥ ಒಂದು ಹುಚ್ಚಿನ ತಲೆಗೇರಿಸ್ಕೊಂಡಿರೋದ್ರಿಂದ ಇವೆಲ್ಲ ನಡೀತಾ ಇರೋದು. ಮಿತ್ರೆ, ದುಡ್ಡಿಗೆ ಕೆಲಸ ಮಾಡೋರು ಪ್ಯಾಷನಿಂದ ಕೆಲಸ ಮಾಡಲ್ಲ. ದುಡ್ಡಿಗೆ ಕೆಲಸ ಮಾಡೋರು 4 ದಿನ ಕೆಲಸ ಮಾಡ್ತಾರೆ, 5ನೇ ದಿನ ಕೆಲಸ ಮಾಡಲ್ಲ. ಆದರೆ ನನ್ನ ಜೊತೆಗೆ ಬೆಂಗಳೂರಲ್ಲೊಂದು 25-30 ಜನ ಕೆಲಸ ಮಾಡ್ತಿದ್ದಾರೆ. ಎಂಥವ್ರಿದ್ದಾರೆ ಗೊತ್ತೇನು? ಎಷ್ಟೋ ಜನ ತಾವು ನಡೆಸ್ತಾ ಇದ್ದ ಅಂಗಡಿನ ಬಿಟ್ಟು ಬಂದಿದ್ದಾರೆ. ಒಬ್ಬ ಹುಡುಗ ತಾನು ಅಂಗಡಿ ಶುರು ಮಾಡಬೇಕು, ಎಲ್ಲ ಮಾಲ್ ತಂದು ಹಾಕ್ಕೊಂಡಿದ್ದಾನೆ, ಆದರೆ ಶುರು ಮಾಡಿಬಿಟ್ರೆ ಇದಕ್ಕೆ ಬರೋಕ್ಕಾಗಲ್ಲ, 2 ತಿಂಗಳು ಬರೀ ಬಾಡಿಗೆ ಕಟ್ತೀನಿ, ಆದರೆ ನಿಮ್ಮ ಜೊತೆ ನಾನು ಇರ್ತೀನಿ, ಇವತ್ತಿರಲಿಲ್ಲ ಅಂತಂದರೆ ಇನ್ಯಾವತ್ತಿದ್ದಾನೇನು ಉಪಯೋಗ ಅಂತ ಕೇಳ್ಕೊಂಡು ಜೊತೆಯಲ್ಲಿದ್ದಾನೆ. ಕೆಲವರಂತೂ ಸಾಫ್ಟ್ವೇರ್ ಕಂಪ್ನಿಯಲ್ಲಿ 3 ತಿಂಗಳುಗಳ ಕಾಲ ರಜೆ ಹಾಕ್ಕೊಂಡು ಬಂದಿದ್ದಾರೆ. ಯಾಕೆಂದರೆ ನರೇಂದ್ರ ಮೋದಿ ಪ್ರಧಾನಿ ಆಗಲಿಲ್ಲ ಅಂತಂದರೆ ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡೇನು ಉಪಯೋಗ? ಹೆಂಗಾದರೂ ಮಾಡಿ ಪ್ರಧಾನಿ ಮಾಡಬೇಕು ಅವರನ್ನು ಅನ್ನೋ ಹುಚ್ಚಿಗೆ ಬಿದ್ದವರು ಕೆಲಸ ಮಾಡ್ತಿರೋದು ಅಂತ. ಸುಮ್ಮನೆ ಅಲ್ಲ, ಯಾರಾದರೂ ನಿಮ್ಮ ಹತ್ರ ಇದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ಒಂದು ದುಡ್ಡು ಸಿಗುತ್ತೆ ಅಂತ. ಎರಡನೇದು ಹೇಳೋದು, ಚಕ್ರವರ್ತಿ MLA ಆಗಬೇಕು ಅಂತಿದ್ದಾರೆ, MP ಆಗಬೇಕು ಅಂತಿದ್ದಾರೆ ಅಂತ ನಾನು 8 ಸಲ ಹೇಳಲಿ? ನಾನು ಪದೇ ಪದೇ ಹೇಳಿದ್ದೀನಿ, ರಾಜಕೀಯ ನನ್ನ ಜೀವನದ ಗುರಿ ಅಲ್ಲವೇ ಅಲ್ಲ. ಕಳೆದ MP ಟೈಮ್ನಲ್ಲೇ ನನ್ನನ್ನು ಕೇಳ್ಕೊಂಡಿದ್ರು, ನಿಂತ್ಕೊಳ್ತೀರಾ ಎಲೆಕ್ಷನ್ಗೆ ಅಂತ. ನಾನು ಹೇಳಿದೆ, ದಯಮಾಡಿ ಕ್ಷಮಿಸಿ, MPಗೆ ನಿಲ್ಲೋದು ನನ್ನ ಉದ್ದೇಶ ಅಲ್ಲ, ನನ್ನ ಜೀವನದ ಗುರಿಯೂ ಅದಲ್ಲ, ನನ್ನ ಜೀವನದ ಗುರಿ ಬೇರೆಯೇ ಇದೆ. ಆದರೆ ನನ್ನ ಭಾರತವನ್ನು ವಿಶ್ವಗುರು ಮಾಡುವ ಯಾರ್ಯಾರು ಪ್ರಯತ್ನ ಮಾಡ್ತಿದ್ದಾರೋ ಅವ್ರ ಜೊತೆಯೆಲ್ಲ ನಿಲ್ಲುವಂಥ ಹುಚ್ಚು ನನಗಿರೋದ್ರಿಂದ ಈ ಕೆಲಸ ಮಾಡ್ತೀನಿ ಅಂತ. ಸುಳ್ಳನ್ನು ತುಂಬ ನಂಬೇಡಿ. ಆದರೆ ಒಂದಂತೂ ನಿಮ್ಮ ಜೊತೆ ಹಂಚ್ಕೋಬೇಕು, ನಾವೊಂದು ಟೀಮ್ ಏನು ಕಟ್ಕೊಂಡಿದ್ದೀವೋ ಈ ಟೀಮ್ನ ಜೊತೆಯಲ್ಲಿ ಒಂದು ನಿಮಿಷ ಇಟ್ಕೊಂಬ ಒಂದಷ್ಟು ಪೋಸ್ಟ್ಗಳನ್ನು ಮಾಡಿದ್ದೀವಿ. ನೀವೆಲ್ಲರೂ ಹೊರಡೋಕ್ಕಿಂತ ಮುಂಚೆ ಇವತ್ತು ಈ ಪೋಸ್ಟ್ಗಳನ್ನು ತೊಗೊಂಡು ಹೋಗಬೇಕು ಅಂತ ವಿನಂತಿಸ್ಕೊಳ್ತೀನಿ. ಮೊದಲನೇ ಪೋಸ್ಟರು
ನನ್ನ ಪಾಲಿನ 15 ಲಕ್ಷ ಅಕೌಂಟಿಗೆ ಬಂದಾಯಿತು ಅಂತ. ಟೆನ್ಷನ್ ಮಾಡ್ಕೋಬೇಡಿ, ನನಗೇನು ಬಂದಿಲ್ಲ. ಭಾಳ ಜನಕ್ಕೆ ಟೆನ್ಷನ್, ಚಕ್ರವರ್ತಿ ಕೊಟ್ಬಿಟ್ರೇನೋ ನಮಗಿನ್ನೂ ಬಂದಿಲ್ಲ ಅಂತ. ಒಂದು ಹುಡುಗಿ ಒಬ್ಬ ಹುಡುಗನ ಕೇಳಿದ್ಲಂತೆ, ನಾನಿನ್ನು ಪ್ರೀತಿಸ್ತೀನಿ, ಇವತ್ತು ಬೇರೆ ವ್ಯಾಲೆಂಟೈನ್ಸ್ ಡೇ, ನಾನಿನ್ನು ಪ್ರೀತಿಸ್ತೀನಿ, ನಿಂದು ಆಸ್ತಿ ಎಷ್ಟಿದೆ ಅಂತ ಹೇಳು ಅಂತ. ಹುಡುಗ ಹೇಳಿದಂತೆ, ಸಿಕ್ಕಾಪಟ್ಟೆ ಶ್ರೀಮಂತ ನಾನು, 15 ಲಕ್ಷ ರೂಪಾಯಿ ಮೋದಿ ಕೊಟ್ಟಿದ್ದೀನಿ ಅಂದಂತ. ಹುಡುಗಿ ಸುಮ್ಮನಾದ್ಲು. ಹುಡುಗ ನೆಕ್ಸ್ಟ್ ಹೇಳ್ದ, ಮೋದಿಗೆ 15 ಲಕ್ಷ ಕೊಟ್ಟಿದ್ದೀನಿ, ರಾಹುಲ್ ಗಾಂಧಿಗೆ 5 ಕೆಜಿ ಆಲೂಗಡ್ಡೆ ಕೊಟ್ಟಿದ್ದೀನಿ ಅಂದಂತ. ಹುಡುಗಿ ಕೇಳಿದ್ಲು, ಮುಂದೇನು, ಎಲ್ಲಿವರೆಗೂ ಮೋದಿ ನನ್ನ 15 ಲಕ್ಷ ವಾಪಸ್ ಕೊಡಲ್ವೋ ಅಲ್ಲಿವರೆಗೂ ಅಲ್ಲಿಂದ ಕೆಳಗಿಳಿಲಿಕ್ಕೆ ಬಿಡಲ್ಲ ಅವರನ್ನು. ಎಲ್ಲಿವರೆಗೂ ರಾಹುಲ್ ಗಾಂಧಿ ಆಲೂಗಡ್ಡೆನ ಚಿನ್ನ ಮಾಡ್ಕೊಡಲ್ವೋ ಅಲ್ಲಿವರೆಗೂ ಇಲ್ಲಿಂದ ಮೇಲಕ್ಕೆ ಹೋಗಕ್ಕೆ ಬಿಡಲ್ಲ. ಅದೇನು ಮಾಡ್ತಾನೋ ನೋಡೇ ಬಿಡ್ತೀನಿ ಅಂತ ಇಟ್ಟೆ ನಾವು ಯೋಚನೆ ಮಾಡಬೇಕಾಗಿರೋದು. ಮಿತ್ರ, ಇವತ್ತು ಈ 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತಿದೆಯಲ್ಲ, ಏನೇನಿದೆ ಅಂತ ಓದ್ತೀನಿ. ಎಲ್ಲ ಓದಲ್ಲ, ಒಂದು 3-4 ಓದ್ತೀನಿ ಅಷ್ಟೇ. ನನ್ನ ರಕ್ಷಣೆಗಾಗಿ ಬಡಿದಾಡೋ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಮಾಡಿಸ್ಕೊಟ್ರಲ್ಲ, ಅವತ್ತೇ ಬಂತು 15 ಲಕ್ಷ ನನಗೆ ಅಂತ. ಹೌದಲ್ವೇನು, ಸೈನಿಕರಿಗೆ ಶಕ್ತಿ ತುಂಬಿದ್ರೆ ನನಗೆ ಶಕ್ತಿ ತುಂಬಿದಂತೆ. ಪಾಕಿಸ್ತಾನದೊಂದಿನ ಗಡಿಗೆ ಬಲವಾದ ಬೇಲಿ ಹಾಕಿ ಒಳಗೆ ನುಸುಳ್ಕೊಂಡು ಬಂದ 600ಕ್ಕೂ ಹೆಚ್ಚು ಉಗ್ರರನ್ನು ಕೊಂದು ಬಿಸಾಡಿದ್ರಲ್ಲ, ಅವತ್ತೇ ಬಂತು 15 ಲಕ್ಷ ಅಂತ. ನಕ್ಸಲ್ರೆಲ್ಲ ಬಾಲ ಮುದುರ್ಕೊಂಡು ಬಿದ್ದಿದ್ದಾರಲ್ಲ, 15 ಲಕ್ಷ ಬಂತು ನನ್ನ ಅಕೌಂಟಿಗೆ ಅಂತ. ಸದಾ ಪಾಕಿಸ್ತಾನವನ್ನು ಸದಾ ಭಾರತವನ್ನು ಕಾಡ್ತಾ ಇದ್ದ ಪಾಕಿಸ್ತಾನ ಇವತ್ತು ಭಿಕ್ಷಾ ಪಾತ್ರ ಹಿಡ್ಕೊಂಡು ತಿರುಗಾಡ್ತಾ ಇದೆಯಲ್ಲ, 15 ಲಕ್ಷ ಬಂತು ನನ್ನ ಅಕೌಂಟಿಗೆ ಅಂತ. ಹಿಂದೂ ಭಯೋತ್ಪಾದನೆ ಹೆಸರನ್ನು ಸೃಷ್ಟಿಸಿ ಸಾಧ್ವಿ ಪ್ರಜ್ಞಾ ಸಿಂಗ್ಗಳನ್ನು ಜೈಲಲ್ಲಿ ಕೂರಿಸಿ ಟಾರ್ಚರ್ ಮಾಡಿದ್ದ ನಾಮರ್ದಗಳೆಲ್ಲ ಇವತ್ತು ಬೀದಿ ಬೀದಿ ಅಲಿಯುವಂತಾಗಿದೆಯಲ್ಲ, 15 ಲಕ್ಷ ಬಂತು ನನ್ನ ಅಕೌಂಟಿಗೆ ಅಂತ. ಗರೀಬಿ ಹಟಾವು ಅನ್ನೋದು ಹೇಳಿಕೆ ಅಷ್ಟೇ ಆಗಿದ್ದಾಗ ನಮ್ಮಂಥ ಬಡವರಿಗೂ ಮನೆ, ಕರೆಂಟು, ಗ್ಯಾಸು, ಕೈಗೊಂದು ಜನ್ಧನ್ ಅಕೌಂಟ್ ಕೊಟ್ಟರಲ್ಲ ಮೋದಿ, 15 ಲಕ್ಷ ಬಂತು ನನ್ನ ಅಕೌಂಟಿಗೆ ಅಂತ. ಮಿತ್ರ, ಒಂದು ಚೆನ್ನಾಗಿದೆ ಇದರಲ್ಲಿ. ಮೊದಲೆಲ್ಲ ಫೋನ್ ಕಾಲ್ ಮಾಡುವಾಗ ಮಿಸ್ ಕಾಲ್ ಕೊಡ್ತಿದ್ವಂತೆ ನಾವು, ನಾನೂ ಕೊಡ್ತಾ ಇದ್ದೆ, ಯಾಕಂದರೆ ಕಾಲ್ ರೇಟ್ ಅಷ್ಟು ಜಾಸ್ತಿ ಇತ್ತು, ಅಗತ್ಯ ಇದ್ದರೆ ಮಾಡ್ತಾರೆ ಅಂತ. ಆದರೆ ಇವತ್ತು ಮಿಸ್ ಕಾಲ್ ಅನ್ನೋ ಪದಕ್ಕೆ ಭಾರತದಲ್ಲಿ ಅರ್ಥವೇ ಇಲ್ಲ. ಇವತ್ತು ಯಾರಾದರೂ ಮಿಸ್ ಕಾಲ್ ಕೊಡ್ತಾರೆ ಅಂತಂದರೆ ಜಗತ್ತಿನಲ್ಲಿ ಅವನಿಗಿಂತ ಕಂಜೂಸ್ ಮತ್ತೊಬ್ಬ ಇಲ್ಲ ಅಂತ. ಮುಲಾಜೆ ನೋಡಬೇಡಿ, ಅವ್ನು ಪಕ್ಕ ಕಂಜೂಸ್ ಅಂತ ಡಿಸೈಡ್ ಮಾಡ್ಬೋದು ನೀವು. ಆದರೆ ಮಿತ್ರ ನೆನ್ಪಿಟ್ಕೊಳ್ಳಿ, ಇವತ್ತು ಬರೀ ಮಿಸ್ ಕಾಲ್ ಅಷ್ಟೇ ಅಲ್ಲ, ಕಾಲ್ ರೇಟ್ ಫ್ರೀ ಆಗಿದೆ ಭಾರತದಲ್ಲಿ. ಈ ದೇಶದಲ್ಲಿ ಡಾಟಾ ಫ್ರೀಯಾಗಿ ಸಿಗುತ್ತೆ. ಜಗತ್ತಿನಲ್ಲಿ ಇಷ್ಟು ಕಡಿಮೆಯಲ್ಲಿ ಡಾಟಾ ಇನ್ನೆಲ್ಲೂ ಸಿಗಲ್ಲ. ಒಂದು ಮನೆಯಲ್ಲಿ 3 ಜನ ಇದ್ದರೆ ದಿನಕ್ಕೆ 30 GB ಡಾಟಾ, ದಿನಕ್ಕೆ 1 GB ಡಾಟಾ, 30 ದಿನಕ್ಕೆ 30 GB ಡಾಟಾ ಥರದಲ್ಲೇ ಲೆಕ್ಕ ಮಾಡ್ಕೊಂಡು ಬಂದರೆ 5 ವರ್ಷಗಳಿಂದ ಏನು ದುಡ್ಡು ಕೊಡ್ತಿದ್ರೋ ಈ 5 ವರ್ಷಗಳಲ್ಲಿ ಆ ದುಡ್ಡು ಉಳಿದಿರೋ ಲೆಕ್ಕ ಹಾಕಿದರೆ 15 ಲಕ್ಷ ದಾಟಬಿಡತ್ತೆ. ಇಷ್ಟೇ ಅಲ್ಲ, ಜನರಿಕ್ ಔಷಧಿ ಅಂಗಡಿಗಳನ್ನು ತೆರೆಸಿ ಮಾಮೂಲಿ ಔಷಧಿ ಅಂಗಡಿಗಳಿಗಿಂತ ಕಡಿಮೆ ರೇಟಲ್ಲಿ ನಮ್ಗೆ ಔಷಧಿ ಸಿಗುವಂತೆ ಮಾಡಿದ್ರಲ್ಲ ಮೋದಿ, ಎಷ್ಟು ಕಡಿಮೆ ರೇಟ್ ಗೊತ್ತಾ? ಒಂದು ಹಾರ್ಟಿಗೆ ಹಾಕುವಂಥ ಸ್ಟಂಟ್ ಇತ್ತು, ಮೆಡಿಕೇಟೆಡ್ ಸ್ಟಂಟ್ ಅಂತ ಕರೀತಾರೆ. ಈ ಸ್ಟಂಟಿನ ಬೆಲೆ ಮೋದಿ ಬರೋಕ್ಕಿಂತ ಮುಂಚೆ ಎಷ್ಟಿತ್ತು ಗೊತ್ತಾ? 1,98,000 ರೂಪಾಯಿ ಇತ್ತು, ಹೆಚ್ಚು ಕಡಿಮೆ 2 ಲಕ್ಷ ರೂಪಾಯಿ ಇತ್ತು. ನರೇಂದ್ರ ಮೋದಿ ಬಂದಮೇಲೆ ಈ ಮೆಡಿಕೇಟೆಡ್ ಸ್ಟಂಟಿನ ಬೆಲೆ ಎಷ್ಟಾಗಿದೆ ಗೊತ್ತಾ? 28,000 ರೂಪಾಯಿಗೆ ಇಳಿದಿದೆ. ಹಾರ್ಟ್ ಪೇಷಂಟ್ಸ್ಗೆ ಲಾಭ ಅಲ್ವೇನ್ರಿ? 35,000 ರೂಪಾಯಿಯ ಆರ್ಡಿನರಿ ಸ್ಟೆಂಟು 7,000 ರೂಪಾಯಿಗೆ ಸಿಗುವಂತೆ ನರೇಂದ್ರ ಮೋದಿ ಮಾಡಿದ್ರಲ್ಲ, ಸಾಮಾನ್ಯ ಅನ್ಕೊಂಡಿದ್ದೀರಾ ಇದನ್ನು? ಇಷ್ಟೇ ಅಲ್ಲದೆ ಕೈಗೊಂದು ಆಯುಷ್ಮಾನ್ ಭಾರತ್ ಕಾರ್ಡನ್ನು ಕೊಟ್ಟು ಇದನ್ನೂ ಫ್ರೀಯಾಗಿ ಮಾಡಿಸ್ತೀವಿ, ಒಂದು ಪರಿವಾರಕ್ಕೆ 5 ಲಕ್ಷ ರೂಪಾಯಿ ಉಚಿತ ಚಿಕಿತ್ಸೆ ಮಾಡ್ತೀವಿ ಅಂತ ನರೇಂದ್ರ ಮೋದಿ ಹೇಳಿದ್ರಲ್ಲ, ಇನ್ನು ಯಾರಿಗಾದರೂ ಈ ದೇಶದಲ್ಲಿ ಇಷ್ಟೊಂದು ತಾಕತ್ತಿತ್ತ? ಇದು ನರೇಂದ್ರ ಮೋದಿ ಮಾಡಿರೋ ಕೆಲಸ ಅಂತ. ಇನ್ನೊಂದು ಅದ್ಭುತವಾದ ಸಂಗತಿ ಇದರಲ್ಲಿದೆ, ಪ್ರತಿಭಾವಂತ ದಲಿತರೊಬ್ಬರನ್ನು ಕರ್ಕೊಂಡು ಹೋಗಿ ನರೇಂದ್ರ ಮೋದಿ ರಾಷ್ಟ್ರಪತಿ ಪಟ್ಟದಲ್ಲಿ ಕೂರಿಸಿ ತಲೆಬಾಗಿ ನಮಸ್ಕರಿಸಿದ್ರಲ್ಲ, 15 ಲಕ್ಷ ಅಲ್ಲ, ಶತಮಾನದ ಕಳಂಕನೂ ಆವತ್ತು ತೊಡೆದೋಯ್ತು. ನರೇಂದ್ರ ಮೋದಿ 15 ಲಕ್ಷ ಅಲ್ಲ, 15 ಕೋಟಿ ಕೊಟ್ಟಾಯ್ತು ನಮಗೆ ಅಂತ ಹೇಳುವಂಥ ಪೋಸ್ಟರ್ ಇದೆ. ಯಾವನಾದರೂ ತರಲೆ ಬಂದು ನರೇಂದ್ರ ಮೋದಿ ಬಗ್ಗೆ ಏನಾದರೂ ಮಾತಾಡ್ತಾನೆ ಅನ್ನೋದಾದರೆ ನೀವು ನಿಮ್ಮ ಮನೆ ಹೊರಗಡೆ ಈ ಪೋಸ್ಟರ್ ಹಾಕಿಟ್ಕೊಂಡು ಒಂದ್ಸಲ ಓದ್ಕೊಂಡು ಬಿಡಪ್ಪ, ನಮಗೆ ನರೇಂದ್ರ ಮೋದಿ ಮೇಲೆ ಖಾತ್ರಿ ಇದೆ, ನೀನು ಜಾಗ ಖಾಲಿ ಮಾಡ್ಬೋದು ಅಂತ ಹೇಳಿ ಅವ್ನು ನಿಮ್ಮ ಹತ್ರ ಮಾತನಾಡ್ಲಿಕ್ಕೆ ಬರಲ್ಲ. ಆದರೆ ಈ ಪೋಸ್ಟರ್ನ ಫ್ರೀ ಕೊಡಲ್ಲ ನಾವು, ನಮ್ಗೆ ಯಾವುದೇ ಪಾರ್ಟಿಯವರು ಪ್ರಿಂಟ್ ಮಾಡಿಕೊಟ್ಟಿದ್ದಲ್ಲ ಇದನ್ನು. ಈ ಪೋಸ್ಟರ್ ಬಡವರ ದುಡ್ಡು, ಮಧ್ಯಮ ವರ್ಗದವರು ನಮಗೆ ದುಡ್ಡು ಕೊಟ್ಟು ಮಾಡಿಸಿರೋದು. 5 ರೂಪಾಯಿಗೆ ಒಂದು ಪೋಸ್ಟರ್ ಇರುತ್ತೆ, ತುಂಬ ದೊಡ್ಡ ಮೊತ್ತ ಅಲ್ಲ. ಒಂದು ಮನೆಗೆ ನೀವು ಒಬ್ಬರು ತೊಗೊಂಡು ಹೋದರೆ ಭಾಳ ಸಿಂಪಲ್ ಆಗೋದಾಗತ್ತೆ ಅಂತ. ಇನ್ನೊಂದು ಪೋಸ್ಟರ್ ಇದೆ, ಈ ಪೋಸ್ಟರ್ ಒಂದಷ್ಟು ಪ್ರಶ್ನೆ ಇದೆ, ಈ ಪ್ರಶ್ನೆಗೆ ನೀವೆಲ್ಲ ಉತ್ತರ ಕೊಡಬೇಕು. ಉತ್ತರ ಕೊಡ್ತೀರಾ? ಹೌದು ಅಥವಾ ಇಲ್ಲ ಅಂತ ಹೇಳಬೇಕು, ಜೋರಾಗಿ ಹೇಳಬೇಕು. ಫೈನ್, ನೀವು ಕರೆಕ್ಟಾಗಿ ಉತ್ತರ ಕೊಟ್ಟರೆ, ವಿತ್ ಕನ್ವಿಕ್ಷನ್ ಉತ್ತರ ಕೊಟ್ಟರೆ ಯಾರು ಮುಂದಿನ ಪ್ರಧಾನಿ ಅಂತ ನಿಮಗೆ ಗೊತ್ತಾಗತ್ತೆ. ಮೊದಲನೇ ಪ್ರಶ್ನೆ, ಉತ್ತರ ಜೋರು ಕೊಡಿ, ಹೌದು ಅಥವಾ ಇಲ್ಲ, ಮೋದಿ ವಿದೇಶದವರ? ಇಷ್ಟು ಜನಕ್ಕೆ ಸಾಕಾಗಲಿಲ್ಲ ಸೌಂಡ್. ಮೋದಿ ವಿದೇಶದವರ? ಮೋದಿ ಭ್ರಷ್ಟರ? ಮೋದಿ ದೇಶದ್ರೋಹಿನ? ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಪರಿವಾರಕ್ಕೆ ಸಂಬಂಧಿಕರಿಗೆ ಲಾಭ ಮಾಡಿಕೊಟ್ಟಿದ್ದಾರಾ? ಮೋದಿ ಕೆಲಸ ಮಾಡಲ್ವಾ ಮೈಗಳ್ಳರ? ಮೋದಿ ತಮ್ಮ ಸಂಬಂಧಿಕರನ್ನು ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದಾರಾ?
ಮೋದಿ ಭಾರತದ ಗೌರವ ಘನತೆಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರಾ? ಮೋದಿ ವಿದೇಶಕ್ಕೆ ಹೋದಾಗ ಭಾರತವನ್ನ ಯಾವಾಗ್ಲಾದ್ರೂ ಬೈದಿದ್ದಾರಾ? ಮೋದಿ ಪಾರ್ಟಿಗೆ ವಿಶ್ರಾಂತಿಗೆ ವಿದೇಶಕ್ಕೆ ಹೋಗಿದ್ದೀನ ನೋಡಿದ್ದೀರಾ, ಕೇಳಿದ್ದೀರಾ? ಮತ್ತೆ ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಓಟ್ ಯಾಕೆ ಹಾಕ್ತೀರಾ? ಕರೆಕ್ಟ್ ತಾನೇ, ಒಂದು ಪ್ರಧಾನಮಂತ್ರಿಗೆ ಇರಬೇಕಾಗಿರುವಂತ ಎಲ್ಲ ಕ್ಯಾರೆಕ್ಟರ್ ಇದೆ. ಕುಮಾರಸ್ವಾಮಿಗಳು 4 ರ್ಯಾಲಿ ಮಾಡಿದ್ರೆ ಸಿಂಗಾಪುರಕ್ಕೆ ಓಡ್ತಾರಪ್ಪ, ನಂಗೆ ಗೊತ್ತಿಲ್ಲ ಏನಿದೆ ಅಲ್ಲಿ. 4 ದೇಶ ಸುತ್ತಾಡ್ಬಿಟ್ರೆ ರಾಹುಲ್ ಗಾಂಧಿ, 5 ದಿನ ಯಾವ ದೇಶಕ್ಕೆ ಹೋಗಿರ್ತಾನೋ ಗೊತ್ತಿಲ್ಲ. ಆದರೆ ನರೇಂದ್ರ ಮೋದಿ, ಮಿತ್ರರೇ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಂಗೆ ಭಾಳ ಸಂಕಟ ಅನಿಸ್ಬಿಡುತ್ತೆ ಕೆಲವೊಂದ್ಸಲ, ಕಳೆದ 5 ಒಂದೇ ಒಂದು ದಿನ ರಜೆ ತೆಗೆದುಕೊಂಡಿಲ್ಲ. ಶನಿವಾರ ಕಳೆದ್ರೆ ಭಾನುವಾರ ರಜೆ ಅಂತ ಕಾಯ್ತಾ ಇರ್ತೀವಲ್ಲ ಮೇಸ್ಟ್ರುಗಳು ಆಫೀಸರ್ಸ್ಗಳು ಎಲ್ಲ, ನರೇಂದ್ರ ಮೋದಿ ಒಂದು ಭಾನುವಾರ ಫ್ರೀ ಆಗಿಲ್ಲ. ನರೇಂದ್ರ ಮೋದಿ ಒಂದು ಹಬ್ಬವನ್ನು ತಾನು ಸ್ವಂತಕ್ಕೋಸ್ಕರ ಆಚರಣೆ ಮಾಡ್ಕೊಳ್ಳಿಲ್ಲ. ದೀಪಾವಳಿ ಹಬ್ಬವನ್ನು ಸೈನಿಕರ ಜೊತೆ ಆಚರಣೆ ಮಾಡ್ತಾರೆ. ಒಂದು ಹುಟ್ಟಿದಬ್ಬ ಮಾತ್ರ ತಮ್ಮ ಊರಿನ ಮನೆಗೆ ಹೋಗ್ತಾರೆ, ಅಮ್ಮನ ಕೈಯನ್ನು ತಲೆ ಮೇಲೆ ಇಡಿಸ್ಕೊಂಡು ನಿನ್ನ ಮಗ ಒಳ್ಳೆ ಕೆಲಸ ಮಾಡಲಿ ಅಂತ ಆಶೀರ್ವಾದ ಮಾಡು ಅಂತ ಕೇಳ್ತಾರೆ. ಇದೊಂದೇ ಅವರು ಮಾಡೋದು, ಅದು ಬಿಟ್ಟು ಎಲ್ಲವನ್ನೂ ಸಮಾಜ ಜೊತೆಗೆ ಆಚರಣೆ ಮಾಡ್ಕೊಳ್ತಾರೆ. ನರೇಂದ್ರ ಮೋದಿ ಪ್ರತಿದಿನ 18 ಕೆಲಸ ಮಾಡ್ತಾರೆ. ಒಂದು ಸಲ ಅಂತೂ ಕೆನಡಾ ಮೆಕ್ಸಿಕೋದ 5 ಪ್ರವಾಸ ಮುಗಿಸ್ಕೊಂಡು ಮಧ್ಯರಾತ್ರಿ 2:30 ದೆಹಲಿಗೆ ಬಂದರು. ಈ ದೇಶದಲ್ಲಿ ಡಿಮಾನಿಟೈಸೇಷನ್ ಸ್ವಲ್ಪ ಗೊಂದಲ ನಡೀತಾ ಇತ್ತು. ರಾತ್ರಿ 2:30 ಮೀಟಿಂಗ್ ಕರೆದು, 2:30 ಮೀಟಿಂಗ್ ತಗೊಳ್ತಾರಲ್ಲ, ಬೆಳಗ್ಗೆ 6 ಮನೆಗೆ ಹೋಗಿ ಫ್ರೆಶ್ ಆಗಿ 9 ಮತ್ತೆ ಆಫೀಸಿಗೆ ಬರ್ತಾರಲ್ಲ, ಇದು ನರೇಂದ್ರ ಮೋದಿಯವರ ಸ್ಟೈಲ್ ಆಫ್ ವರ್ಕಿಂಗ್. ನನಗೆ ಇವ್ರ ಬಗ್ಗೆ ಹೇಳಬೇಕಾದಾಗಲೆಲ್ಲ ಬಹಳ ಹೆಮ್ಮೆ ಅನ್ಸುತ್ತೆ. ಇದೊಂದು ಪೋಸ್ಟ್ ಮನೆ ಮುಂದೆ ಹಾಕ್ಕೊಳ್ಳಿ, ಯಾವನಾದರೂ ಬಂದು ಈ ಬಾರಿ ಮೋದಿಗೆ ಅಲ್ಲ ಅಂತಾದರೆ ಇಷ್ಟು ಪ್ರಶ್ನೆಗೆ ಉತ್ತರ ಕೊಡು, ನಿಮ್ಮ ಲೀಡರಲ್ಲಿ ಯಾರಾದರೂ ಒಬ್ಬನು ಇವ್ರ ಕೆಪಾಸಿಟಿಗೆ ಇದಾನ ಅಂತ ಕೇಳಿ ಕೇಳಿ ಉತ್ತರ ಕೊಡಲಿಲ್ಲ ಅಂತಂದರೆ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಗೆಲ್ಲಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಮಿತ್ರ, ಇನ್ನೊಂದು ನಾವು ಮಾಡ್ಕೊಂಡಿರೋದು ಏನು ಅಂದರೆ, ಇವೆಲ್ಲವೂ ಸ್ಟಿಕ್ಕರ್ಸು, ನೀವು ಗಮ್ ಕೂಡ ಹಾಕಬೇಕು ಅಂತಿಲ್ಲ, ಹಿಂದೆ ಸ್ಟಿಕ್ಕರ್ ಹಂಗೆ ಇದೆ, ಮೆತ್ತಿದ್ರೆ ಆಯಿತು. ಇದೊಂದು ಕ್ಯಾಲೆಂಡರ್, ನರೇಂದ್ರ ಮೋದಿಯವರು ತಮ್ಮ ತಾಯಿಯ ಕೈಯಲ್ಲಿ ಆಶೀರ್ವಾದ ತೆಗೆದುಕೊಳ್ತಾ ಇರುವಂಥ ಚಿತ್ರ ಇರುವ, ಎಲ್ಲ ತಿಂಗಳುಗಳ ಸಂಪರ್ಕ ಇರುವಂಥ ಕ್ಯಾಲೆಂಡರ್ ಇದು, ಡೇಟ್ಸ್ ಇದೆ. ಅದ್ರ ಜೊತೆಗೆ ನರೇಂದ್ರ ಮೋದಿಯವರು ತೆಗೆದುಕೊಂಡು ಬಂದಿರುವಂಥ ಯೋಜನೆಗಳ ವಿವರವೂ ಕೂಡ ಇದೆ. ಪ್ರತಿ ತಿಂಗಳಲ್ಲೂ ಯಾವ್ಯಾವ ಯೋಜನೆ ತೆಗೆದುಕೊಂಡು ಬಂದರು ಅಂತ ಆ ಯೋಜನೆಗಳ ವಿವರ ಹಾಕಿದ್ದೀವಿ. ನಿಮ್ಮ ಮನೇಲಿ ತುಂಬ ಜನ ಬರ್ತಾರೆ, ನಿಮ್ಮ ಅಂಗಡಿಯಲ್ಲಿ ತುಂಬ ಜನ ಬರ್ತಾರೆ ಅಂದರೆ ಈ ಕ್ಯಾಲೆಂಡರ್ ಹಾಕಿಬಿಟ್ಬಿಡಿ. ಹೇಗಿದ್ರು ಯಾವುದೋ ಕ್ಯಾಲೆಂಡರ್ ಹಾಕಿರ್ತೀರಾ, ಈ ಬಾರಿ ಮೋದಿ ಕ್ಯಾಲೆಂಡರಲ್ಲಿ ಬಂದವ್ರು ಒಂದ್ಸಲ ನೋಡಲಿ, ಅವ್ರಿಗೂ ಮನಸ್ಸಿಗೆ ಅನಿಸಿ ಈ ಬಾರಿ ಮೋದಿನ ಹಾಕಲಿ ಅಂತ. ನಾನು ಒಂದೇ ಕೇಳ್ಕೊಳ್ಳೋದು, 2018-19 ಬಂದಾಗ ಕ್ಯಾಲೆಂಡರ್ ಚೇಂಜ್ ಮಾಡಿದ್ದೀರಿ, ಸರ್ಕಾರ ಚೇಂಜ್ ಮಾಡಬೇಡಿ ಅಂತ ಅಷ್ಟೇ. ಇದೊಂದೇ ಕೇಳಿಕೊಳ್ಳಿಕ್ಕೆ ನಿಮ್ಮ ಜೊತೆ ನಿಂತ್ಕೊಂಡಿದ್ದು. ಇದ್ರ ಜೊತೆಗೆ ಒಂದು ಸ್ಟಿಕ್ಕರ್ ಇದೆ, ಈ ಸ್ಟಿಕ್ಕರು ಮನೆ ಬಾಗಿಲ ಮೇಲೆ ಹಾಕಲಿಕ್ಕೆ. ಈ ಸ್ಟಿಕ್ಕರ್ ಮೇಲೆ ಏನಿದೆ ಗೊತ್ತಾ, ಯಾರ್ಯಾರ ನಡುವೆ ಜಗಳ ಈ ಸಲ ಅಂತ. ಒಂದು ಕಡೆ ಕಾಂಗ್ರೆಸ್ಸು, ದಳ, SP, BSP, RJD, DMK, ಭ್ರಷ್ಟರು, ನಗರ ನಕ್ಸಲರು, ಮಾವೋವಾದಿಗಳು, ಜಿಹಾದಿಗಳು, ಉಗ್ರರು, ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ, ಕೆಲವು ಮಾಧ್ಯಮಗಳು, ವಿದೇಶಿ NGO, ದಯಮಾಡಿ ಕೊಂಡುಕೊಳ್ಳಿ ಇವತ್ತು. ಇದರಿಂದ ಯಾವುದು ದುಡ್ಡು ಮಾಡೋ ಉದ್ದೇಶ ಅಲ್ಲ, ಕಾಸ್ಟ್ ಪ್ರೈಸಿಗೆ ಇದನ್ನು ಕೊಡುವಂಥ ಪ್ರಯತ್ನ ಅಷ್ಟೇ. ಆದರೆ ಮನೆ ಮೇಲೆ ಇದನ್ನು ಹಾಕ್ಕೊಳ್ಳಿ ಅಷ್ಟೇ ಅಲ್ಲ, ಒಂದು 4 ಕೊಟ್ಟು ಇದನ್ನು ಹಾಕಿಸಿ, ಸ್ವಲ್ಪ ಮೋದಿಯವರು ಏನು ಮಾಡಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ. ಇನ್ನು ಇವತ್ತು ಬಿಡುಗಡೆ ಆಗಿರುವಂಥ ಪುಸ್ತಕದ ಬೆಲೆ 150 ಇದೆ. ಆದರೆ ಟೀಮ್ ಮೋದಿ ಅಮೆರಿಕಾದ ಕೆಲವು ಸದಸ್ಯರು ಏನು ಮಾಡಿದ್ದಾರೆ ಅಂದರೆ, ಆ ಬುಕ್ಕಿಗೆ ಪ್ರಿಂಟ್ ಆಗೋ ಖರ್ಚನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದರಿಂದಾಗಿ ಆ ಪುಸ್ತಕ 150 ಇವತ್ತು ಮಾತ್ರ 50 ಸಿಗುವಂತೆ ನೋಡ್ಕೊಂಡಿದ್ದೀವಿ. ಯಾರ್ಯಾರಿಗಿದೆಯೋ ಅದರಲ್ಲಿ ಮೋದಿಯವರ ಅಷ್ಟೂ ಸಾಧನೆಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡಲಾಗಿದೆ. ಯಾರ್ಯಾರಿಗೆ ಅಗತ್ಯ ಇದೆಯೋ ಅವರು ದಯಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ಅಂತ ಕೇಳಲಿಕ್ಕೆ. ಆದರೆ ಮಾರಾಟದ ಉದ್ದೇಶದಿಂದ ನಾವು ಬಂದವರಲ್ಲ, ನಮ್ಮ ನಿಜವಾದ ಉದ್ದೇಶ ಏನು ಅಂತಂದರೆ ಈ ದೇಶಕ್ಕೆ ಮತ್ತೊಮ್ಮೆ ಸಮರ್ಥ ನಾಯಕನನ್ನು ಕರ್ಕೊಂಡು ಬಂದು ನಿಲ್ಲಿಸಬೇಕು ಅಂತ. ಮಿತ್ರೆ, ಇಡೀ ದೇಶದ ವಾತಾವರಣ ನೋಡಿದರೆ ಮೋದಿ ಪ್ರಧಾನಿಯಾಗೋದು ಖಚಿತ, ಮೋದಿ ಪ್ರಧಾನಿಯಾಗೋದು ನಿಶ್ಚಿತ ಅಂತಿರುವಾಗ ನಾವು ದೂರ ಉಳಿಯೋದು ಬೇಡ. ಕಳೆದ ಬಾರಿ ನರೇಂದ್ರ ಮೋದಿಯವರಿಗೆ ಕೊಡಬೇಕಾಗಿರುವಂಥ ಒಂದು ಸೀಟು ನಮ್ಮ ಕಾರಣದಿಂದ ಕಡಿಮೆ ಆಗಿದೆ. ಈ ಬಾರಿ ಕಡಿಮೆ ಮಾಡುವಂತಿಲ್ಲ, ಈ ಬಾರಿ ನಾವು ಬಿಡುವಂತಿಲ್ಲ. ನಾನು ನಿಮ್ಮೆಲ್ಲರೂ ಒಂದೇ ಒಂದು ವಿನಂತಿ ಮಾಡ್ಕೊಳ್ತೀನಿ, ಒಂದು ಸಲ ನೀವೆಲ್ಲರೂ ಕುಳಿತಲ್ಲೇ, ನೀವೆಲ್ಲರೂ ಘಟಬಂಧನವ್ರು ನೋಡಿದ್ದೀರಲ್ಲ, 28 ಕೈ ಕೈ ಹಿಡ್ಕೊಂಡು ನಿಂತು ಬಿಡ್ತಾರಲ್ಲ, ನಾವು ಕುಳಿತ ಜಾಗದಲ್ಲಿ ಅಕ್ಕಪಕ್ಕದವ್ರ ಕೈಯನ್ನು ಹಿಡ್ಕೊಂಡು ನೀವು ಘಟಬಂಧನವ್ರು 28 ಪಾರ್ಟಿಯವ್ರು ನಿಂತ್ಕೊಳ್ಳಿ, ನಾವು ಕೊಡೇಕಲ್ನವರು 3,500 ಜನ, ನಾವು ನಿಮ್ಮ ಎದುರಿಗೆ ನಿಂತ್ಕೊಳ್ತೀವಿ ಅಂತ ಅಕ್ಕಪಕ್ಕದವ್ರ ಕೈ ಹಿಡ್ಕೊಂಡು ಒಂದ್ಸಲ ನಿಂತ್ಕೊಳ್ಳಿ. ಈ ಫೋಟೋ ನಾಳೆ ಎಲ್ಲ ಕಡೆ ಬರುವಂತಾಗಲಿ. ನಿಮ್ಮ ಕೆಪಾಸಿಟಿ ಏನೋ ಅದ್ರ ಎದುರುಗಡೆ ನಮ್ಮ ಕೆಪಾಸಿಟಿ ಏನು ಅಂತ ಒಂದು ಸಲ ನಾವು ತೋರಿಸ್ಲಿಕ್ಕೆ ಆಗ್ಬೋದಾ? ಎಲ್ಲರೂ ಕೈ ಮೇಲೆತ್ತಿ ಪಕ್ಕದವರ ಕೈಯನ್ನು ಹಿಡ್ಕೊಳ್ಳಿ ಹಾಗೆ. ವಾಹ್, ಇದು ಮಹಾಘಟಬಂಧನ್ಗೆ. ಮಿತ್ರರೇ, ಮಹಾಘಟಬಂಧನ್ನ ವಿರುದ್ಧ ಈ ಬಾರಿಯ ಕಾದಾಟ ಮಹಾ ಜನತೆಯದ್ದು ಅಂತ ನಾವೆಲ್ಲರೂ ತೋರಿಸಿದ್ದೀವಿ. ನಿಮ್ಗೆಲ್ರಿಗೂ ಶತಶತ ಪ್ರಣಾಮಗಳು. ಒಂದು ಸಲ ನನ್ನ ಜೊತೆ ಉಚ್ಚ ಕಂಠದಲ್ಲಿ ಜೈಕಾರ ಕೊಡಿ, ಬೋಲ ಭಾರತ್ ಮಾತಾ ಕೀ, ಬೋಲ ಭಾರತ್ ಮಾತಾ ಕೀ. ಒಂದ್
ಒಂದೇ ಜಯ ಹಿಂದ್.